ಮೋಹನ್ ಮೋಹನ್ ರಾಜ್ ಮತ್ತೆ ಮೋಹನ್ ನಿಮಗೆ ಪುಸ್ತಕ ಪ್ರಮುಖರು ತುಂಬಾ ಮುಖ್ಯವಾಗಿದೆ. ಅಂದ್ರೆ ಸಣ್ಣ ವಿಷಯ ಏನಂದ್ರೆ ನಮ್ಮ ಕಾಲದಲ್ಲಿ ಎಲ್ಲ ಪುಸ್ತಕ ಆಗಿಲ್ಲ, ತುಂಬಾ ಕಷ್ಟಪಟ್ಟಿದ್ರು. ಟ್ರಾನ್ಸ್ಲೇಷನ್ ಮಾಡಿದ್ರೆ ತುಂಬಾ ದೊಡ್ಡ ಅಸ್ತಿ. ದಯವಿಟ್ಟು ಅದನ್ನ ಉಪಯೋಗ ಮಾಡ್ಕೊಳ್ಳಿ, ಓದೋದಕ್ಕೆ ಆತ್ಮೀಯ ತಿಳಿದೋದಕ್ಕೆ ನಿಮಗೆ ಅನುಕೂಲವಾಗಿ ಅಂತ ದೇವರು ಇದನ್ನ ನಿಮ್ಗೆ ಉಡುಗೊರೆ ಯಾರು ಕೊಡ್ತಾ ಇದ್ದಾರೆ. ಥ್ಯಾಂಕ್ ಯು. ಸೊ ಈಗ ತೋರಿಸಿದ್ರೆ ಫೋರ್ತ್ ವ್ಯಾಲಿ ಕನ್ನಡದಲ್ಲಿ ಇದೆ ಅಲ್ವಾ, ಏನು ಗೊತ್ತಾಗಲ್ಲ ಟೈಟಲ್ ಏನದು ಫೋರ್ತ್ ವ್ಯಾಲಿ ಟೈಟಲ್ ನಾನು ಕೇಳಿದ್ರ ಧರ್ಮೋದನ್ ಗ್ರಂಥ. ತುಂಬಾ ಮುಖ್ಯವಾದ ಬದಲಾಡಿ ಗ್ರಂಥ ಪ್ರವಾದ ಎಲ್ಲ ವಿಷಯವನ್ನ ಸುಮಾರು 100 ವರ್ಷಗಳಿಂದ ಅದರಲ್ಲಿ ಬಂದಿದ್ದರು. ದಯವಿಟ್ಟು ಶಿಶಿರಾದ ಪ್ರತಿಯೊಂದು ಪುಸ್ತಕವನ್ನು ನಾವು ಓದಿ ಅರ್ಥವಾಗಿಲ್ಲ ಅಂದ್ರೆ ಪರವಾಗಿಲ್ಲ, ಮಾರ್ಕ್ ಮಾಡಿ ಮತ್ತೆ ಯಾರಾದ್ರೂ ಕೇಳಿ ತಿಳ್ಕೊಳ್ಳಿ, ಮತ್ತೆ ಅರ್ಥ ಮಾಡ್ಕೊಳ್ಳಿ ಸಮಯ ಬೇಕೊತ್ತಾರೆ. ಆದ್ರೆ ಓದ್ದೆ ಮಾತ್ರ ದಯವಿಟ್ಟು ಓಕೆನಾ, ಯಾಕಂದ್ರೆ ತುಂಬಾ ಪ್ರಯಾಸದಿಂದ ಪುಸ್ತಕ ಬರ್ತಾ ಇದೆ. ಸುಮ್ಮನೆ ಅಂತ ತಿಳ್ಕೊಂಡ್ರಿ, ತುಂಬಾ ಪ್ರಯಾಸ ಬರ್ತಾ ಇದೆ. ಸಂದರ್ಭಗಳಿಗೋಸ್ಕರ ಹಲವಾರು ಜನ ತಮ್ಮ ಶರೀರ ದೇಹವನ್ನು ಕೂಡ ಕಳ್ಕೊಳ್ತಾರೆ, ಅಂದ್ರೆ ಬಲಹೀನರಾಗಿರ್ತಾರೆ. ಅಷ್ಟು ಸ್ಯಾಕ್ರಿಫೈಸ್ ಮಾಡ್ಕೊಂಡ್ರೆ ಟ್ರಾನ್ಸ್ಲೇಷನ್ ವರ್ಕ್ ತುಂಬಾ ಕಷ್ಟ ಇದೆಯಲ್ಲ. ನಾವು ಬಂದು ಮಾತಾಡಬಹುದು ಬೇರೆ ಬರ್ತಾನೆ, ಬಟ್ ಟ್ರಾನ್ಸ್ಲೇಷನ್ ತುಂಬಾ ಕಷ್ಟ ಇದೆ. ಅದರಿಂದ ನೀವು ಬಂದಿರೋ ಪುಸ್ತಕ ತುಂಬಾ ಬೆಳೆಯಲ್ಲದು, ಅದು ಸತ್ಯಗಳು ಕೂಡ ತುಂಬಾ ಆಳವಾದದ್ದು. ದಯವಿಟ್ಟು ಅದನ್ನ ಓದಿ. ಹಾಗಾಗಿ ಯಾರು ಯಾರಿಗೆಲ್ಲ ಪ್ರತಿಯೊಬ್ಬರು ಕೂಡ ಅದು ಸಿಗ್ತಾ ಇದೆ. ನೋಡಿದಂತ ಯಾರು ತಾಳ ಇಬ್ಬರು ತಾಳ ಹೋಗ್ಬಿಡುತ್ತಲ್ವಾ. ಸೊ ಬಂದು ನೀವು ತಗೊಂಡ್ರೆ ಏನಾಗುತ್ತೆ, ನಿಮಗೆ ಟೈಮ್ ಆಗುತ್ತೆ. ಬೆಳಗ್ಗೆ ಮತ್ತೆ ಫ್ಯಾಮಿಲಿ ಬಂದು ನಮ್ಮ ಫ್ಯಾಮಿಲಿ ಬಂದು ತಗೊಂಡ್ರಿ, ಯಾಕಂದ್ರೆ ನಿಮ್ಗೆ ಲೈನ್ ಅಲ್ಲಿ ಬಂದ್ರೆ ಏನಾಗುತ್ತೆ ಎಲ್ಲ ಡಿಸ್ಟರ್ಬೆನ್ಸ್ ಆಗುತ್ತೆ. ಅದಕ್ಕೋಸ್ಕರ ಇಲ್ಲ
ಇಲ್ಲ ಸಾಕಂತೀನಿ ಸಾಕಲ್ವಾ ಹಾಗೆ ಸಾಕು. ಸೋದರ ಗುರುರಾತ್ರಿ ಭೋಜನದ ಆರಾಧನೆಗೆ ಹೋಗ್ತಾ ಇದೆ. ಈ ಒಂದು ಆರಾಧನೆಯನ್ನು ಆರಂಭಿಸುವ ಹಾಗೆ ನಾವೆಲ್ಲರೂ ಎದ್ದು ನಿಂತು ಓ ಲಾರ್ಡ್ ಮೈ ಗಾಡ್ 130ನೇ ಹಾಡನ್ನು ಹಾಡಿ ಈ ಒಂದು ಕೂಟವನ್ನು ಆರಂಭಿಸೋಣ. ಸಾಂಗ್ ಒನ್ ಸಹಿತ ಪುಸ್ತಕದಲ್ಲಿ 130ನೇ
ಹಾಗೆ ನಮ್ಮನ್ನು ಪ್ರಾರ್ಥನೆ ನಡೆಸಬೇಕಾಗಿ ನಮ್ಮ ಮಗನಾಗಿರ್ಬೋದು ಕ್ರಿಸ್ತನ ಒಂದು ಕರ್ತನ ಭಜನನ್ನು ನಾವು ಅದನ್ನು ಸೇರಿಗೋಸ್ಕರ ನಾವೆಲ್ಲರೂ ಒಂದು ಸೇರಿದ್ದರೆ ತಂದೆ ನಾವು ಅದನ್ನು ತೆಗೆದುಕೊಳ್ಳೋದು ಮಾತ್ರವಲ್ಲದೆ ಆ ಸತ್ಯವನ್ನು ಕೇಳಿ ಅದು ಸತ್ಯದ ಪ್ರಕಾರ ನಮ್ಮ ಕರ್ತನು ಅದರ ಕ್ರಿಸ್ತನ ಯಾವ ರೀತಿಯಲ್ಲಿ ನಡೆದರೋ ನಿಮಗೆ ಮೆಚ್ಚುಗೆಯಾಗಿ ಆ ರೀತಿಯಲ್ಲಿ ನನ್ನ ಜೀವನ ಪೂರ್ತಿ ಪರ್ಯಂತ ನಿಮಗೂ ನಿಮ್ಮ ಮಗನಾಗಿದೆ ಸೂಚಿಸಿಕೊಂಡಿದ್ದು ಮೆಚ್ಚುಗಳ ನನ್ನ ಜೀವನ ಸುರಿಕೆ ಸಾಧನೆಯಲ್ಲಿ ಇಲ್ಲಿರುವಂತೆ ಎಲ್ಲರೂ ತಲೆಬಾಗಿರುವಂತೆ ಎಲ್ಲ ನಮ್ಮ ಸಹೋದರರೆಲ್ಲರೂ ಸ್ಥಾನದಲ್ಲಿ ಸೇರಿದ್ದೀವಿ. ಅದೇ ಈ ಯಾವಾಗಲೂ ನಿಮ್ಮ ಚಿತ್ರವನ್ನು ಅರ್ಥ ಮಾಡಿಕೊಂಡು ಸಹಾಯ ಮಾಡಿ. ಅದೇ ಈ ಪ್ರಾರ್ಥನೆ ಕೇಳಿಕೊಳ್ಳುತ್ತೇನೆ. ಮುಖ್ಯವಾಗಿ ಇವನು ಆರಾಧನೆ ನಮ್ಗೆ ಸತ್ಯವೇದ ಮಾತೆಗಳ ಒಂದು ರೀತಿ ಇರುತ್ತೆ. ಅದರಿಂದ ಕ್ರಿಸ್ತನ ಬಾಲಿ ಕುರಿತ ಸಂಬಂಧಪಟ್ಟಂತ ಒಂದು ಮಾತಿಗಳು ಸತ್ಯವೇದ ಸಂಬಂಧ ಮಧ್ಯೆ ಓದ್ತಾನೆ. ದಯವಿಟ್ಟು ಗಮನವಿಟ್ಟು ಅದನ್ನ ಕೇಳಬೇಕಾಗಿ. ಮೊದಲನೇ ಒಂದು ಸತ್ಯವೇದ ವೇದ ಭಾಗ ವಿಮೋಚನೆ ಕಂಡ 11ನೇ ಅಧ್ಯಾಯ 1-13 ವಿಮೋಚನೆ ಕಂಡ 11ನೇ ಅಧ್ಯಾಯ 1-13. ಇದನ್ನು ನಮ್ಮ ಮಧ್ಯದ ಸಮುದ್ರ ಸಾಗರ ಒಂದು ಬರಬೇಕಾಗಿತ್ತು. ಅದನ್ನ ಸಂಗಡ ಮಾತಾಡಿ
ಎಲ್ಲ ಮಾಸಗಳಲ್ಲಿ ಇದೆ ನಿಮಗೆ ಅಧೀನ ಮಾಸವಾಗಿರಬೇಕು, ಅಧಿಮಾಸವಾಗಿರಬೇಕು, ಇದೆ ನಿಮಗೆ ಪ್ರತಿ ವರ್ಷದ ಮೊದಲನೆಯ ತಿಂಗಳಾಗಿರಬೇಕು. ಇದರ ವಿಷಯದಲ್ಲಿ ನೀವು ಇಸ್ರಾಯೇಲರ ಸಮೂಹಕ್ಕೆಲ್ಲ ಅಪ್ಪಣೆ ಮಾಡಬೇಕಾದದ್ದೇನೆಂದರೆ, ಈ ತಿಂಗಳಿನ 10ನೆಯ ದಿನದಲ್ಲಿ ನಿಮ್ಮ ನಿಮ್ಮ ಗೋತ್ರಗಳ ಪ್ರತಿಯೊಂದು ಮನೆಯವರು ಒಂದೊಂದು ಕುರಿ ಮರಿಯನ್ನಾಗಲಿ ಆಡು ಮರಿಯನ್ನಾಗಲಿ ತೆಗೆದುಕೊಳ್ಳಬೇಕು. ಕುಟುಂಬವು ಚಿಕ್ಕದಾಗಿದ್ದು ಕೂಡ ಒಂದು ಮರಿಯನ್ನು ತಿನ್ನುವುದಕ್ಕೆ ಆಗದೆ ಹೋದ ಪಕ್ಷಕ್ಕೆ ನೆರೆ ಮನೆಯ ಕುಟುಂಬದೊಂದಿಗೆ ಸೇರಿ ಒಬ್ಬೊಬ್ಬರು ಹೆಚ್ಚಿಸಿ ತಿನ್ನುವನೆಂದು ಗೊತ್ತು ಮಾಡಿಕೊಂಡು ಜನರ ಸಂಖ್ಯಾನುಸಾರ ಮರಿಗಳನ್ನು ತೆಗೆದು ಕೊಡಲಿಲ್ಲ. ಆ ಮರಿಯು ಸೋಮಾರವಾದ ಒಂದು ನೆಲಸದ ಗಂಡಾಗಿರಬೇಕು. ಕುರಿಗಳಿಂದಾಗಲಿ ಆಡುಗಳಿಂದಾಗಲಿ ಅದನ್ನು ತೆಗೆದುಕೊಳ್ಳಬಹುದು. ಈ ತಿಂಗಳಿನ 16ನೇ ದಿನದವರೆಗೂ ಅವುಗಳನ್ನು ಇಟ್ಟುಕೊಂಡಿದ್ದು ಆ ದಿನದ ಸಂಜೆ ವೇಳೆಯಲ್ಲಿ ಇಸ್ರಾಯೇಲರ ಸಮಾಜದವರೆಲ್ಲರೂ ತಮ್ಮ ತಮ್ಮ ಕೂಟಗಳಲ್ಲಿ ಸುರಿಯಬೇಕು. ಅವರು ಅವುಗಳ ರಕ್ತದಲ್ಲಿ ಸ್ವಲ್ಪ ತೆಗೆದು ತಾವು ಆ ಭೋಜನವನ್ನು ಮಾಡುವ ಮನೆ ಬಾಗಿಲಿನ ಎರಡು ನಿಲುವ ಕ್ರಮಗಳಿಗೂ ಮೇಲಿನ ತೊಟ್ಟಿಗಳಿಗೂ ಹಚ್ಚಬೇಕು. ಆ ರಾತ್ರಿಯಲ್ಲಿ ಆ ಮಾಂಸವನ್ನು ಭೋಜನ ಮಾಡಬೇಕು. ಅದನ್ನು ಬೆಂಕಿಯಲ್ಲಿ ಸುಟ್ಟು ಉಳಿ ಇಲ್ಲದ ರೊಟ್ಟಿಗಳ ಮತ್ತು ಕೈಯಾದ ಪಂದ್ಯಗಳ ಸಂಗಡ ಊಟ ಮಾಡಬೇಕು. ಅದನ್ನು ಹಸಿಯಾಗಿಯೂ ನೀರಿನಲ್ಲಿಯೂ ಬೇಯಿಸಿಯೂ ತಿನ್ನಕೂಡದು. ಅದನ್ನೆಲ್ಲ ತಲೆ ಸೊರೆ ಹೊಟ್ಟೆ ಒಳಂಗಣಗಳನ್ನು ಸಹಿತವಾಗಿ ಬೆಂಕಿಯಲ್ಲಿ ಸುಟ್ಟು ತಿನ್ನಬೇಕು. ಮೂರು ದಿನದ ಬೆಳಗಿನವರೆಗೂ ಅದರಲ್ಲಿ ಸ್ವಲ್ಪವನ್ನಾದರೂ ಮೆಟ್ಟಿಸಕೂಡದು. ಬೆಳಗಿನವರೆಗೂ ಬಿಟ್ಟದನ್ನು ಬೆಂಕಿಯಿಂದ ಸುಟ್ಟು ಬಿಡಬೇಕು. ಆ ಭೋಜನವನ್ನು ಮಾಡಬೇಕಾದ ಕ್ರಮ ಹೇಗೆಂದರೆ, ನೀವು ನಡುವನ್ನು ಕಟ್ಟಿಕೊಂಡು ಕೆರವನ್ನು ನೆಟ್ಟಿಕೊಂಡು ಕೋಲು ಹಿಡಿದು ಸರಿಯಾಗಿ ಮಾಡಬೇಕು. ಇದು ಯಹೋವನಿಗೆ ಆಚರಿಸತಕ್ಕ ಪ್ರಶ್ನೆ. ಈ ರಾತ್ರಿ ನಾನು ಐಗುಪ್ತ ದೇಶದ ನಡುವೆ ಹಾದು ಹೋಗಿ ಮನುಷ್ಯರನ್ನಾಗಲಿ ಪಶುಗಳನ್ನಾಗಲಿ ಚಚ್ಚಲದವನ್ನಾಗಲಿ ಸಂಹರಿಸುವೆನು. ಐಗುಪ್ತದ ಸಮಸ್ತ ದೇವತೆಗಳಿಗೂ ಶಿಕ್ಷೆ ಮಾಡುವೆನು. ನಾನು ಯಹೋವನು. ನೀವು ನಿಮ್ಮ ಬಾಗಿಲಿಗೆ ಹಚ್ಚಿದ ಆ ರಕ್ತವು ನೀವು ಮನೆಗಳನ್ನು ಸೂಚಿಸುವುದಾದ ಕಾರಣ ನಾನು ಅದನ್ನು ತಂದು ನಿಮಗೆ ಯಾವ ನಷ್ಟವನ್ನು ಮಾಡದೆ ಮುಂದಕ್ಕೆ ದಾಟಿ ಹೋಗುವೆನು. ನಾನು ಐಗುಪ್ತ ದೇಶವನ್ನು ಸಂಹರಿಸುವಾಗ ನಿಮಗೆ ಯಾವ ಹಾನಿಗಳು ಉಂಟಾಗುವುದಿಲ್ಲ. ಎರಡನೇ ವೇದಭಾಗ ಯೋಹಾನನ ಸುವಾರ್ತೆ 6ನೇ ಅಧ್ಯಾಯ 48ರಿಂದ 59 ವಾಕ್ಯಗಳು. ಯೋಹಾನನ ಸುವಾರ್ತೆ 6ನೇ ಅಧ್ಯಾಯ 48ರಿಂದ 59 ವಾಕ್ಯಗಳು. ಇದರ ನಮ್ಮ ತಿಳಿದಂತಹ ಸ್ವಲ್ಪ ಕಾರ್ತಿಕ ಅವರು ಬಂದು ನಮಗೆ ಕರ್ಮಿಸ್ತಾರೆ. ನಾನು ನಿಮ್ಮ ಇಲ್ಲೇನು ಅಡಿಮೆಯಲ್ಲಿ ಮನ್ನ ತಿಂದರು ಸತ್ತುವುದರು ಮನ್ನ ತಿಂದರು ಸತ್ತುವುದರು ಪರಲೋಕದಿಂದ ಇಳಿದು ಬರುವ ರೊಟ್ಟಿ ಎಂದರೆ ಅದನ್ನು ತಿಂದವನು ಸಾಯುವುದಿಲ್ಲ. ಪರಲೋಕದಿಂದ ಇಳಿದು ಬರುವ ಜೀವವುಳ್ಳ ರೊಟ್ಟಿಗೆ ರೊಟ್ಟಿಯು ನಾನೇ. ಈ ರೊಟ್ಟಿಯನ್ನು ಯಾವನಾದರೂ ತಿಂದರೆ ಅವನು ಸದಾಕಾಲ ಬದುಕುವನು, ಮತ್ತು ನಾನು ಕೊಡುವ ರೊಟ್ಟಿ ನಮ್ಮ ಮಾಂಸವೇ, ಅದನ್ನು ಲೋಕದ ಜೀವಕ್ಕೋಸ್ಕರ ಕೊಡುವೆನು ಎಂದು ಹೇಳಿದನು. ಆಗ ಯೋಗ್ಯರು, ಇವನು ತನ್ನ ಮಾಂಸವನ್ನು ನಮಗೆ ಹೇಗೆ ತಿನ್ನುವುದಕ್ಕೆ ಕೊಟ್ಟಾನೋ ಎಂದು ತಮ್ಮ ತಮ್ಮೊಳಗೆ ವಾಗ್ವಾದ ಮಾಡುತ್ತಿರಲು ಯೇಸು ಅವರಿಗೆ, ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ನೀವು ಮನುಷ್ಯ ಕುಮಾರನ ಮಾಂಸವನ್ನು ತಿನ್ನದೆ ಅವರ ರಕ್ತವನ್ನು ಕುಯ್ಯದೆ ಹೋದರೆ ನಿಮ್ಮೊಳಗೆ ಜೀವವಿಲ್ಲ. ನನ್ನ ಮಾಂಸವನ್ನು ತಿಂದು ನನ್ನ ರಕ್ತವನ್ನು ಕುಡಿಯುವವನು
ನಿತ್ಯ ಜೀವವನ್ನು ಹೊಂದಿದ್ದಾನೆ ಮತ್ತು ನಾನು ಅವನನ್ನು ಕಡೆ ದಿನದಲ್ಲಿ ಎದುರಿಸಿದೆನು. ಯಾಕೆಂದರೆ ನನ್ನ ಮಾಂಸವೇ ನಿಜವಾದ ಆಹಾರ, ನನ್ನ ರಕ್ತವೇ ನಿಜವಾದ ಬಾಣ. ನನ್ನ ಮಾಂಸವನ್ನು ತಿಂದು ನನ್ನ ರಕ್ತವನ್ನು ಕುಡಿಯುವವನು ನನ್ನಲ್ಲಿ ಇರುತ್ತಾನೆ, ನಾನು ಅವನಲ್ಲಿ ಇರುತ್ತೇನೆ. ಜೀವ ಸ್ವರೂಪನಾದ ತಂದೆಯು ನನ್ನನ್ನು ಕೊಟ್ಟರಲಾಗಿ ನಾನು ತಂದೆಯಿಂದ ಜೀವಿಸುತ್ತೇನೆ. ಆದ್ದರಿಂದ ನನ್ನನ್ನು ತಿನ್ನುವವನೇ ನನ್ನಿಂದ ಜೀವಿಸುವನು ಪರಲೋಕದಿಂದ ಇಳಿದು ಬಂದ ರೀತಿ ಇದೆ. ನಿಮ್ಮ ಹಿರಿಯರು ಮನ್ನಾ ತಿಂದರು ಸತ್ತರು, ಇದು ಆಗಲ್ಲ. ಈ ರೊಟ್ಟಿಯನ್ನು ತಿನ್ನುವವನು ಸದಾಕಾಲ ಜೀವಿಸುವನು ಎಂದು ಹೇಳಿದನು. ತಪ್ಪಲ್ಲಿನ ಸಭಾ ಮಂದಿರಗಳಲ್ಲಿ ಉಪದೇಶ ಮಾಡುವಾಗ ಇದನ್ನು ಹೇಳಿದನು. ನಾವು ಕೇಳಿದ ಸಂಗತಿಗಳನ್ನು ನಮ್ಮಲ್ಲಿ ಯಾರಿದ್ದರು ಉಮ್ಮವನ ಭಾವವು ಯಾರಿಗೆ ಗೋಚರವಾಗಿತ್ತು? ಹೊರ ನೆಲದೊಳಗೆ ಬೇಡಿಯಿಂದ ಹೊರಡುವ ಅಂಗುರದಂತೆಯೋ ಬುರದಿಂದ ಒಡೆಯುವ ಚಿಂದಿನ ಹಾಗೂ ಅವರು ವಿಭವನ ದೃಷ್ಟಿಯಲ್ಲಿ ಬೆಳೆದನು. ಅವನಲ್ಲಿ ಯಾವ ಅಂಗಚಿಂದಗಳು ಇರಲಿಲ್ಲ. ನಾವು ಅವನನ್ನು ನೋಡಿದಾಗ ನೋಡತಕ್ಕ ಯಾವ ಲಕ್ಷಣಗಳು ಕಾಣಲಿಲ್ಲ. ಅವನು ವಿಕಲಿಸಲ್ಪಟ್ಟವನು, ಮನಸ್ಸನ್ನು ಸೇರಿಸಿಕೊಳ್ಳದವನು, ಸಂಕಷ್ಟಕರದ ಒಳಗಾದವನು, ವ್ಯಾಧಿ ಪೀಡಿತನು, ಜನರು ಮುಖವನ್ನು ಓರೆ ಮಾಡಿಕೊಳ್ಳುವ ಧಿಕ್ಕಾರಕ್ಕೆ ಒಳಗಾದವನು ಆಗಿದ್ದನು. ನಾನು ಅವನನ್ನು ಲಕ್ಷ್ಯಕ್ಕೆ ತರಲಿಲ್ಲ. ನಿಜವಾಗಿಯೂ ನಮ್ಮ ಸಂಕಷ್ಟಗಳನ್ನು ಅನುಭವಿಸಿದನು. ಅವನ ಒತ್ತುವರಿಯು ನಮ್ಮ ಸಂಕಷ್ಟವೇ ಹೌದು. ನಾವಾದರೂ ಅವನು ದೇವರಿಂದ ಬಾಧಿತನು, ಕೆಟ್ಟು ತಿಂದವನು, ಕುಂಟಿಸಲ್ಪಟ್ಟವನು ಎಂದು ಭಾವಿಸಿಕೊಂಡೆವು. ನಮ್ಮ ದ್ರೋಹಗಳ ದೆಸೆಯಿಂದ ಅವನಿಗೆ ಗಾಯವಾಗಿತ್ತು. ನಮ್ಮ ಅಪರಾಧಗಳ ನಿಮಿತ್ತ ಅವನು ದಿದ್ದೆಂಪಟ್ಟನು. ನಮಗೆ ಸುಕ್ಷೇಮವನ್ನು ಉಂಟು ಮಾಡುವ ದಂಡನೆಯನ್ನು ಅವನು ಅನುಭವಿಸಿದನು. ಅವನ ಭಾಷಣಗಳಿಂದ ನಮಗೆ ಗುಣವಾಗಿದೆ. ನಾವೆಲ್ಲರೂ ಸಹ ಕುರಿಗಳಂತೆ ದಾರಿ ತಪ್ಪಿ ಬದಲುತ್ತಿದ್ದನು. ಪ್ರತಿಯೊಬ್ಬನು ತನ್ನ ದಾರಿಯನ್ನು ಹಿಡಿಯುತ್ತಿದ್ದನು. ನಮ್ಮೆಲ್ಲರ ದೋಷಗಳನ್ನು ಯಹೋವನು ಅವನ ಮೇಲೆ ಹಾಕಿದನು. ಅವನು ಬಾಧೆಗೆ ಒಳಗಾಗಿ ತನ್ನನ್ನು ತಗ್ಗಿಸಿಕೊಂಡು ಕೊಂಡನು. ಬಾಯಿ ತೆರೆಯಲಿಲ್ಲ. ಮಧ್ಯಸ್ಥಾನಕ್ಕೆ ಒಳಗೊಂಡಿರುವ ಕುರಿಯಂತೆಯೂ ಉನ್ನೆ ಕತ್ತರಿಸುವವರ ಮುಂದೆ ಮೌನವಾಗಿರುವ ಕುರಿಯ ಆಗುತ್ತಿದ್ದನು. ಬಾಯಿ ತೆರೆಯಲೇ ಇಲ್ಲ. ಹಿಂಸೆ ನ್ಯಾಯದಿಂದ ಕೊಲ್ಲಲ್ಪಟ್ಟನು. ಆಹಾ, ಇವನು ಜೀವನೊಪ್ಪದಿಂದ ಕೆಳಗೆ ಕೂಡಲ್ಪಟ್ಟಿದ್ದಾನೆ. ನಮ್ಮ ಜನಗಳ ದ್ರೋಹಗಳ ದಿಸೆಯಿಂದ ಈ ಪೆಟ್ಟು ಅವನ ಮೇಲೆ ಬಿತ್ತಲ್ಲ ಎಂದು ಅವರ ಕಾಲದವರಲ್ಲಿ ಯಾರು ಮನಮುಟ್ಟಿ ಮರೆದಿದ್ದರು? ಅವರು ಯಾವ ಅನ್ಯಾಯವನ್ನು ಮಾಡದಿದ್ದರು? ಅವರ ಬಾಯಿಯಲ್ಲಿ ಯಾವ ವಂಚನೆ ಬಂದಿದ್ದರು? ಅವರು ಸಚ್ಚಾದ ದುಷ್ಕರ ಮಧ್ಯೆ ಪುಷ್ಕರ ನಡೆದು ಅವರನ್ನು ಮೂಡಿದ್ದರು. ಅವನನ್ನು ಗೆಲ್ಲುವುದು ಯಹೋವನ ಸಂಕಲ್ಪವಾಗಿತ್ತು. ಆತನು ಅವನನ್ನು ವ್ಯಾಧಿಯಿಂದ ಬಾಧಿಸಿ ಹೀಗೆಂದುಕೊಂಡನು. ಇವನು ತನ್ನ ಆತ್ಮವನ್ನು ಪ್ರಾಯಶ್ಚಿತ್ತ ಯಜ್ಞಕ್ಕಾಗಿ ಒಪ್ಪಿಸಿದ ಮೇಲೆ ತನ್ನ ಸಂತಾನವನ್ನು ನೋಡುವನು, ಚಿರಂಜೀವಿಯಾಗುವನು, ತನ್ನ ಸಂಕಲ್ಪವನ್ನು ಮನ ಕೈಯಿಂದ ನೆರವೇರುವುದು, ತನ್ನ ಆತ್ಮವನ್ನು ಅನುಭವಿಸಿದ ಹೃದಯ ಫಲವನ್ನು ತಂದು ತೃಪ್ತನಾಗುವನು. ಧರ್ಮಾತ್ಮನಾದ ನಮ್ಮ ಸೇವಕನು ತನ್ನ ಜ್ಞಾನದ ಮೂಲಕ ಬಹು ಜನರನ್ನು ಧರ್ಮ ಮಾರ್ಗಕ್ಕೆ ತರುವನು, ಅವರ ಅಪರಾಧಗಳನ್ನು ಒಪ್ಪಿಕೊಂಡು ಹೋಗುವನು. ಇವನು ಇಂಥವನಾಗಿರುವುದರಿಂದ ನಾನು ಇವನಿಗೆ ದೊಡ್ಡವರ ಸಂಗಡ ಹಾಲು ಬಂದನು. ಇವರು ಮನುಷ್ಯವರಲ್ಲಿ ಸೂರ್ಯವನ್ನು ಅನಿಸಿಕೊಂಡುವನು. ತನ್ನ ಪ್ರಾಣವನ್ನು ಧಾರೆ ಎರಡು ಮರಣವನ್ನು ದ್ರೋಹಿಗಳನ್ನು ತನ್ನನ್ನು ಎಣಿಸಿಕೊಂಡು ಬಹುಶಃ ದ್ರೋಹಿಗಳ ಪಾಪವನ್ನು ಹೊರುತ್ತಾ ಅವರಿಗಾದರೆ ವಿಜ್ಞಾಪನೆ ಮಾಡಿದನಲ್ಲ. ಕಲ್ವಾರಿ ಅಂದ್ರೆ ಅಂತ ಹಣ ಮಾಡಿ ನಾವು ಮುಂದಿನ ಬಾರತೀಯ ಹೋಗುಣ. ಸಂಸ್ಕಾರ
ಅಲ್ಲಿ ಒಂದು ತೋಟ ಇತ್ತು. ಅದರ ಬಗ್ಗೆ ಆತನು ಆತನ ಶಿಷ್ಯರು ಒಂದರು
ಯೇಸು ಆತನ ಶಿಷ್ಯರು ಆಗಾಗ್ಗೆ ಅಲ್ಲಿ ಕೂಡುತ್ತಾ ಇದ್ದುದರಿಂದ ಆತನನ್ನು ಹಿಡಿಕೊಂಡ ವಿಜನಿಗೂ ಆ ಸ್ಥಳವು ಗೊತ್ತಾಗಿತ್ತು. ಹೀಗಿರಲಾಗಿ ಯೂದರು ಸಿಪಾಯಿಗಳ ಪಟಲವನ್ನು ಮಹಾಯುಧರು ಮತ್ತು ಪರಿಸರರು ಕೊಟ್ಟ ಮೂಲಕರನ್ನು ಕರಕೊಂಡು ಜೀವಿತಗಳನ್ನು ಪಂಜುಗಳನ್ನು ಆಯುಧಗಳನ್ನು ಇರಿಸಿಕೊಂಡು ಅಲ್ಲಿಗೆ ಬಂದರು. ಆಗ ಯೇಸು ತನ್ನ ಮೇಲೆ ಬರುವುದನ್ನು ತಿಳಿದು ಹೊರಗೆ ಹೋಗಿ ನೀವು ಯಾರನ್ನು ಹುಡುಕುತ್ತೀರಿ ಎಂದು ಅವರನ್ನು ಕೇಳಿದರು. ಅದಕ್ಕೆ ಅವರು ನಜರೇತಿನ ಯೇಸುವನ್ನು ಹುಡುಕುತ್ತೇವೆ ಅನ್ನಲು ಯೇಸು ಅವರಿಗೆ ನಾನೇ ಅವನು ಎಂದು ಹೇಳಿದರು. ಆತನನ್ನು ಇದುಕೊಳ್ಳುವ ಯೋಧರು ಸಹ ಅವರ ಸಂಗಡ ನಿಂತಿದ್ದರು. ಆತನು ಅವರಿಗೆ ನಾನೇ ಅವನು ಎಂದು ಹೇಳಿದಾಗ ಅವರು ಹಿಂದಕ್ಕೆ ಸರಿದು ನೆರದ ಮೇಲೆ ಬಿದ್ದರು. ಆತನು ಯಾರನ್ನು ಹುಡುಕುತ್ತೇನೆಂದು ತಿರುಗಿ ಅವರನ್ನು ಕೇಳಲು ಅವರು ನಜರೇತಿನ ಯೇಸುವನ್ನು ಹುಡುಕುತ್ತೇವೆ ಅಂದರು. ಅದಕ್ಕೆ ಯೇಸು ನಾನೇ ಅವನೆಂದು ನಿಮಗೆ ಹೇಳಿದರಲ್ಲ, ನೀವು ನನ್ನನ್ನೇ ಹುಡುಕುವರಾದ್ರೆ ಇವರು ಹೋಗಬಿಡಿ ಅಂದನು. ನೀನು ನನಗೆ ಕೊಟ್ಟವರಲ್ಲಿ ಒಬ್ಬನಾದರೂ ನಾನು ಕರಕೊಳ್ಳಲಿಲ್ಲವೆಂದು ಆತನು ಹೇಳಿದ ಮಾತು ಹೀಗೆ ನೆರವೇರಿತು. ಸೀಮೋನ ಪೇತ್ರನಲ್ಲಿ ಒಂದು ಕತ್ತಿ ಇತ್ತು. ಅದನ್ನು ಅವನು ಇದು ಮಹಾಯಜ್ಞನ ಆಳನ್ನು ಹೊಡೆದು ಅವನ ಬಲಕಿವಿಯನ್ನು ಕತ್ತರಿಸಿದರು. ಆ ಆಳಿನ ಹೆಸರು ಮಲ್ಕನು. ಆಗ ಯೇಸು ಪೇತ್ರನಿಗೆ ಕತ್ತಿಯನ್ನು ಓರೆಯಲ್ಲಿ ಹಾಕು, ತಂದೆ ನನಗೆ ಕೊಟ್ಟಿರುವ ಪಾತ್ರೆಯಲ್ಲಿ ನಾನು ಕುಡಿಯಬಾರದು ಎಂದು ಹೇಳಿದರು. ಮೇಲೆ ಆ ಸಿಪಾಯಿಗಳು ಸಹಸ್ರಾಧಿಪತಿಯು ಯಹೂದ್ಯರ ಹೋರಾಟಗಾರರು ಯೇಸುವನ್ನು ಹಿಡಿದುಕೊಂಡು ಕಟ್ಟಿ ಮೊದಲು ಅಣ್ಣನ ಬಳಿಗೆ ಕರ್ಕೊಂಡು ಹೋದರು. ಇವನು ಆ ವರ್ಷದಲ್ಲಿ ಮಹಾಯುಕ್ತನಾಗಿದ್ದ ಕಾಯಪನ ಮಾವನಾಗಿದ್ದರು. ಆ ಕಾಯಪನೆ ಒಬ್ಬ ಮನುಷ್ಯರು ಜನಕ್ಕೋಸ್ಕರ ಸಾಯುವುದು ಹಿತಕರವೆಂದು ಯಹೂದ್ಯರಿಗೆ ಆಲೋಚನೆ ಕೊಟ್ಟವರು. ಸೀಮೋನ ಪೇತ್ರನು ಮತ್ತೊಬ್ಬ ಶಿಷ್ಯನು ಯೇಸುವಿನ ಹಿಂದೆ ಹೋದರು. ಆ ಶಿಷ್ಯನಿಗೆ ಮಹಾಯುಕ್ತನ ಪರಿಚಿತಿ ಇದ್ದರಿಂದ ಯೇಸುವಿನ ಕೂಡ ಮಹಾಯಾಜಕನ ಅಂಗಳದೊಳಗೆ ಹೋದರು. ಪೇತ್ರನು ಹೊರಗೆ ಬಾಗಿಲ ಹತ್ತಿರ ನಿಂತಿದ್ದರಿಂದ ಮಹಾಯಾಜಕನ ಪರಿಚಿತನಾದ ಆ ಶಿಷ್ಯನು ಹೊರಗೆ ಬಂದು ಬಾಗಲು ಕಾಯುವವರ ಸಂಗಡ ಮಾತಾಡಿ ಪೇತ್ರನು ಹೊರಕ್ಕೆ ಕರ್ಕೊಂಡು ಹೋದನು. ಆಗ ಬಾಗಲು ಕಾಯುವ ದಾಸಿಯು ನೀನು ಸಹ ಈ ಮನುಷ್ಯನ ಶಿಷ್ಯರಲ್ಲಿ ಒಬ್ಬನೇನು ಎಂದು ಪೇತ್ರನನ್ನು ಕೇಳಲು ಅವನು ಅಲ್ಲ ಅಂದನು. ಆಗ ಚಳಿಯಾದದರಿಂದ ಹಾಳುಗಳು ಓರೆಕಾಲದು ಕಿತ್ತಲಿನ ಬೆಂಕಿ ಮಾಡಿ ಚಳಿ ಕಾಯಿಸಿಕೊಳ್ಳುತ್ತಾ ನಿಂತಿರಲಾಗಿ ಪೇತ್ರನು ಅವರ ಸಂಗಡ ನಿಂತುಕೊಂಡು ಚಳಿ ಕಾಯಿಸಿಕೊಳ್ಳುತ್ತಿದ್ದರು. ಅಷ್ಟರೊಳಗೆ ಮಹಾಯಜ್ಞರು ಯೇಸುವನ್ನು ಆತನ ಶಿಷ್ಯರ ವಿಷಯವಾಗಿಯೂ ಉಪದೇಶ ವಿಷಯವಾಗಿಯೂ ವಿಚಾರಿಸಿದರು. ಅದಕ್ಕೆ ಯೇಸು ನಾನು ಧಾರಾಳವಾಗಿ ಲೋಕದ ಮುಂದೆ ಮಾತಾಡಿದ್ದೇನೆ, ಯಹೂದರೆಲ್ಲ ಕೊಡುವಂತಹ ಸಭಾ ಮಂದಿರದಲ್ಲಿಯೂ ದೇವಾಲಯದಲ್ಲಿಯೂ ಯಾವಾಗಲೂ ಉಪದೇಶ ಮಾಡುತ್ತಾ ಬಂದೆನು, ಮರೆಯಾಗಿ ಯಾವುದನ್ನು ಮಾಡಲಿಲ್ಲ. ನನ್ನನ್ನು ಯಾಕೆ ವಿಚಾರಿಸುತ್ತಿ? ನಾನು ಏನೇನು ಮಾತಾಡಿದನು ಅದನ್ನು ಕೇಳಿದವರಲ್ಲಿ ವಿಚಾರಿಸು, ನಾನು ಹೇಳಿದ್ದು ಇವರಿಗೆ ತಿಳಿದಿದೆಯಲ್ಲ ಎಂದು ಉತ್ತರ ಕೊಟ್ಟನು. ಯೇಸು ಈ ಮಾತನ್ನು ಹೇಳಿದಾಗ ಹತ್ತಿರ ನಿಂತಿದ್ದ ಓಲೆಕಾರರಲ್ಲಿ ಒಬ್ಬರು ಮಹಾಯಜ್ಞನೇ ಹೀಗೆ ಉತ್ತರ ಕೊಡುತ್ತೀಯಾ ಎಂದು ಹೇಳಿ ಆತನ ಕೆನೆಗೆ ಒಂದು ಏಟು ಹಾಕಿದರು. ಯೇಸು ಅವರಿಗೆ ನಾನು ಮಾತಾಡಿದ್ರಲ್ಲಿ ಏನು ದೋಷವಿದೆ? ಆ ದೋಷವನ್ನು ನಿಂತದೆಂದು ಸಾಕ್ಷಿ ಹೇಳು. ನಾನು ಮಾತನಾಡಿದ್ದು ಸರಿಯಾಗಿದ್ದರೆ ನನ್ನನ್ನು ಯಾಕೆ ಹೊಡೆಯಿದ್ದಿ ಎಂದು ಹೇಳಿದನು. ಆಗ ಅಂದನು ಆತನನ್ನು ಕಟ್ಟಿಸಿ ಮಹಾಯಾಜಕನಾದ ಕಾಯಕನ ಬಳಿಗೆ ಕಳುಹಿಸಿ ಕೊಟ್ಟನು. ಇತ್ತಲಾಗಿ ಸೀಮೋನ ಪೇತ್ರನು ನಿಂತುಕೊಂಡು ಚಳಿಕಾಯಿಸುತ್ತಾ ಇದ್ದನು. ಆಗ ಅಲ್ಲಿದ್ದವರು ಅವನನ್ನು ನೀನು ಅವನ ಶಿಷ್ಯರಲ್ಲಿ ಒಬ್ಬನೇನು ಎಂದು ಕೇಳಲು ಅವನು ಅಲ್ಲ ಅಂದನು. ಮಹಾಯಾಜಕನು ಆಳುಗಳಲ್ಲಿ ಪೇತ್ರನು ಕಿವಿ ಕತ್ತರಿಸಿದವನ ಬಂಧುವಾಗಿದ್ದ ಒಬ್ಬರು ನಾನು ನಿನ್ನನ್ನು ತೋಟದಲ್ಲಿ ಅವನ ಸಂಗಡ ಕಂಡನಲ್ಲವೇ ಅಂದನು. ಅದಕ್ಕೆ ಪೇತ್ರನು ತಿರುಗಿ ಅಲ್ಲ ಅಂದನು. ಕೂಡಲೇ ಕೋಳಿ ಕೂಗಿತು. ಆಮೇಲೆ ಅವರು ಯೇಸುವನ್ನು ಕಾಯಕನ ಬಳಿಯಿಂದ ಅರಮನೆಗೆ ಕರ್ಕೊಂಡು ಹೋದರು. ಆಗ ಮುಂಜಾನೆ ಆಗಿತ್ತು. ಅವರು ತಮಗೆ ಮೈಲಿಗೆ ತಟ್ಟಿ ಪಸ್ಕದ ಊಟವನ್ನು ಮಾಡುವುದಕ್ಕೆ ಅಡ್ಡಿಯಾಯಿತೆಂದು ಅರಮನೆಯೊಳಕ್ಕೆ ಹೋಗಲಿಲ್ಲ. ಹೀಗಿರಲಾಗಿ ಪಿಲಾತನು ಹೊರಕ್ಕೆ ಅವರ ಬಳಿಗೆ ಬಂದು ಈ ಮನುಷ್ಯನ ಮೇಲೆ ಏನು ದೂರು ತರಲಿ ಎಂದು ಕೇಳಿದರು. ಅವರು ಅವನಿಗೆ ಇವನು ದುಷ್ಕರ್ಮಿ ಎಲ್ಲದಿದ್ದರೆ ನಾವು ಇವನನ್ನು ನಿನಗೆ ಒಪ್ಪಿಸುತ್ತಿದ್ದಿಲ್ಲವೆಂದು ಉತ್ತರ ಕೊಟ್ಟರು. ಆಗ ಪಿಲಾತನು ಅವರಿಗೆ ನೀವೇ ಅವನನ್ನು ಕರ್ಕೊಂಡು ಹೋಗಿ ನಿಮ್ಮ ಧರ್ಮಶಾಸ್ತ್ರದ ಪ್ರಕಾರ ಅವನಿಗೆ ತೀರ್ಪು ಮಾಡಲಿ ಎಂದು ಹೇಳಿದರು. ಅದಕ್ಕೆ ಯಹೂದ್ಯರು ಮರಣದಂಡೆಯನ್ನು ವಿಧಿಸುವ ಅಧಿಕಾರವು ನಮಗಿಲ್ಲ ಅಂದರು. ಇದರಿಂದ ಯೇಸು ತಾನು ಎಂಥ ಸಾವು ಸಾಯಬೇಕೆಂದು ಸೂಚಿಸಿ ಹೇಳಿದ ಮಾತು ನೆರವೇರಿತು. ಆಗ ಪಿಲಾತನು ತಿರುಗಿ ಅರಮನೆಯೊಳಕ್ಕೆ ಹೋಗಿ ಯೇಸುವನ್ನು ಕರೆದು ಆತನನ್ನು ನೀನು ಯಹೂದ್ಯರ ಅರಸನು ಹೌದು ಎಂದು ಕೇಳಿದನು. ಯೇಸು ನಿನ್ನಷ್ಟಕ್ಕೆ ನೀನೇ ಇದನ್ನು ಹೇಳಿದ್ದೀಯೋ, ಮತ್ತೊಬ್ಬರು ನನ್ನ ವಿಷಯದಲ್ಲಿ ನಿನಗೆ ಹೇಳಿದ್ದಾರೋ ಎಂದು ಕೇಳಲು ಪಿಲಾತನು ನಾನೇನು ಯಹೂದ್ಯನೇ? ನಿನ್ನ ಸ್ವಂತ ಜನವು ಮಹಾಯಾಜಕರು ನಿನ್ನನ್ನು
ನನಗೆ ಒಪ್ಪಿಸಿದ್ದಾರೆ. ನೀನು ಏನು ಮಾಡಿದ್ದಿ ಎಂದು ಕೇಳಿದ್ದಕ್ಕೆ ಯೇಸು, ನನ್ನ ರಾಜ್ಯವು ಈ ಲೋಕದಲ್ಲ. ನನ್ನ ರಾಜ್ಯವು ಈ ಲೋಕದಾಗಿದ್ದರೆ ನಾನು ಯಹೂದ್ಯರ ಕೈಯಲ್ಲಿ ಬೀಳದಂತೆ ನನ್ನ ಪರಿವಾರದವರನ್ನು ಕಾದಾಡುತ್ತಿದ್ದರು. ಆದರೆ ನನ್ನ ರಾಜ್ಯವು ಇಲ್ಲಿದೆಯದಲ್ಲ ಎಂದು ಉತ್ತರ ಕೊಟ್ಟನು. ಅದಕ್ಕೆ ಪಿಲಾತನು, ಹಾಗಾದರೆ ನೀನು ಅರಸನು ಹೌದಲ್ಲವೇ ಅಂದನು. ಯೇಸು ಅವನಿಗೆ, ನನ್ನನ್ನು ಅರಸನೆಂದು ನೀನೇ ಹೇಳಿದ್ದಿ. ನಾನು ಸತ್ಯದ ವಿಷಯದಲ್ಲಿ ಸಾಕ್ಷಿ ಹೇಳುವುದಕ್ಕೋಸ್ಕರ ಹುಟ್ಟಿದವನು, ಅದಕ್ಕೋಸ್ಕರವೇ ಈ ಲೋಕಕ್ಕೆ ಬಂದಿದ್ದೇನೆ. ಸತ್ಯದ ಪರರೆಲ್ಲರನ್ನೂ ನನ್ನ ಮಾತಿಗೆ ಕಿವಿಗೊಡುತ್ತಾರೆ ಎಂದು ಉತ್ತರ ಕೊಟ್ಟನು. ಪಿಲಾತನು, ಸತ್ಯವೆಂದರೇನು ಅಂದನು. ಇದನ್ನು ಹೇಳಿ ಪಿಲಾತನು ತಿರುಗಿ ಯಹೂದ್ಯರ ಬಳಿಗೆ ಹೊರಕ್ಕೆ ಬಂದು, ನನಗೆ ಅವನಲ್ಲಿ ಯಾವ ಅಪರಾಧವೂ ಕಾಣಿಸಲಿಲ್ಲ, ಆದರೆ ಪಸ್ಕ ಹಬ್ಬದಲ್ಲಿ ನಾನು ಒಬ್ಬನನ್ನು ನಿಮಗೆ ಬಿಟ್ಟುಕೊಡುವ ಬಾಧ್ಯತೆ ಉಂಟಷ್ಟೇ. ನಾನು ಯಹೂದ್ಯರ ಅರಸರನ್ನು ಬಿಟ್ಟುಕೊಡುವುದು ನಿಮಗೆ ಇಷ್ಟವೋ ಎಂದು ಅವನನ್ನು ಕೇಳಿದನು. ಅದಕ್ಕೆ ಅವರು, ಇವನನ್ನು ಬೇಡ, ಬರಬನನ್ನು ಬಿಟ್ಟುಕೊಡಬೇಕು ಎಂದು ತಿರುಗಿ ಕೂಗಿ ಹೇಳಿದರು. ಈ ಬರಬನು ಕಳ್ಳನಾಗಿದ್ದನು. ಜ್ಞಾನಕ್ಕಾಗಿ ಆರಿಸಿಕೊಂಡ 5ನೇ ಭಾಗ, ಯೋಹಾನ ಸುವಾರ್ತೆ 19ನೇ ಅಧ್ಯಾಯ 1 ರಿಂದ 40 ವರ್ಷಗಳು. ಯೋಹಾನ ಸುವಾರ್ತೆ 19ನೇ ಅಧ್ಯಾಯ 1ರಿಂದ 40 ವರ್ಷಗಳು. ಇದರ ಮಧ್ಯದ ಸಹೋದರ ಮೋಹನ್ ದಾಸ್ ಅವರು ಮುಂದೆ ಆ ಮೇಲೆ ಪಿಲಾತನು ಯೇಸುವನ್ನು ಹೊರಡಿನಿಂದ ಓಡಿಸಿದನು ಮತ್ತು ಸಿಪಾಯಿಗಳು ಉರುಳು ಬಳಿಯಿಂದ ಕಿರೀಟವನ್ನು ಹಿಡಿದು ಆತನ ತಲೆಯ ಮೇಲೆ ಇಟ್ಟು ಕೆಂಪು ಒಲೆಯನ್ನು ಆತನಿಗೆ ಒದಿಸಿ ಆತನ ಬಳಿಗೆ ಬಂದು, ಯಹೂದ್ಯರ ಅರಸನೇ, ನಿನಗೆ ನಮಸ್ಕಾರ ಎಂದು ಹೇಳಿ ಆತನ ಕೆನ್ನೆಗೆ ಬೇಕಾಗಿದ್ದರು. ತರುವಾಯ ಪಿಲಾತನು ತಿರುಗಿ ಹೊರಗೆ ಬಂದು, ಯಹೂದ್ಯರಿಗೆ ನನಗೆ ಅವನಲ್ಲಿ ಯಾವ ಅಪರಾಧವೂ ಕಾಣಿಸಲಿಲ್ಲ ಎಂಬುದು ನಿಮಗೆ ತಿಳಿಯುವಂತೆ ಅವನನ್ನು ನಿಮ್ಮ ಬಳಿಗೆ ಹೊರಗೆ ತರುತ್ತೇನೆ ನೋಡಿ ಎಂದು ಹೇಳಿದನು. ಆಗ ಯೇಸು ಮುಳ್ಳಿನ ಕಿರೀಟವನ್ನು ಕೆಂಪು ಒಲೆಯನ್ನು ಧರಿಸಿದವನಾಗಿ ಹೊರಕ್ಕೆ ಬಂದನು. ಪಿಲಾತನು ಅವರಿಗೆ, ಇಗೋ ಈ ಮನುಷ್ಯನು ಅಂದನು. ಮಾಯಾಜಕರು ಒಲೆಕಾರರು ಆತನು ಕಾಣತನೆ ಶಿಲುಬೆಗೆ ಆರ್ಪಿಸು ಎಂದು ಕೂಗಿದರು. ಪಿಲಾತನು ಅವರಿಗೆ, ಬೇಕಾದರೆ ನೀವೇ ಅವನನ್ನು ಕರ್ಕೊಂಡು ಹೋಗಿ ಶಿಲುಬೆಗೆ ಹಾಕಿಸಿರಿ, ನನಗೆ ಅವನಲ್ಲಿ ಅಪರಾಧವು ಕಾಣಿಸಲಿಲ್ಲವೆಂದು ಹೇಳಿದನು. ಯಹೂದ್ಯರು ಅವನಿಗೆ, ನಮಗೆ ಒಂದು ನೇಮಕ ಉಂಟು, ಆ ನೇಮದ ಪ್ರಕಾರ ಇವನು ಸಹಾಯ ತಪ್ಪುವನು, ಯಾಕಂದ್ರೆ ಅವನು ತನ್ನನ್ನು ದೇವರ ಮಗನನ್ನಾಗಿ ಮಾಡಿಕೊಂಡಿದ್ದಾನೆಂದು ಉತ್ತರ ಕೊಟ್ಟರು. ಪಿಲಾತನು ಈ ಮಾತನ್ನು ಕೇಳಿ ಮತ್ತಿಷ್ಟು ಹೆದರಿಕೊಂಡು ತಿರುಗಿ ಅರಮನೆಯೊಳಕ್ಕೆ ಹೋಗಿ, ನೀನು ಎಲ್ಲಿಂದ ಬಂದವನು ಎಂದು ಯೇಸುವನ್ನು ಕೇಳಿದನು. ಆದರೆ ಯೇಸು ಅವನಿಗೆ ಉತ್ತರ ಕೊಡಲಿಲ್ಲ. ಪಿಲಾತನು, ನನ್ನ ಸಂಗಡವೂ ನೀನು ಮಾತಾಡುವುದಿಲ್ಲವೋ? ನಿನ್ನನ್ನು ಬಿಡಿಸುವ ಅಧಿಕಾರವು, ನಿನ್ನನ್ನು ಸಿಲುಬೆಗೆ ಹಾಕಿಸುವ ಅಧಿಕಾರವು ನನಗೆ ಉಂಟೆಂಬುದು ನಿನಗೆ ಗೊತ್ತಿಲ್ಲವೋ ಎಂದು ಆತನನ್ನು ಕೇಳಿದನು. ಅದಕ್ಕೆ ಯೇಸು, ಮೇಲಿನಿಂದ ನಿನಗೆ ಮೊದಲು ಕೊಡದಿದ್ದರೆ ನನ್ನ ಮೇಲೆ ನಿನಗೆ ಯಾವ ಅಧಿಕಾರವೂ ಇರುತ್ತಿರಲಿಲ್ಲ. ಆದ ಕಾರಣ ನನ್ನನ್ನು ನಿನಗೆ ಒಪ್ಪಿಸಿದವರಿಗೆ ಹೆಚ್ಚಿನ ಪಾಪ ಉಂಟು ಅಂದನು. ಈ ಮಾತಿನ ದೃಷ್ಟಿಯಿಂದ ಪಿಲಾತನು ಆತನನ್ನು ಬಿಡಿಸುವುದಕ್ಕೆ ಹೇಳಿದನು. ಆದರೆ ಯಹೂದ್ಯರು, ನೀನು ಇವನನ್ನು ಬಿಡಿಸಿದರೆ ನೀನು ಕೈಸರ್ಯಗೆ ಮಿತ್ರನಲ್ಲ, ತನ್ನನ್ನು ಅರ್ಥನನ್ನಾಗಿ ಮಾಡಿಕೊಡುವವನು ಕೈಸರ್ಯಗೆ ವಿರೋಧಿ ಎಂದು ಹೂಗಿ ಹೇಳಿದರು. ಈ ಮಾತುಗಳನ್ನು ಪಿಲಾತನು ಕೇಳಿ ಯೇಸುವನ್ನು ಹೊರಕ್ಕೆ ಕರೆಕರಿಸಿ ಇಬ್ರಿಯ ಮಾತಿನಲ್ಲಿ ಗಬ್ಬಪ್ಪ ಎನಿಸಿಕೊಳ್ಳುವ ಕಲ್ಲು ಹಾಸಿದ ಕಟ್ಟೆ ಎಂಬ ಹೆಸರುಗಳ ಸ್ಥಳಕ್ಕೆ ಹೋಗಿ ನ್ಯಾಯಪೀಠದ ಮೇಲೆ ಕೂತುಕೊಂಡನು. ಫಸ್ಟ್ ಹಬ್ಬದ ಸ್ಮರಣೆ ದಿನದಲ್ಲಿ ಬೆಳಗ್ಗೆ ಹೆಚ್ಚು ಕಡಿಮೆ 6 ಗಂಟೆ ಆಗಿತ್ತು. ಅವನು ಯಹೂದ್ಯರಿಗೆ, ಇದು ನಿಮ್ಮ ಅರಸನು ಎಂದು ಹೇಳಿದನು. ಅದಕ್ಕೆ ಅವರು, ಅವನನ್ನು ಕಲಿಸು ಕಲಿಸು ಸಿಲುಬೆಗೆ ಹಾಕಿಸು ಎಂದು ಹೊಂದಿದರು. ಪಿಲಾತನು, ನಿಮ್ಮ ಅರಸನನ್ನು ಸಿಲುಬೆಗೆ ಹಾಕಿಸಬಹುದು ಅಂದದಕ್ಕೆ ಮಾಯಾಜಕರು, ಕೈಸರದ ಹೊರತು ನನಗೆ ಬೇರೆ ಅರಸನಿಲ್ಲ ಎಂದು ಉತ್ತರ ಕೊಟ್ಟರು. ಆಗ ಅವನು ಆತನನ್ನು ಸಿಲುಬೆಗೆ ಹಾಕಿಸುವುದಕ್ಕೆ ಅವರು ವಶಕ್ಕೆ ಕೊಟ್ಟರು. ಅವರು ಯೇಸುವನ್ನು ತೆಗೆದುಕೊಂಡು ಹೋದರು. ಆತನು ತನ್ನ ಸಿಲುಬೆಯನ್ನು ತಾನೇ ಹೊತ್ತುಕೊಂಡು ಕಪಾಲದ ಸ್ಥಳವೆಂಬ ಸ್ಥಾನಕ್ಕೆ ಹೋದನು. ಇದಕ್ಕೆ ಇಬ್ಬರು ಮಾತನಾಡಿ ಗೌತಪ ಎಂದು ಕೇಳಿಸಲು ಅಲ್ಲಿ ಆತನನ್ನು ಆತನ ಸಂಗಡ ಇನ್ನಿಬ್ಬರನ್ನು ಸಿಲುಬೆಗೆ ಹಾಕಿದರು.
ಅವರಲ್ಲಿ ಆ ಕಡೆ ಒಬ್ಬನನ್ನು ಈ ಕಡೆ ಒಬ್ಬನನ್ನು ನಡುವೆ ಯೇಸುವನ್ನು ಇಟ್ಟರು. ಇದಲ್ಲದೆ ಪಿಲಾತನು ಒಂದು ವಿಳಾಸವನ್ನು ಬರೆದು ಆತನ ಶಿಲುಬೆಯ ಮೇಲೆ ಶಿಲುಬೆಯ ಮೇಲ್ಗಡೆ ಹಚ್ಚಿದ್ದನು. ಅದೇನೆಂದರೆ ನಜರೇತನ ಯೇಸು ಯೆಹೂದ್ಯರ ಅರಸನು ಎಂಬ. ಅವರು ಯೇಸುವಿನ ಶಿಲುಬೆಗೆ ಹಾಕಿದ ಸ್ಥಳವು ಪಟ್ಟಣಕ್ಕೆ ಹತ್ತಿರವಾದದರಿಂದ ಯೆಹೂದ್ಯರಲ್ಲಿ ಬಹಳ ಮಂದಿ ಆ ವಿಳಾಸವನ್ನು ಹೊಂದಿದರು. ಅದು ಇಬ್ರಿಯ ಲ್ಯಾಟಿನ್ ಗ್ರೀಕ್ ಭಾಷೆಗಳಲ್ಲಿ ಬರಬೇಕು. ಹೀಗಿರುವಾಗಿ ಯೆಹೂದ್ಯರು ಮಾಯಾಜಕರು ಇಲಾಖೆಯಲ್ಲಿ ಯೋಗ್ಯರ ಅರ್ಥನು ಎಂದು ಬರೆಯದೆ ನಾನು ಯೋಗ್ಯರ ಅರ್ಥನೆಂದು ಹೇಳಿದನು ಎಂಬುದಾಗಿ ಬರೆಯಬೇಕೆಂದು ಬರೆಯಬೇಕಂತ ಹೇಳಿದರು. ಅದಕ್ಕೆ ಇಲಾಖನು ನಾನು ಬರೆದದ್ದು ಬರೆದದಾಯಿತು ಅಂದನು. ಸಿಪಾಯಿಗಳು ಯೇಸುವನ್ನು ಶಿಲುಬೆಗೆ ಹಾಕಿದ ಮೇಲೆ ಅವರು ಆತನ ಮೇಲೆ ಹೊದಿಕೆಗಳನ್ನು ತಕ್ಕೊಂಡು ನಾಲ್ಕು ಪಾಲು ಮಾಡಿ ಒಬ್ಬೊಬ್ಬ ಸಿಪಾಯಿಗೆ ಒಂದೊಂದು ಪಾಲಿನ ಪ್ರಕಾರ ಹಂಚಿಕೊಳ್ಳಲು ಆತನ ಒಳಂಗಿಯನ್ನು ಸಹ ತಕ್ಕೊಂಡರು. ಆದರೆ ಆ ಹಿಂಗಿಗೆ ಒದಗಿ ಇರಲಿಲ್ಲ, ಅದರ ಮೇಲಿನಿಂದ ಅಖಂಡವಾಗಿ ನೆನೆದುದಾಗಿತ್ತು. ಅದನ್ನು ನೋಡಿ ಅವರು ನಾವು ಇದನ್ನು ಹರಿಯಬಾರದು, ಚೀಟ ಹಾಕಿ ಇಲ್ಲಿ ಯಾರಿಗೆ ಬರುವುದು ನೋಡೋಣ ಎಂದು ಮಾತಾಡಿಕೊಂಡರು. ಇದರಿಂದ ನನ್ನ ಬಟ್ಟೆಗಳನ್ನು ತಮ್ಮಲ್ಲಿ ಪಾಲು ಮಾಡಿಕೊಂಡರು, ನನ್ನ ಅಂಗಿಗೋಸ್ಕರ ಚೀಟ ಹಾಕಿದರು ಎಂಬ ಶಾಸ್ತ್ರದ ಮಾತು ನೆರವೇರಿತು. ಸಿಪಾಯಿಗಳು ಇದನ್ನೆಲ್ಲ ಮಾಡಿದರು. ಯೇಸುವಿನ ಶಿಲುಬೆಯ ಬಳಿಯಲ್ಲಿ ಆತನ ತಾಯಿಯ ತಂಗಿಯು ಯೋಬನ ಹೆಂಡತಿಯಾದ ಮರಿಯಳು ಮಗ್ದಲದ ಮರಿಯಳು ನಿಂತಿದ್ದರು. ಯೇಸು ತನ್ನ ತಾಯಿಯನ್ನು ಹತ್ತಿರದಲ್ಲಿ ನಿಂತಿದ್ದ ತನ್ನ ಪ್ರೀತಿಯ ಶಿಷ್ಯನನ್ನು ನೋಡಿ ತಾಯಿಗೆ, ಅಮ್ಮ ಇಗೋ ನಿನ್ನ ಮಗನು ಎಂದು ಹೇಳಿದನು. ತರುವಾಯ ಆ ಶಿಷ್ಯನಿಗೆ ಇಗೋ ನಿನ್ನ ತಾಯಿ ಎಂದು ಹೇಳಿದನು. ಆ ಹೊತ್ತಿನಿಂದ ಆ ಶಿಷ್ಯನು ಆಕೆಯನ್ನು ತನ್ನ ಮನೆಯಲ್ಲಿ ಇರಿಸಿಕೊಂಡನು. ಇದಾದ ಮೇಲೆ ಯೇಸು ಈಗ ಎಲ್ಲ ತೀರಿತೆಂದು ತಿಳಿದು ಶಾಸ್ತ್ರದ ಮಾತು ನೆರವೇರುವಂತೆ ನನಗೆ ನೀರಡಿಕೆ ಆಗಿದೆ ಅಂದನು. ಅಲ್ಲಿ ಒಳ್ಳೆಯ ರಸ ತುಂಬಿಸಿದ ಗಡಿಗೆ ಇಟ್ಟಿರಲಾಗಿ ಅವರ ಸ್ವಂದನ್ನು ಒಳ್ಳೆಯ ರಸದಿಂದ ತುಂಬಿಸಿ ಇಸೋಪ್ ಗಿಡದ ಕೋಲಿಗೆ ಸಿಕ್ಕಿಸಿ ಆತನ ಬಾಯಿಗೆ ಮುಟ್ಟಿಸಿದರು. ಯೇಸು ಆ ಒಳ್ಳೆಯ ರಸವನ್ನು ತಕ್ಕೊಂಡು ಮೇಲೆ ತೀರಿತು ಎಂದು ಹೇಳಿ ತಲೆ ಬಾಗಿಸಿ ಆತ್ಮವನ್ನು ಒಪ್ಪಿಸಿಕೊಟ್ಟನು. ಆ ಹೊತ್ತು ಸೊರಣೆಯ ದಿವಸವಾದುದರಿಂದ ಯೆಹೂದ್ಯರ ಸಬ್ಬತ್ ದಿನದಲ್ಲಿ ಶವಗಳು ಸಿಲುಬೆಯ ಮೇಲೆ ಇರಬಾರದೆಂದು ಬಿಲಾತನನ್ನು ಅವರ ಕಾಲುಗಳನ್ನು ಮುರಿಸಿ ಅವರನ್ನು ತೆಗೆಸಿ ಆಚರಬೇಕೆಂಬುದಾಗಿ ಕೇಳಿಕೊಂಡರು. ಯಾಕಂದರೆ ಆ ಸಬ್ಬತ್ ದಿನವು ಬಹು ವಿಶೇಷವಾದ್ದು. ಅದರಿಂದ ಸಿಪಾಯಿಗಳು ಬಂದು ಮೊದಲನೆಯವನ ಕಾಲುಗಳನ್ನು ಅವನ ಜೊತೆಯಲ್ಲಿ ಸಿಲುಬೆಗೆ ಆರಿಸಿಕೊಂಡಿದ್ದ ಮತ್ತೊಬ್ಬನ ಕಾಲುಗಳನ್ನು ಮುರಿದರು. ಆದರೆ ಯೇಸುವಿನ ಬಳಿಗೆ ಬಂದಾಗ ಆತನ ಆದರೆ ಸತ್ತಿರೋದನ್ನು ಅವರು ಕಂಡು ಆತನ ಕಾಲುಗಳನ್ನು ಮುರಿಯಲಿಲ್ಲ. ಆದರೂ ಸಿಪಾಯಿಗಳಲ್ಲಿ ಒಬ್ಬನು ಈಟಿಯಿಂದ ಆತನ ಪಕ್ಕದ ತಿಂದನು. ತಿಂದ ಕೂಡಲೇ ರಕ್ತವು ನೀರು ಹೊರಟಿತ್ತು. ಅದನ್ನು ಕಂಡವನೇ ಸಾಕ್ಷಿ ಹೇಳಿದ್ದಾನೆ. ಅವನ ಸಾಕ್ಷಿ ಸತ್ಯವೇ, ತಾನು ಹೇಳುವುದು ಸತ್ಯವೆಂದು ಅವನು ಬಲ್ಲನು. ನೀನು ಸಹ ನಂಬಬೇಕೆಂದು ಇದನ್ನು ಹೇಳಿದ್ದಾನೆ. ಯಾಕಂದರೆ ಆತನು ಒಂದು ಏನನ್ನಾದರೂ ಮುರಿಯಕೂಡುದು ಎಂದು ಶಾಸ್ತ್ರದಲ್ಲಿ ಬರೆದ ಮಾತು ನೆರವೇರುವಂತೆ ಇದಾಯಿತು. ಮತ್ತು ಅವರು ತಾವು ಇಲ್ಲವನನ್ನು ದೀಪಿಸಿ ನೋಡುವರು ಎಂದು ಶಾಸ್ತ್ರದಲ್ಲಿ ಮತ್ತೊಂದು ಮಾತು ಹೇಳಿ ಅದೇ. ಇದಾದ ಮೇಲೆ ಯೆಹೂದ್ಯರು ಭಯದಿಂದ ಗುಪ್ತವಾಗಿ ಯೇಸುವಿನ ಶಿಕ್ಷಣದಿಂದ ಅರಿವತ್ತಾದ ಯೋಸೇಫನು ಯೇಸುವಿನ ದೇಹವನ್ನು ತೆಗೆದುಕೊಂಡು ಹೋಗೋದಕ್ಕೆ ಅಪ್ಪಣೆ ಆಗಬೇಕೆಂದು ಪಿಲಾತನನ್ನು ಬೇಡಿಕೊಂಡನು. ಪಿಲಾತನ ಅಪ್ಪಣೆ ಕೊಡಲಾಗಿ ಅವನು ಬಂದು ಆತನ ದೇಹವನ್ನು ತೆಗೆದುಕೊಂಡು ಹೋದನು. ಇದಲ್ಲದೆ ಮೊದಲು ಒಂದು ಸಾರಿ ರಾತ್ರಿ ವೇಳೆಯಲ್ಲಿ ಯೇಸುವಿನ ಬಳಿಗೆ ಬಂದಿದ್ದ ನಿಕೋದೇಮನು ಸಹ ರಕ್ತಪೂರ ಹಗುರುಗಳನ್ನು ಕಲಿಸಿದ ಕ್ಷಣವನ್ನು ನೂರು ಸೇರಿನಷ್ಟು ತಕ್ಕೊಂಡು ಅಲ್ಲಿಗೆ ಬಂದನು. ಅವರು ಯೇಸುವಿನ ದೇಹವನ್ನು ತಕ್ಕೊಂಡು ಯಹುದರಲ್ಲಿ ಓಡಿರುವ ಪದ್ಧತಿಯ ಪ್ರಕಾರ ಅದನ್ನು ಆ ಸುಗಂಧ ದ್ರವ್ಯಗಳ ಸಹಿತವಾಗಿ ನಾವು ಬಟ್ಟೆಯಲ್ಲಿ ಸುತ್ತಿದರು. ಆತನನ್ನು ಶಿರುವಿಗೆ ಹಾಕಿದ ಸ್ಥಳದಲ್ಲಿ ಒಂದು ತೋಟವಿತ್ತು. ಆ ತೋಟದಲ್ಲಿ ಒಂದು ಹೊಸ ಸಮಾಧಿ ಇತ್ತು. ಅದರಲ್ಲಿ ಅದುವರೆಗೆ ಯಾರನ್ನೂ ಇಟ್ಟಿದ್ದಲ್ಲ. ಆ ದಿನವು ಯಹುದ್ಯರ ಸ್ಮರಣೆಯ ದಿನವಾದದರಿಂದ ಆ ಸಮಾಧಿ ಹತ್ತಿರವಿರುವುದರಿಂದ ಯೇಸುವನ್ನು ಅಲ್ಲೇ ಇಟ್ಟರು ಎಂಬ. ನಗರದಲ್ಲಿ 18 ಕಲ್ವಾರಿ ಕ್ರೂಸೇಡ್ ಅಂತ ಹರಣ ಹರಣ ಸಂಖ್ಯೆ ಪ್ರಕಾರ
ವಿಮೋಚನ ಕಾಂಡ ಅಂದರೆ ಅಧ್ಯಾಯ ಆಗಮನ ಸತ್ಯ ಇದನ್ನು ಮಹಿಳೆ ಮೋಹನ ನಾವು 5 ನಿಮಿಷ ದೇಶದಲ್ಲಿದ್ದಾಗಲೇ ನೀನು ನಮ್ಮ ಗೊಡವೆಗೆ ಬರಬೇಡ. ಆ ದಿನವು ನಿಮಗೆ ಜ್ಞಾಪಕಾರ್ಥವಾಗಿರುವುದು. ಅದರಲ್ಲಿ ಯೋಹೋನ ತನಕಾಗಿ ಹಬ್ಬವನ್ನು ಮಾಡಿದನು. ಅದನ್ನು ಶಾಶ್ವತ ನಿಯಮ ಎಂದು ಕನಕಲಾಂತರಕ್ಕೂ ಆಚರಿಸಿದೆ. ಸಹೋದರ ಸಹೋದರೇ, ಅವರ ಸರ್ಕಾರಿ ಶಿಕ್ಷಣ ಮಾತ್ರ ಮಾತಾಡಿ ಪಾಲ್ಗೊಳ್ಳಬೇಕು ಅನಿಸಿತವಾಗಿ ಸ್ವಲ್ಪ ಸಮಯ ನಾವು ದೇವರ ವಾಕ್ಯವನ್ನು ಕೇಳೋಣ. ಶಿಕ್ಷಣ ಪ್ರೀತಿಯ ಸಹೋದರ ಸಹೋದರೇ, ನಾವು ಓದಿದಂತಹ ವಾಕ್ಯದ ಪ್ರಕಾರವಾಗಿ ಎಲ್ಲ ವಾಕ್ಯ ನೆನಪಿರುವುದನ್ನ 12ನೇ ಅಧ್ಯಾಯ 14ನೇ ವಾಕ್ಯ ನಿಮಗೆ ಜ್ಞಾಪಕಾರ್ಥಕವಾಗಿರುವುದು. ಅದರಲ್ಲಿ ಯಹೋವನ ಘನಕ್ಕಾಗಿ ಹಬ್ಬವನ್ನು ಮಾಡಬೇಕು. ಅದನ್ನು ಶಾಶ್ವತ ನಿಯಮವೆಂದು ತರತರಾಂತರಕ್ಕೂ ಆಚರಿಸಬೇಕು. ಆ ದಿನವು ನಿಮಗೆ ಜ್ಞಾಪಕಾರ್ಥವಾಗಿರುವುದು. ನೀವು ಅದನ್ನು ಕಟ್ಟಿ ಹಬ್ಬವಾಗಿ ತಲತಾಂತರವಾಗಿ ಆಚರಿಸಬೇಕು ಅಂತ ಹೇಳ್ತ ಅಲ್ವಾ? ಆ ದಿನ ಏನಾಗಿ ಗೊತ್ತಿದೆ? ಜ್ಞಾಪಕಾರ್ಥವಾಗಿರುತ್ತೆ. ನೆನಪಲ್ಲಿ ನೆನಪಲ್ಲಿರ್ಬೇಕು, ನಿಮ್ಮ ಮೈಂಡ್ ಅಲ್ಲಿ ಇರ್ಬೇಕು. ಮೈಂಡ್ ಮಾಡಿದ್ರೆ ನೆನ್ಪು ಮಾಡ್ಕೊಳ್ಳಿ, ಮತ್ತೆ ಮತ್ತೆ ಟ್ರೈ ಮಾಡಿ, ಯೋಚನೆ ಮಾಡಿ. ಆ ದಿನ ಅದನ್ನು ಉಸೋಣ ಇಲ್ಲಿ ಹೇಳ್ತಾ ಇದ್ದಾರೆ. ಅದು ಮಾತ್ರವಲ್ಲ, ಅದು ನಿಮಗೆ ಹಬ್ಬವಾಗಿರ್ಬೇಕು. ಹಬ್ಬ ಅಂದ್ರೆ ಏನು? ಬುದ್ಧ ಇರುತ್ತ, ಭಯ ಇರುತ್ತ, ಸಂತೋಷ ಇರುತ್ತೆ ಅಲ್ವಾ? ಬಟ್ ಆ ದಿನ ಆಗಿರ್ಬೋದು, ನಿಮ್ಗೆ ಹಬ್ಬವಾಗಿರ್ಬೇಕು. ಸರಸ ಹೋಗಿದೆ, ಹೇಗಿದೆ ನಮ್ಗೆ ಉದ್ದೇಶನ? ಭಯ ಇದೆಯಾ? ಸಂತೋಷ ಇದೆಯಾ? ಕರ್ತನ ಪಾತ್ರೆಯಲ್ಲಿ ಭಾಳ ಅನುಭವ ಭಯ ಇದೆಯಾ? ಇದೆಯಾ ಇಲ್ವಾ? ಭಯನಿಲ್ಲ. ಸಂತೋಷ ಇದೆಯಾ? ತುಂಬಾ ಸಂತೋಷ ಬೆಳಗಿದೆಯಾ? ಬೆಳಗಿರ್ಬೇಕು. ಸೌಗರ್ಯ ಈ ಜ್ಞಾಪಕಾರ್ಥ ನೆನಪು ಮಾಡ್ಕೊಳ್ಳೋದು ಏನಂತ ವಿಷಯ ನನಗೆ ಬರ್ತಾ ಇದೆ. ಒಂದು ವಿಷಯ ನೆನಪು ಮಾಡ್ಕೊಳ್ಳೋದ್ರಿಂದ ನಮ್ಮ ಜೀವನದಲ್ಲಿ ಏನಂತ ಬದಲಾವಣೆ ಬಂದ್ಬಿಡುತ್ತೆ. ಯಾವ ಕಾರಣಕ್ಕಾಗಿ ದೇವರನ್ನ ಜ್ಞಾಪಕಾರ್ಥವಾಗಿ ಇದನ್ನ ನೆನಪು ಮಾಡ್ಕೊಳ್ಳಿ, ಮತ್ತೆ ಇದನ್ನ ಹಬ್ಬವಾಗಿ ಆಚರಣೆ ಮಾಡಿ ಕೇಳ್ತಾ ಇದ್ದಾರೆ. ಆ ರೀತಿ ನಾವು ಜ್ಞಾಪಕ ಮಾಡ್ಕೊಳ್ಳೋದ್ರಿಂದ ನಮ್ಮ ಜೀವನದಲ್ಲಿ ಏನಾದ್ರೂ ಬದಲಾವಣೆ ಬಂದ್ಬಿಡುತ್ತ ಅಲ್ವಾ? ಸರಿ, ಇದು ನೋಡ್ಬೇಕಾದ್ರೆ ಕರ್ತನಾದ ತಂದೆಯ ದೇವರು ಇದ್ರಲ್ಲಿ ತೆಗೆದುಕೊಂಡಂತ ಆ ಒಂದು ದಿನ, ಅದನ್ನ ಏನ್ ಮಾಡ್ಬೇಕು ನೀವು? ಜ್ಞಾಪಕಾರ್ಥವಾಗಿ ಮಾಡ್ರಿ. ಜ್ಞಾಪಕಾರ್ಥ ಅಂತ ಹೇಳಿದ್ರೆ ಮೊದಲನೇ ದಿನ, ಮೊದಲನೇ ಆ ಒಂದು ನಿಜವಾಗ್ಲೂ ನಡೆದಂತ ಘಟನೆ ತಗೊಂಡ್ರೆ, ಅವತ್ತು ಆ ಒಂದು ಕುರಿಮರಿ, ಪಸ್ತನ ಕುರಿಮರಿ ಏನ್ ಮಾಡ್ತು? ಕುರಿ ಮಾಡ್ತು. ಅದಾದ ನಂತರ ಪ್ರತಿ ವರ್ಷ ಮಾಡಿದ್ರೆ ಏನಾಗಿತ್ತು? ಜ್ಞಾಪಕಾರ್ಥ. ಯಾವ್ದು ಜ್ಞಾಪಕಾರ್ಥ? ಮೊದಲು ಮಾಡಿದ್ರಲ್ಲ, ಫಸ್ಟ್ ಮಾಡಿದ್ರಲ್ಲ, ಅದ್ರ ಜ್ಞಾಪಕಾರ್ಥ. ಅಲ್ಲಿಂದ ನೀವು ಎಷ್ಟೇ ವರ್ಷ ಮಾಡಿದ್ರು ನೀನ್ ಯಾವ್ದನ್ನ ನೆನ್ಪು ಮಾಡ್ಕೋಬೇಕು? ಮಾಡಿದ್ರಲ್ಲ ಅದನ್ನ ನೆನ್ಪು ಮಾಡ್ಕೊಳ್ಳಿ ಅಲ್ವಾ? ನೆನ್ಪು ಮಾಡ್ಕೊಳ್ಳೋದು ಉದ್ದೇಶ ಏನಿತ್ತು?
ದೇವರ ಸತ್ಯದಲ್ಲಿ ಅನೇಕ ಸಮಯದಲ್ಲಿ ಕೆಲವೊಂದು ವಿಷಯವನ್ನು ಜ್ಞಾಪಕ ಮಾಡ್ಕೊಳ್ಳಿ ಜ್ಞಾಪಕ ಮಾಡ್ಕೊಳ್ಳಿ ಮನಸ್ಸಿನ ಬಂದು ನೆನಪು ಮಾಡ್ತೀವಿ ಅಂತ ತುಂಬಾ ಸರಿ ಕೇಳ್ತಾ ಬರ್ತಾರೆ. ಅಲ್ಲ ಏನ್ ಗೊತ್ತಾ, ಏನ್ ಗೊತ್ತಾ, ನಾವು ಮರೆಯಲಿ ಬಂದರೆ ತುಂಬಾ ಸಮಸ್ಯೆ ಮಾಡ್ತಾ ಇದ್ದೀವಿ. ನಮ್ಮ ಜ್ಞಾಪಕಕ್ಕೆ ಬಂದ್ರೆ ತುಂಬಾ ಸಮಸ್ಯೆ ಉದಾಹರಣೆ ಹೇಳ್ಬೇಕಾದ್ರೆ ಇಸ್ರೇಲ್ ಜನರ ವಸ್ತ್ರಗಳ ಆ ಮೂಲೆಗೆ ದೇವರು ಏನ್ ಮಾಡ್ತಿದ್ರು, ಗೊಂಡೆಗಳ ಮಾಡ್ಕೊಳ್ತೀವಿ. ಉದ್ದೇಶ ಏನು? ಯಾವಾಗಲೂ ಅದನ್ನ ಬುಟ್ಟು ನೋಡ್ತಾ ಇರ್ತಾರೋ, ಯಾವಾಗಲೂ ಅವ್ರ ಕೈಗೆ ತಗುತ್ತೋ ಅವಾಗ ಏನೇನು ನೆನ್ಪಡ್ಬೇಕು, ದೇವರ ಆಜ್ಞೆಗಳನ್ನ ನಾನು ಪಾಲನೆ ಮಾಡ್ತಾ ಇದ್ದೀನಿ. ಹೌದು, ನಾನು ಇಸ್ರೇಲ್ ಆಗಿದ್ದೀನಿ, ಇಲ್ಲಿ ಪೂಜ್ಯನಾಗಿದ್ದೀನಿ, ಧರ್ಮಶಾಸ್ತ್ರಕ್ಕೆ ಅನುಗುಣವಾಗಿ ನಾನು ಹುಟ್ಟಿದ್ದೀನಿ. ಅದರೊಳಗೆ ನಾನು ಹುಟ್ಟಿರೋದ್ರಿಂದ ನನ್ನ ಮೇಲೆ ಇರುವಂತ ಒಂದು ಜವಾಬ್ದಾರಿ ಏನಪ್ಪಾ ಅಂದ್ರೆ ಧರ್ಮಶಾಸ್ತ್ರದ ಆಜ್ಞೆಗಳನ್ನ ನಾನು ಪರಿಗಣನಾಗಿರಬೇಕು. ಅದನ್ನ ಭಗವಾನ್ ಮಾಡ್ತದೆ. ಇದು ತುಂಬಾ ವಿಷಯ ನೋಡಿ, ನಾನು ಪವರ್ ಪಾಯಿಂಟ್ ನಾನು ಸ್ಲೈಡ್ಸ್ ನೋಡ್ ಮಾಡಿದ್ದೀನಿ ಅಲ್ವಾ. ಅದ್ ಮಾತ್ರವಲ್ಲ, ಅವ್ರು ಯೋರ್ದನದಿಂದ ದಾಟ್ಕೊಂಡು ಹೋಗ್ತಾರೆ. ಇಸ್ರೇಲ್ ದಾಟ್ಕೊಂಡು ಹೋಗ್ಬೇಕು ಏನ್ ಮಾಡ್ತಾರೆ, ಒಂದು ಯೋರ್ದನದಿಯ ಆಳದಿಂದ 12 ಕಲ್ಲುಗಳು ತಗೊಂಡು ಅದಕ್ಕೆ ಅವ್ರಿಗೆ ಏನ್ ಮಾಡ್ತಾರೆ ಇಡ್ತಾರೆ. ಹಾಗೆ ತಮ್ಮ ಮಕ್ಳಿಗೆ ಹೇಳ್ಬೇಕಾದ್ರೆ ನೋಡಪ್ಪ, ಅದೇ ನಮ್ಮನ್ನ ಐದು ದಿನ ಬಂದು ಈ ಕಡೆ 40 ವರ್ಷ ನಡೆಸಿ ನಾವು ಬರ್ಬೇಕಾದ್ರೆ ಯೋರ್ದನದಿ ಎಲ್ಲ ಬಂತು. ಅದರಿಂದ ಅಲ್ಲಿ ಕೂಡ ದೇವ್ರ ಮಾಡೋ ಇವಾಗ ಮಾಡೋದು ಬಂದಾಗ ಹೊಟ್ಟೆ ಮಾಡ ಇಟ್ಟು ಅಲ್ಲಿ ದಾಟ್ಕೊಂಡು ಬಂದಿ ಅಂತ ಹೇಳಿದ್ರೆ ಮಕ್ಳೇನಂತಾರೆ, ಇವತ್ತು ಇದೆಯಲ್ಲ ಅಷ್ಟಪಟ್ಟೆ ಮೋದಿ ಸ್ಟೋರಿ ನಿಜ ಇದೆಯಾ? ಗ್ರಾಫಿಕಲ್ ಇಲ್ಲರನ್ನ ಇವ್ರ ಕ್ರಿಯೇಟ್ ಮಾಡ್ಬಿಡ್ತಾರೆ. ಅದನ್ನ ಜನ ಏನ್ ಮಾಡ್ತಾರೆ, ನಿಜ ಪೀಪಲ್ ತುಂಬಾ ಜನ ಇದೆ, ಬಟ್ ಆ ರೀತಿ ಒಂದು ಕಥೆ ಆಗ್ಬಿಡುತ್ತೆ ಯಾವ್ದು ಅಲ್ವಾ. ಬದಲಾಗಿ ಅವ್ರಿಗೆ ನೋಡ್ರಿ, ನಿಜವಾಗ್ಲೂ ದೇವ್ರ ನಮ್ಮನ್ನ ಈ ರೀತಿ ಕಾಪಾಡುವಂತ ಕಲ್ಲುಗಳು ತೋರಿಸಿದಾಗ ಏನಾಗುತ್ತೆ, ದೇವರ ಮೇಲೆ ಒಂದು ಭಯ ಬರುತ್ತೆ ಅಲ್ವಾ. ದೇವರು ಎಷ್ಟು ಮಹತ್ವ ಉಳ್ಳವರು, ಎಷ್ಟು ಮಹಾನ್ ದೇವರಾಗಿದ್ದಾರೆ. ನನಗೋಸ್ಕರ ಮಾಡಿದಂತೆ ಹುಷಾರು ಇಟ್ಟು ಅಂತ ನೆನಪಲ್ಲಿ ಬರ್ಬೇಕಾದ್ರೆ ಅವ್ರಿಗೆ ಏನಾಗುತ್ತೆ, ದೇವ್ರ ಮೇಲೆ ನಂಬಿಕೆ ಮತ್ತೆ ಭಯ ಏನಾಗುತ್ತೆ. ಹೀಗೆ ನೋಡ್ಬೇಕಾದ್ರೆ ದೇವರು ತುಂಬಾ ವಿಷಯ ನೆನಪು ಮಾಡ್ಕೊಳ್ಬೇಕಾದ್ರೆ ಅವ್ರಿಗೆ ತುಂಬಾ ವಿಶೇಷವಾದ ವಿಷಯ ಏನಾಗುತ್ತೆ, ಹುಲಿ ಆಸ್ಕಾರ ವಿಷಯ. ಇದ್ರ ಕೂಡ ಜ್ಞಾಪಕ ಮಾಡ್ಕೊಂಡಿದ್ದೀವಿ. ಜ್ಞಾಪಕ ಮಾಡ್ತಾರೆ ಆ ದಿನ ಏನ್ ನಡೀತಾರೆ, ಹೇಗೆ ನೀವು ವಿಷಯ ಪಟ್ಟಿ ಏನೆಲ್ಲ ನೀವು ಮಾಡ್ರಿ, ಒಂದ್ ವೇಳೆ ಆಗ್ದೇ ಏನೆಲ್ಲ ಏನ ಜ್ಞಾಪಕ ಮಾಡ್ತಾರೆ ಅನ್ನೋ ವಿಷಯ ಇಸ್ರೇಲ್ ಜನ ಹೇಳಿದ್ರಿಂದ ಅವ್ರು ಏನ್ ಮಾಡ್ತಾರೆ, ಭಕ್ಷ್ಯ ಭಕ್ಷ್ಯ ಯಾವ್ದು ನೆನಪು ಮಾಡ್ಕೊಳ್ತಿದ್ರು ಅದೇ ನೆನಪು ಮಾಡ್ತಾರೆ. ಮುಖ್ಯವಾಗಿ ಹೇಳ್ಬೇಕಾದ್ರೆ ಪ್ರಪಂಚನಾಗಿರುವಂತ ಯಾವುದೇ ಒಂದು ಹಬ್ಬ ಇರ್ಬೋದು, ಅದ್ರ ಮುಖ್ಯವಾದ ಉದ್ದೇಶ ಯಾವುದೇ ವಿಷಯ ಏನ್ ಮಾಡ್ಬೇಕು, ನೆನಪು ಮಾಡ್ಕೊಳ್ಬೇಕು. ಆಗಿರೋದು ಪಟ ನಿಮ್ ಜನ ಗೊತ್ತಿರೋದಿಲ್ಲ ಹಬ್ಬ ಅಂದ್ರೆ ಏನು, ಹೊಸ ಬಟ್ಟೆ ಹಾಕೊಂಡು ಯಾವತ್ತು ತಿಂದ ಸಸಿ ಊಟನ ತಿಂದ್ರೆ ಹಬ್ಬ ಮಾಡಿ, ಇದು ಜನರ ಮನೆಯಲ್ಲ. ಅದೇ ಸತ್ಯವೇದ್ಯ ನೋಡ್ಬೇಕಾದ್ರೆ ದೇವರ ಪಟ್ಟಂತ ಪ್ರತಿಯೊಂದು ಹಬ್ಬಕ್ಕೂ ಉದ್ದೇಶ ಏನಿತ್ತಂದ್ರೆ ಯಾವುದೋ ವಿಷಯವನ್ನ ಇದೆಲ್ಲ ಐಸ್ಲೆಂಡ್ ಜನರ ವಿಷಯ. ಆದ್ರೆ ನಮ್ಮ ಕೈ ಬಂದಾಗ ನಾವು ನಂದು ಕೂಡ ಇದೇ ಒಂದು ಕರ್ತನಾದ ಪಾಸ್ವರ್ಡ್, ಕರ್ತನಾದ ವಿಶ್ಲೇಷಣೆ ಕೊಡಂತಹ ಪಾಸ್ವರ್ಡ್ ಫಸ್ಟ್ ಏನಾಗಿದೆ ನಮ್ಗೆ. ಅಲ್ಲ ತುಂಬಾ ಜನ ಏನಾದ್ರು ಅದೇ ಪಾಸ್ವರ್ಡ್ ಅಂದ್ರೆ ಅದು ಇಸ್ರೇಲ್ ಜನರಲ್ಲ, ಅಲ್ವಾ ನಾವೇನ್ ಮಾಡ್ತೀವಿ ಪಾಸ್ವರ್ಡ್ ನಮ್ಗೆ ಯಾಕೆ ಹೇಳ್ತೀವ ಅಲ್ವಾ. ನಾವು ಪಾಸ್ವರ್ಡ್ ಅಂತ ಹೇಳ್ಬೋದು ಕರ್ತನ ರಾತ್ರಿ ಭೋಜನ ಅಂತ ಹೇಳ್ಬೇಕು, ಖಂಡಿತ ಇಲ್ಲ ನಮಗೆ ಒಂದು ನಾವು ಅರ್ಥ ಮಾಡ್ತೀವಿ ಅಲ್ವಾ. ಯಾಕಂದ್ರೆ ನಾವು ಪಾಸ್ವರ್ಡ್ ಮಾಡಕ್ ಆಗದೇ ಇಲ್ಲ, ಯಾಕಂದ್ರೆ ನಾವು ಯಾರಲ್ಲ, ಇಲ್ಲ ಇದ್ರಲ್ಲ ನಮ್ಗೆ ಪಾಸ್ವರ್ಡ್ ಅಂದ್ರೆ ಏನರ್ಥ, ನನ್ ಕೊಟ್ಟಿರುವಂತ ಆತ್ಮಿಕವಾದ ಪಾಸ್ವರ್ಡ್ ಅರ್ಥ ಅಂತ ಪ್ರತಿಯೊಬ್ಬ ದೇವ್ರ ಮಕ್ಕಳು, ಅದರಿಂದ ಅದು ಕನ್ಫ್ಯೂಷನ್ ಇರಬೇಕಾಗಿಲ್ಲ. ಆದ್ರೆ ಅದೇ ಒಂದು ವಿಷಯವನ್ನ ಕತ್ತಲದ ಯೇಸುವಿಗೆ ಮಾಡಿದ್ರೆ ಅದೇ ಒಂದು ಮಾತಿನ ರೀತಿ ಹೇಳಿದರೆ ವಾಕ್ಯ ಓದಿ ಲೂಕನ ಸುವಾರ್ತೆ 22ನೇ ಅಧ್ಯಾಯ 19ನೇ ವಾಕ್ಯ. ಬಳಿಕ ಆತನು ರೊಟ್ಟಿಯನ್ನು ತೆಗೆದುಕೊಂಡು ಸ್ತೋತ್ರ ಮಾಡಿ ನುಂಗು ಅವನಿಗೆ ಕೊಟ್ಟು, ಇದು ನಿಮಗೋಸ್ಕರ ಕೊಟ್ಟಿರುವ ನನ್ನ ದೇಹ, ನನ್ನನ್ನು ನೆನೆಸಿಕೊಳ್ಳುವುದಕ್ಕೋಸ್ಕರ ಹೀಗೆ ಮಾಡಿರಿ ಮಾಡ್ರಿ ಮಾಡ್ರಿ. ಅದನ್ನ ಹಿಂಬಾಲಕ ಅದನ್ನೇ ಫಾಲೋ ಮಾಡಿದ್ರೆ 1 ಕೊರಿಂಥ 11ನೇ ಅಧ್ಯಾಯ 23ನೇ ವಾಕ್ಯ. ನಾನು ನಿಮಗೆ ತಿಳಿಸಿಕೊಟ್ಟ ಉಪದೇಶವನ್ನು ಕರ್ತನಿಂದ ಹೊಂದಿದ್ದೇನೆ, ಅದೇನೆಂದರೆ ಕರ್ತನಾದ ಯೇಸು ತಾನು ಹಿಡಿದುಕೊಳ್ಳಲ್ಪಟ್ಟ ರಾತ್ರಿಯಲ್ಲಿ ರೊಟ್ಟಿಯನ್ನು ತೆಗೆದುಕೊಂಡು ದೇವರ ಸ್ತೋತ್ರ ಮಾಡಿ ನೆನೆದು, ಇದು ನಿಮಗೋಸ್ಕರವಾಗಿರುವ ನನ್ನ ದೇಹ, ನನ್ನನ್ನು ನೆನೆಸಿಕೊಳ್ಳುವುದಕ್ಕೋಸ್ಕರ ಹೀಗೆ ಮಾಡಿರಿ ಅಂದರು.
ಅದರ ನೋಡಿ ನನ್ನನ್ನು ನಿಲ್ಲಿಸಿಕೊಳ್ಳುವುದಕ್ಕೆ ಈಗ ಮಾಡಿ ಅಂತ ಹೇಳಿದ್ರಲ್ಲ ಅದೇ ಪ್ರಕಾರವಾಗಿ ಏನ್ ಮಾಡ್ತಿರೋ ಅಪ್ಪ ಯಾರನ್ನ ನೆನ್ಸ್ಕೊಳಕ್ಕೆ ಕರ್ತದ ಹಾಗೆ ಬೇಕಾದ್ರೆ ಬೇರೆ ನೆನ್ಸ್ಕೊಳ್ಬೇಕು ಈ ಒಂದು ಪಾಸ್ವರ್ಡ್ ಟೈಮಲ್ಲಿ ಮೆಮೊರಿ ಅಂದ್ರೆ ಜ್ಞಾಪಕ ಏನೇನು ಜ್ಞಾಪಕ ಮಾಡ್ಬೇಕು ಏನೇನು ಜ್ಞಾಪಕಕ್ಕೆ ತರಬೇಕು ನಾವು ನಮ್ಮ ಏನೇನು ನೆನಪು ಮಾಡ್ಕೊಬೇಕು ಆ ನೆನಪು ಮಾಡ್ಕೊಳ್ಳೋದ್ರಿಂದ ಏನ್ ನಡೀತಾ ನಮ್ಮ ಜೀವನದಲ್ಲಿ ಅನ್ನೋದು ತಿಳಿಸೋಣ ಇವತ್ತು ಏನ್ ಮಾಡೋಣ ಉಚಿತವಾಗಿ ಅದನ್ನ ಸಂಕ್ಷಿಪ್ತವಾಗಿ ಮಾಡೋಣ ಮುಖ್ಯವಾಗಿ ನಾವು ನಾಲ್ಕು ವಿಷಯಗಳನ್ನ ನೆನಪು ಮಾಡ್ಬೇಕಾಗಿದೆ ಮೊದಲನೇದಾಗಿ ನಾವು ನೆನಪು ಮಾಡ್ಬೇಕಾಗಿದೆ ವಿಷಯ ನಮ್ಮ ಪಸ್ತರ ಕುರಿ ಅಲ್ವಾ ಪಸ್ತರ ಕುರಿಮರಿ ಯಾರು ಗೊತ್ತಿಲ್ಲ ನನಗೆ ಪಸ್ತರ ಕುರಿಮರಿ ಕರ್ತವ್ಯ ಯೋಚಿಸಿದ್ರು ನಮ್ಗೆಲ್ಲ ಬರ್ತಾರೆ ಅದನ್ನ ಮಾಡ್ಬೋದು ಅದನ್ನ ಏನ್ ಬರ್ತಾ ಅದನ್ನ ಅಲ್ವಾ ಹಾಗೆ ಪ್ರಶ್ನೆ ಮಾಡ್ತೀವಿ ಮತ್ತೆ ಕರ್ತವ್ಯ ಯೋಚಿಸ್ತಾನೋ ಆ ಪಸ್ತರ ಕುರಿ ಅಲ್ವಾ ಕ್ರಿಸ್ತನ ಇತಿಹಾಸ ಸೂರ್ಯ ಗಮನವಿಟ್ಟು ಐಗುಪ್ತದಲ್ಲಿ ಆಗಿನ ಪಸ್ತವನ್ನು ಆಚರಣೆ ಮಾಡ್ಬೇಕಾದ್ರೆ ಅವನು ಕುರಿನ ಕುರಿಮೆಯ ಗಮನಿಸಬೇಕಲ್ಲ ಕುರಿಮರಿ ತನ್ನ ಮನಸ್ಸಿನಲ್ಲಿ ನಾನು ಈ ಸ್ವಚ್ಛ ಮಕ್ಕಳ ನಿರ್ವಹಿಸ್ತಾ ನನ್ನ ಮನೆಯಲ್ಲಿ ಕೊಡ್ತಾ ಇದ್ದೀನಿ ನಾನು ಬಿಡುಗಡೆ ನಾನು ಮಾಡಿದ್ರೆ ಮಾತ್ರ ನನ್ನ ರಕ್ತವನ್ನು ಇವರು ಬಾಗಿಲಲ್ಲಿ ಹಚ್ಚಿದ್ರೆ ಮಾತ್ರ ಈ ಬಿಡುಗಡೆ ಮಾಡ್ತಾರೆ ಅವ್ರು ಮಾತ್ರ ಇದರಲ್ಲಿ ಒಂದು ಸ್ವಚ್ಛ ಮಕ್ಕಳು ಸಾಯ್ದೇ ಇರ್ತಾರೆ ಆ ಸ್ವಚ್ಛ ಮಕ್ಕಳ ಕಾಪಾಡಕ್ಕೆ ನಾನು ಏನ್ ಮಾಡ್ತಾ ಇದ್ದೀನಿ ನನ್ನನ್ನೇ ಬಲಿಪಾಲು ಕೊಡ್ತೀನಿ ಅಂತ ಯಾರಾದ್ರೂ ಮಂಡಿಗಿತ್ತ ಅಪ್ಪಿ ಏನಂತಿತ್ತು ಎಲ್ಲ ಮಂದಿ ಸಾಕಿದ್ರು ಅಲ್ಲಿ ಅಷ್ಟೇ ಹಾ ಅದೇ ಒಂದು ಸಂತೋಷವಾದ ವಿಷಯ ಏನಪ್ಪಾ ಅಂದ್ರೆ ಸರಿ ಕ್ಯಾನ್ಸಲ್ ಐಟಮ್ ಸಿಗ್ತಾ ಇದ್ದಾರೆ ಯಾವಾಗ ಕರೀತಾರೆ ಅಂತ ಗೊತ್ತಿಲ್ಲ ಅಪ್ಪಿಗೆ ಯಾವಾಗ ಸಾಕ್ತಾರೆ ನಮ್ಮ ಕರ್ತನಾದ ಯೇಸು ಆ ರೀತಿ ಇದ್ರ ಇಲ್ಲ ಅಲ್ಲ ಚಿಕ್ಕ ವಯಸ್ಸಲ್ಲಿ ಬರ್ಬೇಕ ನನ್ನ ಹಿಂದೂ ಆಗಿದ್ದಾಗ ನಮ್ಮ ಪದವಿಗಳ ವಿಗ್ರಹ ಮಾಡೋದು ಊರಪ್ಪ ಅಂತ ಮಾಡ್ತೀವಿ ಅವಾಗ ಆ ಜನ ಏನ್ ಹೇಳ್ತೀವಿ ಅಂದ್ರೆ ಕುರಿ ಕಡಿಬೇಕಾದ್ರೆ ಈ ಕುರಿ ಏನಪ್ಪಾ ಅಂದ್ರೆ ಒಪ್ಪಿಗೆ ಕೊಡದೆ ಇದ್ರೆ ಅವ್ರು ಅದನ್ನ ಕಡಿಯಲ್ಲ ಅಂತ ಹೇಳ್ಬೋದು ನನ್ಗ ಕೂಡ ತುಂಬಾ ಆಸೆ ನಿಮ್ಗೆ ಒಪ್ಪಿಗೆ ಕೊಡ್ತಾರೆ ಜನ ನಾನು ಕಡಿಯಲಿ ಅಂತ ಒಪ್ಪಿಗೆ ಕೊಡ್ತಾನೆ ಅವ್ರು ಮಾತ್ರ ಏನ್ ಮಾಡ್ತಾರೆ ಕುರಿನ ಕಟ್ ಮಾಡ್ತಾನೆ ನಾನು ಏನ್ ಮಾಡ್ಬೇಕು ಅಂತ ನೋಡ್ಬೇಕಂದ್ಬಿಟ್ಟು ಬೆಳಿಗ್ಗೆ ಬಲಿ ಕೊಡೋ ಸಮಯದಲ್ಲಿ ಇದು ಹೋಗಿದ್ದೀನಿ ನೋಡೋಣ ಹೆಂಗ್ ಕಟ್ ಮಾಡ್ತಾರೆ ಹೆಂಗ್ ಕೊಡ್ತಾರೆ ನೋಡೋಣ ಬರೀ ಆ ಕುರಿಗೆ ಅಕ್ಸೆಪ್ಟೆನ್ಸ್ ಕೊಡುತ್ತೆ ಒಪ್ಪಿರುತ್ತೆ ಅಂತ ಮಾಡೋಣ ಅಂತ ಹೋದ್ರೆ ಅದೇ ತರ ಕುರಿ ಏನ್ ನೋಡ್ಬಿಟ್ಟು ತಲೆ ನಾನು ಹಾಕ್ಬಿಡ್ತು ಅಲ್ಲ ಆದ್ಮೇಲೆ ಏನ್ ಮಾಡ್ರೆ ಕರೀತಾರೆ ಅಪ್ಪ ನನಗೆ ಆಶ್ಚರ್ಯ ಏನಪ್ಪಾ ಅಂತ ನೋಡ್ರೆ ಆಮೇಲೆ ಬೇಕಾಗಿದ್ದು ಏನಂತ ನೀನ್ ಏನ್ ಮಾಡ್ರೆ ಹಾಕ್ತಾರೆ ಆಗ್ತಿದ್ದಕ್ಕೆ ಏನ್ ಮಾಡ್ತಾರು ಅಲ್ವಾ ನಮ್ಗೆ ಆದ್ರೆ ನಾವು ಏನ್ ಮಾಡ್ತೀವಿ ಭದ್ರತೆ ಆ ಕುರಿ ಆಗಿದ್ದ ಸ್ನೈಲೆಂಟ್ ಇಟ್ಕೊಂಡ್ಬಿಟ್ರು ನೋಡೋ ಅದು ಏನಾಯ್ತು ಕೊಟ್ಬಿಡ್ದು ಅಲ್ವಾ ಆ ಕುರಿಗೆ ಏನಂತ ಗೊತ್ತಾ ನಮ್ಮ ತಂತ್ರ ಯಾವ ರೀತಿ ಇದ್ದಾರೆ ಮತ್ತೆ ನೋಡಿ ಇಬ್ಬೇದವರಿಗೆ ಏನನೇ ಅಧ್ಯಾಯ 26ನೇ ವಚನ ಇಬ್ಬೇದವರಿಗೆ 7ನೇ ಅಧ್ಯಾಯ 26ನೇ ವಚನ ಮುಂಚೆನೇ ನಮಗೆ ಗುರುತಾದ ಮಹಾಯಾಜಕನು ಈತನು ಪರಿಶುದ್ಧನು ನಿರ್ದೋಷಿಯು ನಿಷ್ಕಳಂಕನು ಪಾಪಿಗಳಲ್ಲಿ ಸೇರದೆ ಪ್ರತ್ಯೇಕವಾಗಿರುವವನು ಆಕಾಶ ಮಂಡಲಗಳಿಗಿಂತ ಉನ್ನತದಲ್ಲಿರುವವನು ಆಗಿದ್ದನು ಹೇಳಿದರೆ ಪರಿಶುದ್ಧನು ನಿಷ್ಕಳಂಕನು ಅಲ್ವಾ ನೋಡಿ ಎಂತ ಒಂದು ಪಾಪಿಗಳಿಗೆ ಸೇರದವನು ಹೇಳಿ ನಮ್ಮ ಕತ್ತಲ ಹೇಳ್ತಿದ್ದನು ಆ ರೀತಿಯಲ್ಲ ಸುಳಿ ಅಂತ ನೋಡ್ಬೇಕಾದ್ರೆ ಕತ್ತಲ ಸುಳಿಯಾಗೇ ಬರಲಿಲ್ಲ ಸುಳಿ ಅಂತೆ ಈಗ ವಾಕ್ಯ ಅವ್ರಿಗೆ 70 ಪ್ರತಿಶತಗಳು 8ನೇ ಅಧ್ಯಾಯ 32ನೇ ವಚನ ಶಾಸ್ತ್ರ ವಚನವು ಯಾವುದೆಂದರೆ ಮತ್ತೆ ವಯನ್ ಕೊಡುವ ಕೊನೆಯಲ್ಲಿ ಆತನು ವಯಲ್ಪಟ್ಟನು ಕುರಿಮರಿಯ ಉಣ್ಣೆ ಕತ್ತರಿಸುವವನ ಮುಂದೆ ಮೌನವಾಗಿರುವಂತೆ ಆತನು ಬಾಯಿ ತೆರೆಯಲೇ ಇಲ್ಲ ಮಧ್ಯಸ್ಥಾನಕ್ಕೆ ವಯಲ್ಪಟ್ಟ ಕುರಿ ಅಂತ ಏನಂತಂದ್ರೆ ನಮ್ಮ ಕತ್ತಿಸ್ತಂತೆ ಎಲ್ಲವೂ ಗೊತ್ತಿತ್ತು ಗೊತ್ತಿತ್ತು ನಾನು ಈ ಇಡೀ ಲೋಕಕ್ಕೋಸ್ಕರ ತನ್ನ ಏನ್ ಮಾಡ್ತೀನಿ ನನ್ನ ಬಂಡೆ ಕೊಡಕ್ ಹೋಗ್ತಾ ಇದ್ದೀನಿ ಈ ಜನರು ನನ್ನ ಕ್ರೂರವಾಗಿ ಸಾಯಿಸ್ತಾರೆ ನನ್ನ ಸಣ್ಣ ಏನ್ ಮಾಡ್ತಾರೆ ಅಂತಾರೆ ನಾನು ಹತ್ರ ಅವರ ಅವಮಾನವನ್ನು ಏನ್ ಮಾಡ್ಬೇಕಾಗುತ್ತೆ ಸಲ್ಲಿಸ್ಬೇಕಾಗುತ್ತೆ ನಾನು ಹತ್ರ ನಿಂದೆಯನ್ನ ಏನ್ ಮಾಡ್ಬೇಕು
ಅವತ್ತು ಬೇಕಾಗುತ್ತೆ ಅನ್ನಂತ ಎಲ್ಲ ವಿಚಾರ ಗೊತ್ತಿತ್ತು ಕರ್ತಾರೆ, ನೀವು ಮುಂಚಿತವಾಗೆ ಗೊತ್ತಿತ್ತು. ಅದಂತ ಅಲ್ವಾ ಎಷ್ಟೇ ತಗೋಬಿಟ್ರ ಸರಿ ತೋರ ಬಂದ ಏನ್ ಮಾಡುತ್ತೆ ಇರುತ್ತಾಳೆ ನಮ್ ಕರ್ತನೇ ಏನ್ ಅನ್ಸ್ತಾ ಇದೆ ಇವೆಲ್ಲ ಹೆಂಗಿದೆ ನನ್ನ ಸಾಯಿಸೋರಪ್ಪ ಇಲ್ಲಿಂದ ಹೆಂಗ್ ಬರ್ಬೇಕು ತಪ್ಸ್ಕೊಬೇಕು ತಪ್ಸೋದ್ರ ತಾನಾಗಿ ಮುಂದೆ ಬಂದು ಏನ್ ಮಾಡಿದ್ರೆ ತಮ್ಮ ಜೀವಮಾನ ಕೊಡಕ್ಕೆ ಬಂದಿದೆ ಎಲ್ಲವನ್ನ ಗೊತ್ತಿದ್ರು ಕೂಡ ಏನ್ ಮಾಡಿದ್ರೆ ತಮ್ಮ ಪ್ರಾಣವನ್ನ ಕೊಡಕ್ಕೆ ಬಂದಿದೆ ಅಲ್ವಾ ಸಾಯಿತು ಬಂದ್ರೆ ನಮ್ಮ ಪಕ್ಕದ ಕುರಿ ಮೈ ಎಂದವರಂದ್ರೆ ಏನು ಗೊತ್ತಿದ್ದವರಲ್ಲ ಪ್ರತಿಯೊಂದು ಅರಿತವರಾಗಿ ತಾವಾಗಿ ಮುಂದೆ ಬಂದು ಏನ್ ಮಾಡಿದ್ರೆ ಮನಪೂರ್ವಕವಾಗಿ ನಮಗೋಸ್ಕರ ಪ್ರಾಣವನ್ನ ಕೊಟ್ಟಂತವರು ಸಾಯಿತು ಬೇಕಾದ್ರೆ ನಮ್ಮ ಕರ್ತನ ಆ ಒಂದು ರೀತಿಯಲ್ಲಿ ಮುಖ್ಯ ನಾವು ಅರ್ಥ ಮಾಡ್ಕೊಂಡ್ರೆ ನಮ್ಮ ಪಕ್ಕದ ಕುರಿಮರಿ ನಮ್ಮ ವಾಕ್ಯ ಓದನ ಕೀರ್ತನೆ 40ನೇ ಕೀರ್ತನೆ 8ನೇ ವಾಕ್ಯ ನನ್ನ ದೇವರೇ ನಿನ್ನ ಚಿತ್ತವನ್ನು ಅನುಸರಿಸುವುದೇ ನನ್ನ ಸಂತೋಷವಿದೆ ನಿನ್ನ ಧರ್ಮೋಪದೇಶವು ನನ್ನ ಅಂತರಂಗದಲ್ಲಿದೆ ಅಂತೇನು ನಿನ್ನ ಚಿತ್ತವನ್ನು ಅನುಸರಿಸುವುದೇ ಏನಪ್ಪ ದೇವ್ರ ಚಿತ್ತ ನಾವು ಮಾಡ್ಕೊಡಿಸ್ತಾರೆ ತಿಳಿಬೇಕಾಗ್ತಾರೆ ಅಲ್ವಾ ಭಯಂಕರ ಕಷ್ಟವನ್ನು ಕೊಟ್ಟರೆ ಇದೆಲ್ಲ ಯಾರ ಚಿತ್ತ ಅದನ್ನ ಏನ್ ಮಾಡ್ತೀನಿ ಸಂತೋಷವಾಗಿ ತಗೊಳ್ತೀನಿ ಯಾವ ತರ ಹಿಂಜರಿದ ಅಂತ ನೋಡಿದ್ರೆ ಎಂದು ಹಿಂಬರಲಿಲ್ಲ ಎಂದು ಹಿಂದೆ ಹೋಗಿಲ್ಲ ಹಾಗೆ ಮನಃಪೂರ್ವಕವಾಗಿ ತನ್ನ ಕೊಟ್ಟರು ಅವರೇ ನಮ್ಮ ಪಕ್ಕದ ಸುರಿ ಅಲ್ಲ ಅವ್ರ ಬಗ್ಗೆ ಹೇಳ್ಬೇಕಾದ್ರೆ ಹೇಗೆ ಹೇಳ್ಬೇಕು ಸಂತೋಷ ನನ್ನ ಪಕ್ಕದ ಸುರಿ ನನ್ನ ಪಕ್ಕದ ನಮ್ಮ ಕಷ್ಟ ಯಾರಿದಾರ ಅವ್ರ ಪ್ರಪಂಚದ ಯಾರಿದಾರ ಎಷ್ಟೇ ದೊಡ್ಡದಲ್ಲಿ ವ್ಯಕ್ತಿಗೆ ಕಲಿಕೆ ಓದಿದ್ದೀವಿ ನಾವು ಅಲ್ವಾ ಹಲವಾರು ಒಳ್ಳೆ ಸಾಧನೆ ಮಾಡಿದಂತ ನೋಡಿದೀವಿ ಯಾರಾದ್ರೂ ಮುಂಚಿತವಾಗಿ ಮನಸ್ಸಿಗೋಸ್ಕರ ನಾನು ಪ್ರಾಣಕ್ಕಾಗಿ ಸಿದ್ಧವಾಗಿದ್ದು ತನ್ನ ಪ್ರಾಣ ಅವ್ರಿಗೆ ಕೊಟ್ಟಿರೋದನ್ನ ನೋಡಿದೀವಾ ಪ್ರಾಣದಿಂದ ಅಪಾಯದಿಂದ ಕಾಪಾಡಿರೋದನ್ನ ನೋಡಿರ್ಬೋದು ಅಪಾಯದಿಂದ ತಪ್ಪಿರೋ ನೋಡಿರ್ಬೋದು ಆದ್ರೆ ಪ್ರಾಣ ಕೊಟ್ಟರೆ ನಮ್ಗೋಸ್ಕರ ಏನಪ್ಪ ಅಂದ್ರೆ ಈ ಪತ್ತರ ಕುಡಿಮೆ ಅಂದ್ರೆ ಮೊದಲನೇದಾಗಿ ದೇವ್ರ ಮಕ್ಕಳು ನಮಗೆ ಅದರ ನೆನಪು ಇರಬೇಕು ಅಲ್ವಾ ಇದರಲ್ಲೇ ಒಂದು ಭಾಗ ಎರಡನೇ ಒಂದು ಭಾಗ ಏನಪ್ಪ ಅಂತ ನೋಡ್ತೀನಂದ್ರೆ ಇಡೀ ಹೆದರಿಕೆ ಇಲ್ಲಿವರೆಗೂ ತಿಳಿದೇ ಒಂದು ವಿಷಯ ಗೊತ್ತಾ ಆ ಪಕ್ಕದಲ್ಲಿ ನನಗೂ ಕಾಡಿದೆ ಆ ಪಕ್ಕದಲ್ಲಿ ನನಗೂ ಕಾಡಿದೆ ಅಲ್ವಾ ಆ ಪಕ್ಕದಲ್ಲಿ ನಿಮಗೆ ಕಾಡಿದೆ ಅಂದ್ರೆ ಏನಂತ ಯಾವ ತರ ಸಂಸ್ಥೆ ಅದು ತುಂಬಾ ಜನ ಆ ಒಂದು ವಿಷಯ ಏನ್ ಮಾಡಿದ್ರೆ ತುಂಬಾ ಕಷ್ಟ ಆಗುತ್ತೆ ಬಾಕಿ ಒಂದು ಕಡೆ ಹತ್ತನೇ ಅಧ್ಯಾಯ 17ನೇ ವಾಕ್ಯ ರುಚಿಯು ಒಂದೇ ಆಗಿರುವುದರಿಂದ ಅನೇಕರಾಗಿರುವ ನಾವು ಒಂದೇ ದೇಹದಂತಿದ್ದೇವೆ ಯಾಕೆಂದರೆ ನಾವೆಲ್ಲರೂ ಆ ಒಂದೇ ರುಚಿಯಲ್ಲಿ ಪಾಲು ತಕ್ಕೊಂಡು ತಿನ್ನುತ್ತೇವೆ ಹೌದಾ ಅನೇಕರಾಗಿರುವಂತ ನಾವು ಒಂದೇ ದೇಹದವರಾಗಿದ್ದೇವೆ ನಾವೆಲ್ಲರೂ ಒಂದೇ ರುಚಿಯಲ್ಲಿ ಪಾಲು ನಮಗೂ ಕರ್ನ ಒಂದು ಬೈತಲ ನಮ್ಗೆ ಸ್ವಲ್ಪ ಆನಂದಿದ್ದಾರೆ ಅದೇ ಮಾಡ್ಬೇಕು ನಾವು ಬಲಿಪಡೋದ್ರಿಂದ ಕಂಪ್ಲೀಟ್ ಆಗುತ್ತೆ ಅಂತ ತಿಳ್ಕೊತಾರೆ ಕಾರಣ ಏನಪ್ಪಾ ಅಂದ್ರೆ ನಿಮ್ ವಾಕ್ಯ ಯಾವ ವಾಕ್ಯ ಪಡೆಯುತ್ತದೆ ಈ ಒಂದೇ ಅಧ್ಯಾಯ 24ನೇ ವಾಕ್ಯ ನಾನು ವಿಶ್ವಾಸಿಗೆ ಸೇವಕನಾಗಲು ನಾನು ಈಗ ನಿಮ್ಮ ದೋಸ್ತರ ಅನುಭವಿಸುತ್ತಿರುವ ಬಾಧೆಗಳಲ್ಲಿ ಸಂತೋಷ ಮತ್ತು ಕ್ರಿಸ್ತನ ಸಂಗಡ ಸಂಕಟಗಳೊಳಗೆ ಇನ್ನೂ ಉಳಿಸಿದ್ದನ್ನು ಸಭೆ ಎಂಬ ಆತನ ದೇಹಕ್ಕೋಸ್ಕರ ನನ್ನ ಶರೀರದಲ್ಲಿ ಅನುಭವಿಸುತ್ತಿರುವುದು ಏನ್ ಮಾಡ್ರಿ ಬಾಕಿ ಮಾಡುತ್ತೆ ನಾವು ಪತ್ರ ಹೇಳಿದ್ರೆ ಸ್ವಲ್ಪ ಏನಾಗಿದೆ ನಾನು ಏನ್ ಮಾಡುತ್ತೆ ಯಾವ ರೀತಿ ಪ್ರಕಾರ ಮಾಡ್ತಾ ಅಂದ್ರೆ ಆತನ ಬಲಿ ಕಂಪ್ಲೀಟ್ ಆಗಿಲ್ಲ ನಾನೇನ್ ಮಾಡ್ಬೇಕಾದ್ರೆ ಅದರಲ್ಲಿ ಕಂಪ್ಲೀಟ್ ಮಾಡ್ಬೇಕು ನನ್ನ ಉತ್ತರ ಏನಿದೆ ಪಾಲಿದೆ ಅಂತ ಏನ್ ಮಾಡ್ತಾರೆ ತಿಳ್ಕೊಳ್ತಾರೆ ಖಂಡಿತವಾಗಿಲ್ಲ ನಮ್ಮ ಯಾರಿಗೂ ಕರ್ತನ ರಾಷ್ಟ್ರ ಬಲ್ಲಿ ಪಾಲ್ಗೆ ಇಲ್ಲ ಆದ್ರೂ ಕೊಟ್ಟಾಯ್ತು ಸಂಪೂರ್ಣವಾಗಿ ಕೊಟ್ಟಾಯ್ತು ನಿಜ ಹೇಳ್ಬೇಕಾದ್ರೆ ಕರ್ತನಾದ ಏನ್ ಒಂದೇ ಒಂದು ಬಲಿ ಇದೆ ಈ ಲೋಕವನ್ನ ನೀವು ಏನ್ ಮಾಡ್ಬೋದು ರಕ್ಷಣೆ ಮಾಡ್ಬೋದು ನಾವು ಅವಶ್ಯಕತೆನೇ ಇಲ್ಲ ಅವ್ರಿಗೆ ಅಲ್ಲ ನಾವು ಬೇಕಾಗಿಲ್ಲ ಅವ್ರಿಗೆ ನಾ ಆತನ ಒಬ್ಬರೇ ಮಾಡ್ಕೆ ಏನ್ ಮಾಡ್ಬೋದು ಇಡೀ ಲೋಕವನ್ನ ರಕ್ಷಣೆ ಮಾಡ್ಬೋದು ಏನ್ ಬೇಕಾದ್ರೆ ಏನ್ ಆತನ ಕಲ್ತಿರೋದು ಮತ್ತೆ ತಿಳ್ಕೊಂಡು ನಾವೇನಿತ್ತು ನಮ್ಗೇನು ಕೇಳಿದ್ರೆ ಅಲ್ಲ ನೋಡ್ಬೇಕಾದ್ರೆ ಈ ಒಂದು ಸಮಯದಲ್ಲಿ ನಾವು ಆತನ ಇರುವಂತ ಸುಮಾರು ಅಲ್ಪ ಸ್ವಲ್ಪ ಶ್ರಮೆಯಿಂದ ಕಷ್ಟ ಅಂತ ತಿಳ್ಕೊಂತೀನಿ ನೋಡಿ
ಅದನ್ನು ಕೂಡ ದೇವರು ದೊಡ್ಡದಾಗಿ ಪರಿಗಣಿಸಿ ಆದ್ರೆ ಕ್ರಿಸ್ತನಿಗೋಸ್ಕರ ನಾವು ಮಾಡಬೇಕಂತ ಬಾರಿ ಅಂತ ಪರಿಗಣಿಸಿ ನಮಗೆ ಕೊಡ್ತಾರೆ ಅಷ್ಟು ದೊಡ್ಡ ಅಪಮಾನ ಅಲ್ವಾ. ನಾವು ಮಾತ್ರ ಇವ್ರು ಚಿಕ್ಕ ರುಚಿಗೋಸ್ಕರ ಬೇರೆ ಮಾಡ್ತಾ ಇದ್ರೆ ನನ್ಗೆ ಅಷ್ಟು ದೊಡ್ಡ ಒಂದು ಬಹುಮಾನವನ್ನ ಅದು ಮಾಡ್ಬೇಕಾದ್ರೆ ರುಚಿನ ನಾವು ಅರ್ಥ ಮಾಡ್ಕೋಬೇಕಾ ಹಿಂದೆ ಅರ್ಥ ಮಾಡ್ಕೊಳ್ಳಂದ್ರೆ ನಾವು ಕೂಡ ತುಂಬಾ ಸಹೋದರ ಸಹೋದರರು ಕ್ರಿಸ್ತನ ಹತ್ರ ನಮ್ಮನ್ನ ಅರ್ಪಣೆ ಮಾಡಿದೀವಿ ಬಂದಿದೀವಿ ಬರಿಕೊಟ್ಟಿದ್ದೀವಿ ಸಹೋದರ ಹತ್ರ ಕೆಲಸ ಮಾಡ್ತಾ ಇದ್ದೀವಿ ತುಂಬಾ ಕಷ್ಟ ನೋಡ್ಕೊಳ್ತಾ ಇದ್ವಿ ಆದಷ್ಟು ಜನ ಸಹಾಯ ಮಾಡೋದಿದ್ದಾರೆ ಸಹೋದರನ ಕೇರ್ ಮಾಡೋದಿದ್ದಾರೆ ನೋಡೋದಿ ಅವ್ರ ಬಗ್ಗೆ ಸಹಾಯ ಕೇಳ್ತಿದ್ರೆ ಎಲ್ಲ ಮಾಡ್ತಾ ಇದೀವಿ ಅದು ಕೂಡ ಈ ಸ್ವಾರ್ಥ ಇದ್ರೆ ಒಂದು ಭಾಗ ನಾವು ಮುಖ್ಯವಾಗಿ ಮಾಡಬೇಕಾದಂತ ವಿಷಯ ಏನಪ್ಪಾ ಅಂದ್ರೆ ಇವತ್ತು ನಮ್ಮ ರಾಷ್ಟ್ರ ಲೆಕ್ಕ ಇದೆ ಎಲ್ಲರೂ ನಮ್ಮ ವಿಷಯ ಕಲ್ಪಿಸ್ಕೊಳ್ಳಿ ಎಲ್ಲರೂ ಒಂದು ದಾಖಲೆ ತಗೊಂಡು ಎಲ್ಲ ದಾಖಲೆ ಸೇರಿಸಿದ ಒಂದು ದಾಖಲೆ ಈಗೇನು ಮಾಡ್ತಾರೆ ಕೆಲವರು ಬರ್ತಾನೆ ಬರುತ್ತೆ ಅವ್ರೇನ್ ಮಾಡ್ರೆ ಅದು ದೇವ್ರು ಕೆಲಸ ಅಲ್ವಪ್ಪ ದೇವರು ಜಾಸ್ತಿ ತಮ್ಮಂತ ಅದರಲ್ಲಿ ಸ್ವಲ್ಪ ಸೇರಿಸ್ಕೊಳ್ಳೋಣ ಕೆಲವರು ದುಡ್ಡು ಜಾಸ್ತಿ ಬೇಕು ಕಲ್ಪಿಸ್ಕೊಳ್ಳಿ ದೇವ್ರಿಗೆ ಏನಲ್ಲ ಸಾಧಾರಣ ಜಾಸ್ತಿ ಕೊಡಲ್ಲ ಏನ್ ಮಾಡ್ತೀನಿ ಆಸ್ತಿಯಾದ ದಾಸ್ತಿ ಕೊಡ್ತೀನಿ ಏನ್ ಮಾಡ್ತಾನೆ ಅವ್ರು ಕೂಡ ಡಾಕ್ಟರ್ ಅಂತ ಇಟ್ಕೊಳ್ಳಿ ಒಳ್ಳೆ ಸಿಗ್ತಾರೆ ಸೋಮವಾರ ಏನಾಯ್ತಿಲ್ಲ ಎಲ್ಲ ಒಟ್ಟು ಮಿಸ್ ಆಗ ಮಿಸ್ ಆದ್ಮೇಲೆ ಆ ಕಾಸ್ಟ್ಲಿ ವ್ಯಾಕ್ಸಿನ್ ತಗೊಂಡು ನಾನು ಬಿಡುಗಡೆ ಮಾಡಿ ಟೇಸ್ಟ್ ಮಾಡ್ತಾರೆ ಟೇಸ್ಟ್ ಹೆಂಗಿದೆ ಅಂದ್ರೆ ಹೇಗಿದೆ ಅಂದ್ರೆ ಟೇಸ್ಟ್ ನನಗೆ ಗೊತ್ತಾ ನಾನು ತಂದಿರೋ ಟೇಸ್ಟ್ ಕಮ್ಮಿ ಆಯ್ತು ಅಂದ್ರೆ ನಾನೇನೋ ಒಳ್ಳೆ ಕಾಸ್ಟ್ ತಂದಿದ್ರೆ ಜಾಸ್ತಿ ಅದೇನಾಗ್ತಿರ್ಬೇಕು ಆಗುತ್ತಾ ಆ ದ್ರಾಕ್ಷಿ ರಸದಿಂದ ಒಂದು ಹಣ್ಣನ್ನ ಸಪರೇಟ್ ಮಾಡಿ ತೋರ್ಸಾಗುತ್ತಾ ದೇವರ ಸತ್ಯಕ್ಕಾಗಿ ಉತ್ತರ ಬಂದಿರುವಂತ ನಾವು ಯಾವುದೇ ಸಮಯದಲ್ಲಿ ಇನ್ನೂ ಕೂಡ ನಮಗೋಸ್ಕರ ಸ್ವಾರ್ಥಕ್ಕೋಸ್ಕರ ಅಂದ್ರೆ ನಾವು ಯಾವುದೇ ಒಂದು ಸ್ಥಳದಲ್ಲಿ ಯಾವುದೇ ಒಂದು ಪ್ಲೇಸ್ ನಮ್ಮನ್ನ ವಿಶೇಷವಾಗಿ ತೋರ್ಸಕ್ಕೆ ಪ್ರಯತ್ನ ಪಡ್ತೇವೆ ನಮ್ಮನ್ನ ತುಂಬಾ ವಿಭಿನ್ನ ಎಲ್ಲರಿಂದ ನಾನು ಒಬ್ಬ ಪ್ರಯತ್ನ ಪಟ್ಟೆ ನಾನೇ ಕಷ್ಟಪಟ್ಟೆ ಅನ್ನೋದ್ ರೀತಿ ತೋರ್ಸೋದು ಯಾವುದು ಆಯ್ತು ಏನೋ ತೋರ್ಸಿದ್ರೆ ಆ ಒಂದು ದಾಖಲೆ ಸಪರೇಟ್ ಮಾಡಿ ತೋರಿಸ್ತಾ ಇದ್ದೀನಿ ಅದು ತೋರ್ಸಕ್ಕಾಗುತ್ತೆ ಆ ಪಾತ್ರೆ ಇಲ್ಲಿ ಹಾಗೆ ನಾನು ತೋರಿಸಿದೆ ಆದ್ರೆ ಆ ಪಾತ್ರೆಗೆ ಒಂದು ಪಾಲಿಲ್ಲ ಆ ಪಾತ್ರೆ ನನ್ನ ಪಾಲನ್ನು ಹೊಂದ್ತಾ ಇಲ್ಲ ಮಕ್ಕಳು ಇಲ್ಲಿ ನಾವು ಬರೋದ ಪ್ರತಿಯೊಂದು ಪ್ರಯತ್ನ ಯಾರ ನಮ್ಮ ಮಹಿಳೆಗೋಸ್ಕರ ಕೆಲವೊಂದು ಟೈಮ್ ನನ್ನ ಗುರುತಿಸ್ಬೋದು ಸಹೋದರರು ಗುರುತಿಸ್ತೇನೆ ಒಬ್ಬೋದು ಇಲ್ಲ ನಮ್ಮ ಮಾಡಿದ ಒಂದು ಕಾರ್ಯ ಬರ್ತಿದ್ದೇ ಒಬ್ಬೋದು ಆದ್ರೆ ನಮಗೆ ಸಂತೋಷ ಹೆಂಗಿರ್ಬೇಕಂದ್ರೆ ದೇವರ ನಾಮ ಮೊದಲನೇ ಆಯ್ತಾ ಅದೇ ನಮ್ಮ ಉದ್ದೇಶಿಸ ತರ್ ಬಿಟ್ಟು ನನ್ನ ಹೆಸರು ಬಂದಿಲ್ಲ ನನಗೆ ಪ್ರಾಮಿಸ್ ನನಗೆ ಕನ್ಸಿಡರ್ ಮಾಡಲ್ಲ ಬರ್ರೆ ನನಗೆ ಕಷ್ಟ ಕೊಟ್ಟಿದ್ದೆ ಬೇಟ ಇಂತಹ ಒಂದು ಭಾವನೆ ಬೇರೆ ಮಕ್ಕಳಿಗೆ ಬರುತ್ತಾ ಅಂತ ಬರುತ್ತೆ ತುಂಬಾ ಪ್ರಯಾಸ ಪಡಿ ಕಷ್ಟ ಪಡಿ ಸೇವೆ ಮಾಡ್ರಿ ನಿಮ್ಮ ನಿಮಗೆ ದೇವ್ರು ಏನ್ ಕೊಟ್ಟಿದ್ದಾರೋ ಅದ್ರ ಏನ್ ಮಾಡಿ ಸಂಪೂರ್ಣ ಬಲದಿಂದ ಮಾಡಿ ನೀವು ದೇವ್ರ ಬಗ್ಗೆ ಮಾತಾಡ್ತಾರೆ ಮಾತಾಡಿ ಅಲ್ವಾ ಚೆನ್ನಾಗಿ ಮಾತಾಡಿ ಆದ್ರೆ ಯಾವಾಗ್ಲೂ ಕೂಡ ನಾನು ಒಬ್ಬರೇ ತುಂಬಾ ಚೆನ್ನಾಗಿ ಮಾತಾಡ್ತೇನೆ ಅಂತ ಭಾವನೆ ಇದೆ ನಾನು ಒಬ್ಬರೇ ವಿಶೇಷವಾಗಿ ಮಾಡ್ತೇನೆ ಅಂತ ಭಾವನೆ ಇದ್ದಾರ ನಿಮ್ಗೆ ಏನ್ ಬರುತ್ತೆ ಸರ್ ನನ್ಗೆ ಏನಿಲ್ಲ ಬರ ನಿಮ್ಮ ಮಕ್ಕಳು ಇದ್ದಾರೆ ಮಾಮ ಸಹೋದರಿ ಆಗಿದೆ ನಾನೇನ್ ಮಾಡ್ತೀನಿ ನಿಮ್ಮ ಟ್ಯಾಲೆಂಟ್ ನಮ್ಮ ಮಕ್ಕಳ ಬೆಳೆದಾಗಿದ್ದಂತ ಕೇಳ್ತಾರೆ ಅದರಿಂದ ಅವರು ತುಂಬಾ ಒಳ್ಳೆ ಚೆನ್ನಾಗಿದ್ರೆ ಒಳ್ಳೆ ಒಂದು ಇದು ಕೊಡ ನನ್ನ ಒಂದು ಬಳಿಂದ ಈಗ ಏನಾಗಿರ್ಬೇಕು ನಾವು ಪ್ರತಿಯೊಂದು ಕೂಡ ನಾವು ಊರಿಗೆ ಎಂದು ಭಾವನೆ ಪಡಿಸ್ಬೇಕು ಕ್ರಿಶ್ಚನ್ ಟೀಚರ್ಸ್ ಬರ್ತಿದ್ದಾರೆ ಈ ಬಲಿ ಅಂದ್ರೆ ಏನ್ ಗೊತ್ತಾ ಈ ಕೋಳಿ ಅಂಗಡಿ ಮೇಕೆ ಅಂಗಡಿ ಎಲ್ಲ ಏನ್ ಮಾಡ್ತಾರೆ ಕಟ್ ಮಾಡ್ತಾರೆ ಅದನ್ನ ಬಲಿ ಅಂತ ಹೇಳ್ತಾರಲ್ಲ ಅದು ಬಲಿ ಅಂತ ಏನ್ ಬೇಡ ಯಾವ್ದು ದೇವರಿಗೆ ಸಮರ್ಪಣೆ ಆಗುತ್ತೆ ಅದು ಮಾತ್ರ ಬಲಿ ಅಲ್ಲ ನಾವೇನ್ ಮಾಡ್ತೇವೆ ದೇವರಿಗೆ ನಮ್ಮನ್ನು ಬಲಿ ಕೊಡ್ತೇವೆ ಯಜ್ಞ ಕೊಡ್ತೀವಿ ಯಜ್ಞ ಯಜ್ಞ ಅನ್ನೋದು ದೇವರಿಗೆ ಸಮರ್ಪಣೆ ಆಗುತ್ತೆ ಅಲ್ಲಿ ಯಾರು ಮಾತ್ರ ಗೊತ್ತಾಗ್ಬೇಕು ಅಲ್ವಾ ಅವ್ರನ್ನ ಬಿಟ್ಟು ಕರ್ತವ್ಯ ಬಿಟ್ಟು ಬೇರೆ ಯಾವುದೇ ಸಮಯದಲ್ಲಿ ನಾವು ನಮ್ಮನ್ನ ತುಂಬಾ ಪ್ರಾಮುಖ್ಯವಾಗಿ ಪರಿಗಣಿಸದೇ ನಾವು ಕೊಡುವಂತ ಸರ್ಟಿಫಿಕೇಟ್ ಇದೆಯಲ್ಲ ಅದು ಕ್ರಿಸ್ತನವರಿಗೆ ನಾವು ಕಲಿಸುವಂತ ಬಾರಿಯಾಗಿ ಇದು ಎರಡನೇದಾಗಿ ನಮ್ಮ ಮನೆಯಲ್ಲಿ ಪಕ್ಷದ ಕುರಿತಾಗಿರ್ಬೇಕು ಈ ರೀತಿಯಾಗಿ ಬಾರಿಯನ್ನ ಕಳೆದ ವರ್ಷ ನಾನು ಕಲ್ತಿದ್ದೀನ ಈ ರೀತಿಯಾದಂತ ಒಂದು ಆಲೋಚನೆಯಲ್ಲಿ ಅಲ್ವಾ ನನ್ನ ಆದಷ್ಟು ಆದಷ್ಟು ಕಾರ್ಯಗಳ ಬೇರೆ ಬಗ್ಗೆ ಮಾಡಿ ನನ್ನ ಬಗ್ಗೆ ನಾನು ತೋರ್ಸ್ಕೊಂಡೇ ಇದ್ದೀನ ಇಲ್ಲೇ ಇದ್ರೆ ಮತ್ತೊಂದು ಅವಕಾಶ ಬೇರೆ ಏನ್ ಮಾಡ್ತಾ ಇದ್ರೆ ಮಾಸ್ಟರ್ ಕೊಡ್ತಾ ಇದ್ರೆ ಅಲ್ವಾ ಆ ಅವಕಾಶ ನಿಜನೇ ಇಲ್ಲೇ ಇದ್ರೆ ಇಷ್ಟೆಲ್ಲ ನಿಮ್ಗೆ ಇಷ್ಟನೇ ಆಗಿಲ್ಲ ಮತ್ತೊಂದು ಅವಕಾಶ ಇದು ಕೂಡ ನಿಮ್ಮ ಮನಸ್ಸಲ್ಲಿ ಸಂಪೂರ್ಣ ಒಂದು ವಿಷಯ
ನೋಡಿ ನಮ್ಮ ನೆಂಟರಿಗೆ ಇರ್ಬೇಕಾದ್ರು ನಾವು ಜ್ಞಾಪಕ ಮಾಡ್ಕೋಬೇಕಂದ್ರೆ ಏನಪ್ಪಾ ಅಂದ್ರೆ ಚಿತ್ರದಲ್ಲಿ ಪ್ರೀತಿ ಅಥವಾ ಹೋಗಿದ್ರೆ ಈ ಸಸ್ಕರ ಬರೀಂದ್ರೆ ಈ ಲೋಕಕ್ಕೆ ಹೇಳಲ್ವಾ ಈ ಲೋಕಕ್ಕೆ ಇದ್ರೆ ಈ ಸಸ್ಕರ ಬರೀಂದ್ರೆ ಸರ್ ನಾವು ಅರ್ಥ ಮಾಡ್ಕೊಳ್ಳೋ ಎಲ್ಲೋ ಅಂದ್ರೆ ಐದು ಐದು ಹೋದ್ರೆ ಅರ್ಥ ಮಾಡ್ಕೊಳ್ಳಿ ಅಲ್ಲಿ ಸ್ವಚ್ಛರ ಮಕ್ಕಳು ಅವತ್ತು ಏನಾಗ್ಬೇಕು ಬಿಡುಗಡೆ ಆ ಸ್ವಚ್ಛ ಮಕ್ಕಳು ಅಂದ್ರೆ ಬಿಡುಗಡೆ ಆಗ್ತಿದ್ರೆ ಸ್ನೇಹಿತ ಅಲ್ಲ ಎಲ್ಲರೂ ಒಂದು ಉದ್ದೇಶ ಏನಪ್ಪಾ ಇರುತ್ತೆ ಯಾರ ಮೇಲೆ ಇರುತ್ತೆ ಸಚಿವ ಮಕ್ಕಳ ಮೇಲೆ ಅಲ್ಲ ಒಂದು ವೇಳೆ ಸಚಿವ ಮಕ್ಕಳೇನು ಮನೆ ಬರ್ತಾ ಇದೆ ಇದ್ರೇನ್ ಜನ ಮನೆ ಬರ್ತಾ ಇರಲಿಲ್ಲ ಇದ್ರೇನ್ ಜನ ಹೊರಗಡೆ ಬರ್ತಾ ಇದ್ರೆ ಬರ್ತಾ ಇದ್ರೆ ಕಾನಾದೇಶಿಗೆ ಹೋಗ್ತಾ ಇರಲಿಲ್ಲ ಕಾನಾದೇಶಿಗೆ ಅವ್ರು ಹೋಗ್ತಾ ಇದ್ರೆ ಮರ್ದನ ಮಾಡಿದಂತ ಸಂತತಿ ಅಂತ ಎಷ್ಟು ಬರ್ತಾ ಇರಲಿಲ್ಲ ಏನ್ ಸಿಸ್ಟನ್ ಬರ್ತಾ ಇದ್ರೆ ಬರ್ತಾ ಇದ್ರೆ ನಾವ್ ಯಾರು ಇಲ್ಲ ಮುಂದೆ ಬರೋದು 1000 ವರ್ಷ ಅನ್ಕೇನೋ ಇಲ್ಲ ಇದೆಲ್ಲ ಯಾರ ಮೇಲೆ ಇದೆ ಅವರ ಬಿಗಡನೆ ಅರ್ಥ ಮಾಡ್ಕೊಳ್ಳಿ ಇವತ್ತು ಕೂಡ ನಾವು ತುಂಬಾ ಸರಿ ಉಪಯೋಗ ಮಾಡುವಂತ ವಿಷಯ ಏನಪ್ಪ ಅಂದ್ರೆ ನಾವು ದೇವರ ಹತ್ರ ಬಂದಿದ್ದೀವಿ ದೇವರು ನನ್ನ ಕರೆದ್ರೆ ಫ್ಯಾಮಿಲಿ ನಮ್ ಕೈ ಓಡಕ್ ಅಂದಿದ್ರೆ ನಾನಿಲ್ಲಂದ್ರೆ ಬೇರೆ ಏನ್ ಮಾಡ್ತಾರೆ ಬೇರೆ ನೀನ್ ಇಲ್ಲಾಂದ್ರೆ ಬೇರೆ ಅಂತ ಹೇಳ್ತಾರೆ ಖಂಡಿತ ಅದು ನಿಜವಾದ ವಿಷಯ ಬಟ್ ದೇವ್ರ ಮಕ್ಳು ಯಾವಾಗ ನಮ್ಮ ಮನಸ್ಸಿಲ್ಲ ಅಭಾವ ಇರಬಾರ್ದು ಯಾಕೆ ಗೊತ್ತಾ ದೇವ್ರು ನಮ್ಮನ್ನ ಎಷ್ಟು ನಂಬಿಕೆ ಕರೆದಿರ್ಬೋದು ಯಾಕೆ ಪ್ರಪಂಚ ಜನರೇ ಇಲ್ವಾ ನಾವು ಇದ್ದೀವಿ ನಾವೇ ಸಿಕ್ಕಿದೀವಿ ಅವ್ರಿಗೆ ತಾನೇ ನಮ್ಮನ್ನ ಕರೆದಿರೋದು ನಮ್ಮನ್ನ ಅಷ್ಟು ನಂಬಿದೆ ನನ್ನ ಮಗಳು ಓಟವನ್ನ ಏನ್ ಮಾಡ್ತಾರೆ ಇವ್ರು ನಿಲ್ಲಿಸ್ತಾರೆ ನನ್ನ ಮಗ ಏನ್ ಮಾಡ್ತಾರೆ ಓಟವನ್ನ ಇವ್ರು ನಿಲ್ಲಿಸ್ತಾರೆ ಅನ್ನುವಂತ ನಂಬಿಕೆ ಇಟ್ಟು ನಮ್ಮನ್ನ ಏನ್ ಮಾಡ್ತಾರೆ ಕರೀತಾರೆ ಸ್ವಲ್ಪ ಯೋಚನೆ ಮಾಡಿ ನಾವು ಅದನ್ನ ವ್ಯರ್ಥ ಮಾಡಿದ್ರೆ ನಾವು ಓಡದೆ ಇದ್ರೆ ಹೇಗಿರುತ್ತೆ ಇಡೀ ಲೋಕದ ರಕ್ಷಣೆ ಏನು ಸೂಚನೆ ಅರ್ಥ ಮಾಡ್ಕೋಬೇಕಾದ್ರೆ ವಾಕ್ಯವನ್ನು ಓದಿ ಲೋಕದ ಬಗ್ಗೆ 8ನೇ ಅಧ್ಯಾಯ 21ನೇ ವಚನ ಆದರೂ ಅದಕ್ಕೊಂದು ನಿರೀಕ್ಷೆ ಉಂಟು ಏನೆಂದರೆ ಆ ಜಗತ್ತು ಕೂಡ ನಾಶದ ವಶದಿಂದ ಬಿಡುಗಡೆಯಾಗಿ ದೇವರ ಮಕ್ಕಳ ಮಹಿಮೆಯುಳ್ಳ ವಿಮೋಚನೆಯಲ್ಲಿ ಪಾಲು ಹೊಂದಿರಬೇಕು ಅಲ್ಲ ಈ ಲೋಕ ಏನ್ ಮಾಡ್ತಿದೆ ಯಾವಾಗ ಬಿಡುಗಡೆ ಸಿಗುತ್ತೆ ಯಾವಾಗ ಇಲ್ಲಿಂದ ಬಿಡುಗಡೆ ಹೋಗ್ತೀವಿ ಮತ್ತೇನ್ ಮಾಡ್ತಾರೆ ಅಲ್ಲ ಈ ಪ್ರಪಂಚ ನೀವು ಮಾತಾಡ್ತಾರೆ ಎಲ್ಲಾದ್ರೂ ಹೋಗಿ ಇಟ್ಕೊಂಡಾಗ ನಿಶ್ಚಯಗಳನ್ನ ಬಂದ ಏನ್ ಮಾಡ್ತಾರೆ ನಿಶ್ಚಯ ಕೆಲಸ ಇಟ್ಕೊಳ್ಳಿ ನಮ್ಮಲ್ಲಿ ಅವನು ಕೇಳೋದಿ ನನ್ಗೆ ಯಾರಿಗೂ ನೆನಪಂತಾರೆ ಏನಂತಂದ್ರೆ ನಿಶ್ಚಯ ಕೆಲಸ ಅಲ್ಲ ಹೆಂಗೇನ್ ಕೇಳಿದ್ರು ಏನ್ ಬರ್ತಾ ಯಾವಾಗ ಯಾವಾಗಪ್ಪ ನಮಗೆ ರಕ್ಷಣೆ ಬರುತ್ತೆ ಯಾವಾಗ ಈ ಕಷ್ಟ ಬಿಡುಗಡೆ ಬರುತ್ತೆ ಅಂತ ಏನ್ ಮಾಡುತ್ತೆ ಕೇಳೋಗಿ ಬಿಡುತ್ತೆ ಅಲ್ವಾ ಯಾಕಂದ್ರೆ ದೇವರು ನಮ್ಮನ್ನ ನಂಬಿ ಎಷ್ಟು ಬರ್ತೀವಿ ಅಲ್ಲ ಬಿಡುತ್ತೆ ಮೊದಲು ಇದನ್ನ ಮಿಕ್ಸ್ ಮಾಡಿದ್ರೆ ಅಂದ್ರೆ ಏನು ಅಂತಂದ್ರೆ ಕ್ರಿಕೆಟ್ ಎಲ್ಲರಿಗೂ ಗೊತ್ತಿಲ್ಲ ಅಂತ ಅಂತ ಆಟದಲ್ಲಿ ಏನು ಅಂತಂದ್ರೆ ಒಂದ್ ವ್ಯಕ್ತಿ ಬ್ಯಾಟಿಂಗ್ ಮಾಡಿ ಅವ್ನು ಬಾಲ್ ಅಂತ ಅನ್ಸುತ್ತೆ ಅಲ್ಲಿಗ ಕ್ಯಾಚ್ ಅಂದ್ರೆ ಹಿಡಿಬೇಕಪ್ಪ ಕ್ರೀಡಾಂಗಣ ಅವತ್ತಿ ಇವಳ ಕ್ಷಣದಲ್ಲಿ ಎಲ್ಲರೂ ಗೊತ್ತಿರುತ್ತೆ ಅಂಶ ಒಂದು ಸಂವಿಧಾನ ನೋಡುತ್ತೆ ಆ ಬಾಲ್ ಬರ್ತಾ ಇದೆ ಎಲ್ಲರೂ ನೋಡ್ತಾ ಇದ್ರು ಆ ವ್ಯಕ್ತಿ ರೆಡಿ ಆಗಿದ್ದಾರೆ ಎಲ್ಲ ಹೇಗಿರ್ತಾರೆ ಈಗ ಏನ್ ಮಾಡ್ತಾರೆ ಈಗ ಯಾವಾಗ ಬಿಡಿಲಿ ಬಿಡುತ್ತ ಏನ್ ಮಾಡ್ತಾರೆ ಇಲ್ಲ ಎಲ್ಲರೂ ನಿಂತು ಟೀಚರ್ ಏನ್ ಮಾಡ್ತಾರೆ ರೆಡಿ ಆಗಿ ವೇಟ್ ಮಾಡ್ತಾ ಇರ್ತಾರೆ ಕರೆಕ್ಟಾ ಅವ್ರು ಕೇಕ್ ಸಿಡಿದ ಮೇಲೆ ಏನ್ ಮಾಡ್ತಾರೆ ಎಲ್ರು ನಿಂತು ಜೋರಾಗಿ ಏನ್ ಮಾಡ್ತಾರೆ ಅವ್ರು ಎಷ್ಟು ಹೋಗ್ತಾರೆ ಅವ್ರು ಹೆಂಗಿರ್ನಪ್ಪ ಕೇಕ್ಸ್ ಹಂಗೆ ಅಲ್ವಾ ಆ ಕೇಕ್ ಸಿಡಿಯೋದ್ರ ಸ್ಪಿಟ್ಟ ಅಂದ್ರೆ ಏನಂತಾರೆ ಇಂತ ಕೆಲಸ ಮಾಡುತ್ತಲ್ಲ ಅಂತಾರ ನಾವ್ ಯಾರೋ ಕ್ರಿಕೆಟಲ್ಲಿ ಆಡ್ತಾ ಇಲ್ಲ ಆದ್ರೆ ಇಡೀ ಲೋಕ ನಮ್ಮನ್ನ ನೋಡ್ತಾ ಇದ್ದೋ ಸರ್ವ ಜೊತೆ ಒಳಬರಿಕೆ ಮಾಡ್ತಾರೆ ಎಲ್ಲರೂ ನಮ್ಮನ್ನ ನೋಡ್ತಾ ಇದ್ದಾರೆ ಅಲ್ವಾ ನಮ್ಮ ಮುಂದೆ ಬಂದ್ರೆ ಬಾರಲ್ಲ ತಪ್ಪನ ಸಾಕ್ರೆ ಅದು ಬರದೇ ಇದ್ರೆ ಏನು ಸಮಸ್ಯೆ ಇಲ್ಲ ಬಾಲ್ ನನ್ನ ಹತ್ರ ಬರ್ದೇ ಇದ್ರೆ ನಂದು ಏನು ಇಲ್ಲ ಬಾಲ್ ನನ್ನ ಏನ್ ಮಾಡ್ಬೇಕು ಬಿಟ್ರೆ ಹಿಡಿದ್ರೆ ಎಲ್ರು ಕೂಗಾಡ್ತ ಬಿಟ್ರೆ ಎಲ್ರು ನಾನು ಏನ್ ಮಾಡ್ತಾರೆ ಏನ್ ಕೆಲಸ ಮಾಡ್ಬೇಕು ಸೋದರೆ ನಮ್ಮ ಮುಂದೆ ಪಾತ್ರೆ ಬಂದ್ಬಿಟ್ಟಿದೆ ಏನ್ ಮಾಡ್ಕೊತೀವಿ ಅಲ್ಲ ಈ ಪಾತ್ರೆ ಪಾನ ಮಾಡೋದು ಕ್ಷಣ ಮಾತ್ರ ನಿಜವಾದ ಪಾತ್ರೆ ಪಾನ ಮಾಡೋದು ಹೇಗಿಲ್ಲ ಆ ಪಾತ್ರೆ ಪಾನ ಮಾಡೋದಕ್ಕೆ ನಾವು ಬಂದಿದ್ದೀವಿ ಅದು ನಮ್ ಮಿಸ್ ಮಾಡಿದ್ರೆ ಏನಂತಾರೆ ಅಲ್ಲ ಯೋಚನೆ ಮಾಡಿ ಇಡೀ ಲೋಕ ನಮ್ಮನ್ನ ಏನಾಗುತ್ತೆ ನಿಮ್ಮನ್ನ ನೋಡ್ತಾರಂತ ಬೇರೆ ಮಕ್ಕಳು ನೀವು ಪ್ರತಿ ಸರಿ ಕಟ್ಟಿಲ್ಲ ಏನೊಂದು ಬಂದ್ಬರ್ತೀರ ಹಾಗೆ
ಎಷ್ಟೆಲ್ಲ ಬಿಸಿ ನಿಮ್ಮ ಸ್ನೇಹಿತರು ಫ್ರೆಂಡ್ಸ್ ಇವೆಲ್ಲವನ್ನ ಕಟ್ ಮಾಡ್ಕೊಂಡು ಬಟ್ಟಿಲ್ಲ. ಪ್ರತಿಯೊಬ್ಬರು ನಮ್ಮನ್ನ ಏನ್ ಮಾಡ್ತಾ ಇಲ್ಲ ನೋಡ್ತಾ ಇಲ್ಲ, ಏನೋ ಹೋಗ್ತಾ ಇರಲ್ಲಪ್ಪ, ಏನ್ ಮಾಡ್ಕೊಂತೀರ ಗೊತ್ತಿಲ್ಲ. ಇಷ್ಟೊಂದು ಪ್ರಾಮುಖ್ಯತೆ ಕೊಟ್ಟು ಹೋಗ್ತಾ ಇದ್ದಾರೆ ಅಲ್ಲ. ಒಂದು ದಿನ ನೀವು ಆ ಸಭೆಯಲ್ಲಿ ಅಂದ್ರೆ ಆ ಕರೆ ಇದ್ದೀರಾ ಅಂದ್ರೆ ಏನಂತಾರೆ, ಇಷ್ಟೆಲ್ಲ ಹೋಗ್ದೆ ಇಷ್ಟೆಲ್ಲ ಮಾಡ್ದೆ ಏನ್ ನಮ್ಮನ್ನ ಬಿಟ್ಬಿಟ್ಟೆ, ಬಿಟ್ಬಿಟ್ಟ ಕೇಸು ಹೋಗಿಲ್ವಾ, ಮಿಸ್ ಮಾಡ್ಕೊಂಡ ಯೋಚನೆ ಮಾಡ್ರಿ. ಆ ಒಂದು ಸಂಗೀತ ಎಷ್ಟು ಕಷ್ಟವಾಗಿರುತ್ತೆ. ಇಷ್ಟರಲ್ಲಿ ಬಿದ್ದ ಸಾವಿರ ಸೂರ್ಯನೇ ಅದು ಕೂಡ ಇಲ್ಲೇ ಇದೆ. ಈ ಪಾತ್ರೆ ನಾವು ಸರಿಯಾಗಿ ಪಾನ ಮಾಡೋದ್ರಲ್ಲಿದೆ. ಇಡೀ ಲೋಕ ಸಂತೋಷ ಪಡೋದ್ರ ಸ್ವಲ್ಪ ಗಮನಿಸ್ಕೊಳ್ಬೇಡಿ. ಈ ಲೋಕ ಅಂತ ದೇವರದಾರಿ ಬರ್ಬೇಕಾದ್ರೆ ಎಲ್ಲರೂ ಸಂತೋಷವಾಗಿ ನಿತ್ಯ ಜೀವಕ್ಕೆ ಎದ್ದು ಬರ್ಬೇಕಾದ್ರೆ ನಮ್ಮ ಮನಸ್ಸು ನಾನು ಕೂಡ ಇವರಿಗೆ ಆದಷ್ಟು ನನ್ನ ಒಂದು ಪಾಲನೆ ಮಾಡಿದೀನಿ, ಇದೀನಿ ಪರಿಶ್ರಮ ಪಟ್ಟಿದ್ದೀನಿ ದೇವರೇ, ಥ್ಯಾಂಕ್ಸ್ ದೇವರ ಅನ್ನೋ ವಿಷಯ ಇದ್ದಾಗ ಎಷ್ಟು ಸಂತೋಷ ಇರುತ್ತೆ ನನ್ಗೆ ಅಲ್ವಾ. ಎಷ್ಟು ಆನಂದ ಇರುತ್ತೆ ನನಗೆ ಕೊಟ್ಟಂತ ಪಾತ್ರ ಏನ್ ಮಾಡಿದೀನಿ ಕೂತಿದ್ದೆ ಇವತ್ತು ಇರೋ ಸಂತೋಷ ನಾನು ಏನ್ ಮಾಡ್ತಾ ಇದ್ದೀನಿ ಹಾಗಂತ ಎಷ್ಟು ಸಂತೋಷ ಇರುತ್ತೆ. ಆದ್ರೆ ಅದನ್ನೇ ಮಿಸ್ ಮಾಡ್ಬಿಟ್ರೆ ಎಷ್ಟು ಸಂತೋಷ ಬಂದಿದೆ ಇದು ಕೂಡ ನಿಮ್ಮ ಯಾಕಂದ್ರೆ ಇದೇ ಪಾತ್ರೆಯಲ್ಲಿ ಆ ಆಶೀರ್ವಾದಗಳು ಇದು ಅಲ್ವಾ. ನಾವು ಅದನ್ನ ಒಂದು ಸಿಂಬಾಲಿಕ್ ಅಂದ್ರೆ ಛಾಯೆ ಉದ್ದ ಮಾಡುವಂತ ಈ ಒಂದು ಸೀರೆಲ್ಲ ನಿಜ ಉದ್ದ ಮಾಡುವಂತ ಆ ಪಾತ್ರೆಯಲ್ಲಿ ಕುಡಿಯೋದ್ರಲ್ಲೇ ತುಂಬಾ ಮುಖ್ಯವಾದಂತ ವಿಷಯ ಅದು ಕೂಡ ನಮ್ಮ ನೆನಪಿರಬೇಕು. ನಾಲ್ಕನೇ ವಿಷಯ ತುಂಬಾ ಮುಖ್ಯವಾದಂತ ಒಂದು ವಿಷಯ ಇದ್ರೆ ಬರ್ತಾ ಇಲ್ಲ ಮಾಡಿ ಬಂದು ಮದೇ ನಂಗೆ ಇದ್ಬಿಟ್ಟು ಪಾಠ ಕೇಳಿ ಮಾತಾಡ್ಬಿಟ್ಟು ಅಲ್ವಾ ಅದ್ರಲ್ಲಿ ತಗೋದನ್ನ ನಾವು ಕ್ಲೀನ್ ಆಗಿ ಮ್ಯಾನೇಜ್ ಮಾಡ್ಬೋದು. ಬಟ್ ನಾವು ಮಿಸ್ ಮಾಡ್ಕೊಳ್ತೀವಿ ಯಾಕಂದ್ರೆ ನೀವು ಹೇಳ್ತಿರೋ ಒಂದು ವಿಷಯ ತುಂಬಾ ಮುಖ್ಯವಾದ ಬರುತ್ತೆ. ಏನಪ್ಪ ಅಂದ್ರೆ ನಾಲ್ಕು ಸಂಸ್ಕೃತ ಕರ್ತವ್ಯ ಚಿಂತನ ಪರಸ್ಪರ ಪ್ರಾಮುಖ್ಯತೆ ಮತ್ತು ಅದರ ಬೆಲೆ ಅದನ್ನ ತಿಳಿದವರಾಗಿ ನಾನು ಇದನ್ನ ಆಚರಿಸ್ತಾ ಇದ್ದೀನಾ ಏನಲ್ಲ ಅರ್ಥ. ಮತ್ತೆ ನೋಡಿ ಒಂದು ವಿಮಾನ ಎರಡನೇ ಅಧ್ಯಾಯ ಒಂದನೇ ವಾಕ್ಯ, ನನ್ನ ಪ್ರಿಯರಾದ ಮಕ್ಕಳೇ ನೀವು ಪಾಪ ಮಾಡದಂತೆ ಈ ಮಾತುಗಳನ್ನು ನಿಮಗೆ ಬರೆಯುತ್ತೇನೆ. ಯಾವನಾದರೂ ಪಾಪ ಮಾಡಿದರೆ ತಂದೆಯ ಬಳಿಯಲ್ಲಿ ನೀತಿವಂತನಾದ ಯೇಸು ಕ್ರಿಸ್ತನೆಂಬ ಸಹಾಯಕನು ನಮಗಿದ್ದಾನೆ. ನನ್ನ ಮಕ್ಕಳೇ ನೀವು ಪಾಪ ಮಾಡುವಂತೆ ಬರೀತಾ ಇದ್ದೀನಿ, ನೀವು ಯಾರೋ ಪಾಪ ಮಾಡಿದ್ರೆ ನಮ್ಗೆ ಕರೆಕ್ಟ್ ಅನ್ಕೊಳ್ತೀರಾ, ಕ್ರಿಸ್ತನ ಒಂದು ಜೊತೆಗೆ ಒಂದು ಅವಕಾಶ ಮಿಸ್ ಮಾಡ್ಕೊಳ್ತೀರಾ, ಎರಡನೇ ಮಾಡಕ್ ಹೋಗ್ತೀರಾ ಅಂತ ಹೇಳಿದ್ರಾ, ಅದನ್ನ ಕೇಳ್ತಾ ಇದ್ರ ಕೇಳ್ತಾ ಇಲ್ಲ ಹಂಗೆ ಯಾರು ಕೇಳ್ತಾ ಇದ್ರೆ ನಮ್ ಸಮಯ ನಾವು ಕೇಳ್ತಾ ಮಾತಾಡೋದು ನಮ್ಮ ಮಕ್ಕಳಿಗೆಲ್ಲ ಮಾತಾಡ್ಬೇಕು ಏನಂತಿದ್ರಿ ಈ ಕೆಲಸ ಮಾಡ್ಬೇಡ. ಆದ್ರೆ ನೋಡಿ ಈ ತರ ಆಗ್ಬಿಡುತ್ತೆ ನಿಮ್ಗೆ ಅಲ್ವಾ. ಇಲ್ಲಿ ಕೂಡ ಇವಾಗ ಅದನ್ನೇ ಮಾತಾಡ್ತಾರೆ, ಮಕ್ಕಳೇ ಪಾಪ ಮಾಡ್ಬೇಡಿ ಮಾಡಿದ್ರೆ ಅಂತ ಹೇಳಿ ಏನಂತ ಹೇಳ್ತಾ ಇದಾರೆ, ನಮ್ಮ ತಂದೆ ಬರೆಯುವಂತ ನೀತಿ ಬಂತ ನಮಗೋಸ್ಕರ ಏನ್ ಮಾಡ್ತಾರೆ, ಸಹಾಯಕನಾಗಿ ನೋಡ್ಬೇಕಾದ್ರೆ ನಮಗೆ ಪಕ್ಷವಾದಿ ಆಗಿದ್ದಾರೆ ನಮಗೋಸ್ಕರ ಮಾತಾಡ್ತಾರೆ ಅಡ್ವೊಕೇಟ್ ಆಗಿದ್ದಾರೆ ಅಂತ ಹೇಳ್ತಾರೆ ಅಂದ್ರೆ ಏನಂತ ಅರ್ಥ ಬರುತ್ತೆ. ಕೆಲಸ ಮಾಡಿ ಸಾಧನೆ ಆಯ್ತಪ್ಪ ನಾನು ಪಾಪ ಅಂತ ಮಾಡಲ್ಲ ಪಾಪ ಮಾಡ್ಲೇ ಪಾಪ ಮಾಡ್ಬಿಟ್ರೆ ಯಾರಿದೆ ಅಲ್ವಾ. ಇವತ್ತು ಹೆಂಗ ಹೆಂಗ ಅನಿಸ್ತಾ ಇಲ್ಲ, ನಾನು ಪಾಪ ಮಾಡದೇ ಇಲ್ಲ ಮಿಸ್ಟೇಕ್ ಆಗಿ ಪಾಪ ಮಾಡಿದ್ರು ಕೂಡ ನನ್ಗೆ ಯಾರಿದ್ದಾರೆ ಪರವಾಗಿಲ್ಲ ಪಾಪ ಮಾಡಿದ್ರು ಆದ್ರೆ ಅರ್ಥ ಮಾಡ್ತಿದ್ಯಾ ಸಂದೇಂದ್ರ ಅರ್ಥವೇ ನೋವು ಅಲ್ವಾ. ಸಂಗೀತ ಬರ್ತಾರೆ ನನಗೆ ತಿಳಿಸಿದ್ರೆ ಮಾತಾಡ್ತಾ ಇದ್ರೆ ಹೇಗ್ ಮಾತಾಡ್ತಾರೆ, ಒಂದಿನ ಎಷ್ಟು ಪಾಪ ಮಾಡ್ತಿದ್ದೀನಿ ನಿಮ್ ಪಾಪ ಮಾಡಂತ ಪಾಪ ಅಲ್ಲ ಇಲ್ಲಿ ಮಾಡಂತ ಪಾಪ ಇರುತ್ತೆ. ಆ ಪಾಪಕ್ಕೆ ಏನ್ ಮಾಡ್ತಾರೆ, ಒಂದೊಂದು ಚಿನ್ನದಲ್ಲಿ ಮಾಡೋದು ಪಾಪಗಳಿಗೆ ಕಟ್ಟಡ ಸಿಗ್ತಾನೆ ಕೆಲಸ ಮಾಡಿ 1 ಲಕ್ಷ 40 ಲಕ್ಷ ಮಾಡಿದ್ರೆ ಸಭೆ ಕರೆಗೆ ಕರೆ ಪಡಿದ್ದಾರೆ ಹೋಗಿ 1 ಲಕ್ಷ ಓಟ ಮುಗಿದ್ರೆ ನಾವು 40,000 ಹೋದಂತ 20,000 ಹೋದಂತ ಎಷ್ಟು ಜನ ಇರೋದಿಲ್ಲ ಗೊತ್ತಿಲ್ಲ ನಮ್ಗೆ ಹನ್ನೆಂಟು ತಮ್ಮಲ್ಲಿ 15 ಕರ್ಕೊಂಡು ಹೋಗ್ತಾ ಗೊತ್ತಿಲ್ಲ. ಆಗಿರುವಂತ ಜನರಿಗೆ ವಿಷಯ ಮಾಡುವಂತ ಪಾಪಗಳು ತಂದೆ ಅದರಂತ ಎಷ್ಟು ಬೇರೆ ಇವನ್ನ ಚಿಮ್ಸಿ ಬೇರೆ ಇವನ್ನ ಚಿಮ್ಸಿ ಬೇರೆ ಇವನ್ನ ಚಿಮ್ಸಿ ಅಂತ ಇರ್ತಾರ. ಅದೇ ಯಾವ ರೀತಿ
ಯಾರಿಗೆ ಅಂದಾಗ ನಮಗೋಸ್ಕರ ಹೇಗೆ ಅವರು ಪ್ರಾರ್ಥನೆ ಮಾಡ್ತಾರೆ ನೋಡಿ, ನಮ್ಮ ಕರ್ನಾಟಕ ಯಾವ ರೀತಿ ಅಲ್ಲ ಅಂತ ಹೇಳ್ತಾರೆ. ಇಸ್ರೇಲ್ ಜನರಿಗಿಂತ ಪ್ರಧಾನ ಯಾಜಕರು ಇದೆಯಲ್ಲ ಅಲ್ವಾ, ನಮ್ಮ ಬಲಹೀನತೆನ ಗೊತ್ತಿಲ್ಲದವರಾಗಲಿ. ಅದ್ ಮಾತ್ರವಲ್ಲ, ನಿರಂತರವಾಗಿದ್ದ ಸ್ವಲ್ಪ ಕಾಲ ಮಾತ್ರ ಇರೋರಲ್ಲ, ವಾಕ್ಯವನ್ನು ಓದನ ನಿಮ್ಮ ಸುವಾರ್ತೆ ಇಂದ್ರಿಯವರಿಗೆ 7ನೇ ಅಧ್ಯಾಯ 24ನೇ ವಾಕ್ಯ. ಮಾತನಾದರೂ ಸದಾಕಾಲವಿರುವುದರಿಂದ ಆತನ ಯಾಜಕತ್ವವು ಮತ್ತೊಬ್ಬನಿಗೆ ಹೋಗುವಂತದ್ದಲ್ಲ. ಆದ ಕಾರಣ ಆತನು ತನ್ನ ಮೂಲಕ ದೇವರ ಬಳಿಗೆ ಬರುವವರನ್ನು ಸಂಪೂರ್ಣವಾಗಿ ರಕ್ಷಿಸುವುದಕ್ಕೆ ಶಕ್ತನಾಗಿದ್ದಾನೆ. ಅವನಿಗೋಸ್ಕರ ವಿಜ್ಞಾಪನೆ ಮಾಡುವುದಕ್ಕೆ ಯಾವಾಗಲೂ ಬದುಕುವವನಾಗಿದ್ದಾನೆ. ಆತನ ಬಳಿಗೆ ಬರೋರಿಗೆ ಸಂಪೂರ್ಣವಾಗಿ ರಕ್ಷಿಸುವುದಕ್ಕೆ ಶಕ್ತರಾಗಿದ್ದಾರೆ, ಎಂದೆಂದಿಗೂ ಬದುಕುತ್ತಾರೆ. ಅಂದ್ರೆ 2000 ವರ್ಷದಲ್ಲಿ ಕರ್ತನಾದ ಯೇಸು ಮಾಡ್ತಾರೆ ಕೆಲಸ ಏನ್ ಗೊತ್ತಾ, ನಮಗೋಸ್ಕರ ದೇವರ ಪ್ರೇಮ ಮಾಡ್ತಾರೆ ಅಲ್ಲ, ನಮ್ಮ ಪಾಪಗಳಿಗೋಸ್ಕರ ಏನ್ ಮಾಡ್ಬೇಕು, ಬರೀ ಯಾವ ಅಪ್ಲೈ ಆಗುತ್ತೆ ಈ ವಿಷಯ ನಿಪಾರ ಬ್ಯಾಪ್ಟಿಸಮ್ ಅಂತ ಹೇಳಿ ದೇವರಿಗೆ ಒಪ್ಪಿಸ್ಕೊಟ್ ಮೇಲೆನಾ ನಂತರ ಒಪ್ಪಿಸ್ಕೊಟ್ ಮೇಲೆನಾ ಇಲ್ಲ ಒಪ್ಪಿಸ್ಕೊಟ್ ಬರಲ್ಲ ಮೊದಲು ಒಪ್ಪಿಸ್ಕೊಟ್ ಮೇಲೆ ಇಲ್ವಾ, ಒಪ್ಪಿಸ್ಕೊಟ್ ಮೇಲೆ ನಂಗೆ ಅಂತ ವಿಷಯ. ಯಾವಾಗ ದೇವರಿಗೆ ನಾವು ಒಡಂಬಡಿಕೆ ಮಾಡ್ಕೊಂಡಿವೋ ಅಲ್ಲಿ ನಿಶ್ಚಯ ನಾವು ಮಾಡೋದ ಪ್ರತಿಯೊಂದು ನಿಶ್ಚಯ ಮಾಡ್ತೇವೆ. ನಮಗೋಸ್ಕರ ದೇವರತ್ತ ಯಾವ್ದು ಬೇರೆ ಅಂತ ನಿಶ್ಚಯ ಇರುತ್ತೆ ಅಲ್ಲ, ಯಾವ ರೀತಿ ಬರಬಹುದು ಅದನ್ನ ಅರ್ಥ ಮಾಡ್ಕೋಬೇಕಾಗಿದೆ. ಅಂದ್ರೆ ಈ ಪಸ್ತಾದಲ್ಲಿ ತುಂಬಾ ಮುಖ್ಯವಾದಂತಹ ಒಂದು ಭಾಗ ಆಯ್ತು ಆ ಪಸ್ತಾದ ಬಳಿ, ಏನ್ ಗೊತ್ತಾ ಆ ಪಸ್ತಾದ ತಿಂಗಳು ಅಂತ ತಗೊಂಡು ಅದು ತುಂಬಾ ಮುಖ್ಯವಾದಂತಹ ಒಂದು ಭಾಗ ಆಯ್ತು. ಏನು ಏನಿರ್ಬೋದು ಅಲ್ಲಿ ಏನಿಲ್ಲ ಅವ್ರಿಗೆ ರಕ್ತ ರಕ್ತ ಅಲ್ವಾ, ರಕ್ತನೇ ತುಂಬಾ ಮುಖ್ಯವಾದದ್ದು. ವಾಕ್ಯವನ್ನು ಓದಿ ಇಬ್ಬರಿದವರಿಗೆ 2ನೇ ಅಧ್ಯಾಯ 24ನೇ ವಚನ. ಹೊಸ ಒಡಂಬಡಿಕೆಯ ಮಧ್ಯಸ್ಥನಾಗಿರುವ ಯೇಸುವಿನ ಬಳಿಗೂ ಹೇ ವೇಗದ ರಕ್ತಕ್ಕಿಂತ ಹಿತಕರವಾಗಿ ಮಾತನಾಡುವ ಪೋಷಣ ರಕ್ತದ ಬಳಿಗೂ ಬಂದಿದ್ದೀರಿ. ನೋಡ್ರಿ ಅಲ್ವಾ, ಕೆರೆಗಳ ರಕ್ತಕ್ಕಿಂತ ಹಿತಕರವಾಗಿ ಮಾತಾಡುವ ಪ್ರೋಕ್ಷಣ ರಕ್ತದ ಬಳಿ ಬಂದಿದ್ದೀರಿ. ಆ ರಕ್ತ ತುಂಬಾ ಆ ರಕ್ತನೇ ಈ ಪಾತ್ರವಾಗಿ ಆ ರಕ್ತನೇ ಅಲ್ಲಿ ಬೊಳೆಯಲ್ಲಿ ಹಚ್ಚಿರೋದು. ಆ ರಕ್ತನೇ ತುಂಬಾ ಏನಾಗಿದೆ ಅಲ್ಲಿ ತುಂಬಾ ಮುಖ್ಯವಾದಂತಹ ಭಾಗ ಕಲಿಸೋದು. ಆ ರಕ್ತ ಏನ್ ಮಾಡ್ತಿದೆ ಅಂತ ಏನ್ ಮಾತಾಡುತ್ತೆ, ರಕ್ತ ರಕ್ತ ಮಾತಾಡ್ತಿದೆ, ರಕ್ತ ಏನ್ ಮಾತಾಡುತ್ತೆ ನಾವು ಆತ್ಮಹತ್ಯೆ ಮನುಷ್ಯ ಶರೀರವಾದ ಮೇಲೆ ಏನಿಲ್ಲ ರಕ್ತ ಏನ್ ಮಾತಾಡುತ್ತೆ. ವಾಕ್ಯ ನೋಡಿ ಯಾವ ರೀತಿ ಅಂದ್ರೆ ನಾಲ್ಕು ಇದೆಯಾ ಹತ್ತನೇ ವಾಕ್ಯ. ಅದಕ್ಕೆ ಯೋಗವನ್ನು ನೀನು ಏನು ಮಾಡುತ್ತೀ, ನಿನ್ನ ತಮ್ಮನ ರಕ್ತವು ಭೂಮಿಯ ಕಡೆಯಿಂದ ನನ್ನನ್ನು ಕೂಗುತ್ತದೆ, ಹೇಳು ನೀನು ಕುಡಿಸಿದ ನಿನ್ನ ತಮ್ಮನ ರಕ್ತವನ್ನು ಕುಡಿದ ಈ ಭೂಮಿಯನ್ನು ಬಿಟ್ಟು ಹೋಗಬೇಕೆಂದು ಅವರಿಗೆ ಶಾಪ ಬಂತು. ಏನಂದ್ರೆ ನಿಮ್ಮ ನಿನ್ನ ತಮ್ಮನ ರಕ್ತ ಭೂಮಿಯ ಕಡೆ ನಾನು ಏನ್ ಮಾಡ್ತಾ ಇದೆ ಕೂಗ್ತಾ ಇದೆ ಇಂತ ಆಯ್ತಾ, ಆಗಿನ ರಕ್ತ ನೋಡಿ ಕೂಗುತ್ತಾ ಬಾಯಿಂದಲ್ಲಿಗೆ ಅದೇನ್ ಕೂಗ್ತಾ ಇದೆ, ಕೂಗುತ್ತಂದ್ರೆ ಅರ್ಥವೇನು ಅಲ್ವಾ. ನನ್ನ ದೇವರು ಮುಖ್ಯವಾಗಿ ನೋಡಿದ್ರೆ ಭೂಮಿಯಿಂದ ಕೂಗುತ್ತಾ ರಕ್ತ ಮಾತಾಡುತ್ತಂದ್ರೆ ಖಂಡಿತ ಆಗಲ್ಲ. ಯಾರು ಮಾತಾಡ್ತಾರೆ, ಬಾಯಿಲವರು ಮಾತಾಡ ಬಾಯಿಲವರು ಮಾತಾಡ್ತಾರ ಮಾತಾಡ್ವಾ, ಫೋನ್ ಮಾತಾಡ್ತಾ ಮಾತಾಡ್ತಾ ಮಾತಾಡ್ತಾರೆ ಮಾತಾಡ್ತಾರೆ ಸೌಂಡ್ ಬಾಯಿದ್ಯಾ. ಏನಪ್ಪಾ ಅಂತ ಭೂಮಿ ಅಂದ್ರೆ ದೇವರು ಭೂಮಿ ಆಚರಿಸಿ ಮಾಡಿದ್ರೆ ಅಂದ್ರೆ ತನ್ನ ನೀತಿಗನುಸಾರವಾಗಿ ಮಾಡಿದ್ರೆ, ಯಾವಾಗ ದೇವರ ನೀತಿ ವಿರುದ್ಧವಾಗಿ ಮನಸ್ಸು ಮಾಡ್ತಾರೆ ಅದನ್ನ ಅಪೋಸಿಟ್ ರಿಯಾಕ್ಷನ್ ಏನ್ ಮಾಡುತ್ತೆ ಭೂಮಿ ಅದನ್ನ ತೋರಿಸ್ಕೊಡುತ್ತೆ ದೇವರಿಗೆ. ಆ ರಿಪೋರ್ಟ್ ಏನ್ ಮಾಡುತ್ತೆ ಕೊಡುತ್ತೆ ಅಲ್ವಾ, ದೇವರಿಗೆ ಮನುಷ್ಯ ಎಷ್ಟು ಟೆಕ್ನಾಲಜಿ ಬೇಕಾದ್ರೆ ದೇವರಿಗೆ ಅನಿಸ್ತಿತ್ತು ಸರಿ ನೋಡ್ಬೇಕಾದ್ರೆ ಇದೇ ರೀತಿ ನಾವು ನೋಡ್ತೀವಿ ಕೆಲವೊಂದು ಟೈಮಲ್ಲಿ ಯೇಸುನ ಶಿಬಿರ ಒಬ್ಬರಾಗ ಹೊರತಾಗ ಏನಾಯ್ತು ಭೂಮಿ ಅಲ್ಲ, ಅದನ್ನ ಏನ್ ಮಾಡ್ತಾ ಅದು ಮನುಷ್ಯ ಅನಿತ್ಯ ಏನ್ ಮಾಡ್ತು ಸಲ್ಲಿಸಕ್ಕಾಗದೆ ಭೂಮಿಯ ರಿಯಾಕ್ಷನ್ ಆಗ್ತದೆ. ಅಂದ್ರೆ ಏನಪ್ಪ ಅಂದ್ರೆ ನಿರ್ದೋಷಿಗಳ ರಕ್ತ ಸುಸ್ತೆ ಕೊಡ್ಬೇಕಾದ್ರೆ ದೇವರು ಏನ್ ಮಾಡ್ತಾರೆ ಇಮ್ಮಿಡಿಯೇಟ್ ಆಗಿ ಜಡ್ಜ್ಮೆಂಟ್ ನಾ ಏನ್ ಮಾಡ್ತಾರೆ ಅದು ಆಗಲಿಲ್ಲ ಆಗ್ಬಹುದು ಅಲ್ಲ. ನಂತರ ನೋಡ್ತೀನಿ ನಾಭೋತ್ರ ರಕ್ತ ನೋಡ್ತೀನಿ ನಾಭೋತ್ರ ಏನ್ ಮಾಡ್ತಾನೆ, ಬಂತ ಒಬ್ಬ ರಾಜ ನಾಭೋತ್ರ ಮಾಡುವಂತವನ ಅವನ ನಿರ್ದೋಷ ರಕ್ತ ಸುತ್ತಾಗಿ ಏನಾಗುತ್ತೆ ಗೊತ್ತಿಲ್ಲ, ಅದ್ರ ಬಗ್ಗೆ ಮಾತಾಡಕ್ಕೆ ಸಮಯ ಇಲ್ಲ ನಮ್ಗೆ. ಮತ್ತೆ ದಾವಿನ ತಗೊಂಡಾಗ ದಾವಿ ಏನ್ ಮಾಡ್ತಾರೆ, ದೇವರು ನಿನ್ನ ಕೈ ತುಂಬಾ ರಕ್ತ ದೇವರ ಆಳವನ್ನು ಕಟ್ತಾರ ಅಂತ ಹೇಳಿರ್ತಾರೆ. ಹಾಗಾಗಿ ಈ ನಿರ್ದೋಷವಾದಂತ ರಕ್ತ ಮತ್ತೆ ದೇವರಿಗೆ ಅತಿಗಳಂತ ವಿಷಯದಲ್ಲಿ ಜ್ಞಾನ ಬರುತ್ತಲ್ವಾ,
ನಾನು ನೋಡ್ಬೇಕಾದ್ರೆ ಈ ನಿಕೋಸ್ ರಕ್ತ ಏನಾಗಿದೆ ಸೇವೆಗೆ ಚಂದ್ರ ಅಂತ ಇದೆಲ್ಲ ನೋಡ್ತಂತೆ. ಅವ ಪಾಪಿ ಅಂದ್ರೆ ನೀತಿ ಅಂತ ರಕ್ತ ಸುರಿದಾಗ ದೇವ್ರೇನ್ ಮಾಡ್ತಾರೆ ಅದಕ್ಕೆ ಇಮ್ಮಿಡಿಯೇಟ್ ಆಗಿ ರೆಸ್ಪಾನ್ಸ್ ಮಾಡಿ. ಅದಕ್ಕೆ ಏನ್ ಬೇಕಾದ್ರೆ ಆ ಬೇರೆ ರಕ್ತದಿಂದ ಪರೀಕ್ಷೆ ಮಾಡಿ ಘಟನೆ ನಡೆಸಿದ್ರು ನಿಮ್ಮಲ್ಲಿ ಏನ್ ಮಾಡ್ತೀನಿ ನನ್ನ ರಕ್ತ ನಿಮ್ಮೆಲ್ಲ ಕಣ್ಣಿನ ಬರುತ್ತೆ ಇದ್ರ ಜನರಿಗೆ ಅಂದ್ರೆ ಆ ಜಜ್ಮೆಂಟ್ ನ ಪಾಸ್ ಮಾಡ್ತಾರೆ. ಅದ್ ನೋಡ್ಬೇಕಾದ್ರೆ ಆ ಬೇರೆ ರಕ್ತ ಏನಪ್ಪ ಮಾತಾಡ್ತಾರೆ ಅಂದ್ರೆ ಏನ್ ಮಾತಾಡ್ತು ಬೇರೆ ನಾನು ನೀತಿವಂತನಾಗಿ ಮಾನವನ ಈಗ ನ್ಯಾಯ ಬರ್ಬೇಕಾನೆ ಅಲ್ಲ ಏನಿದ್ರು ನಮ್ಮ ಕರ್ತನ ದೇಶ ಏನ್ ಮಾತಾಡ್ತಾರೋ ಅಂದ್ರೆ ನಾನು ನಿರಪರ ನನ್ನ ರಕ್ತ ಹಚ್ಚಿದ್ದಾರೆ ಬಂದಾಗಿ ಅವ್ರನ್ನ ಎಂತ ಇದೆ ಏನಪ್ಪ ಅಂದ್ರೆ ಆ ಬೆಳೆ ರಕ್ತಕ್ಕಿಂತ ದೇವರವನ್ನ ಅವ್ರ ಪಾಪವನ್ನ ನಮಗೋಸ್ಕರ ಮಾತಾಡ್ತೀರ ಅರ್ಥ ಬೇರೆ ರಕ್ತ ಎಲ್ಲ ಹೆಂಗ್ ಮಾತಾಡ್ತಾರೆ ನೀವು ಮಾತಾಡ್ತಾರೆ ನಮ್ಮ ಕರ್ತನ ಹೆಂಗ್ ಮಾಡ್ತಾರೆ ಪ್ರೀತಿ ರಕ್ತ ಅಂದ್ರೆ ರಕ್ತದ ಬೆಲೆನ ಏನ್ ಮಾಡ್ತಾರೆ ದೇವ್ರು ಕನ್ಸಿಡರ್ ಮಾಡಿ ನಮ್ಮ ಪಾಪಗಳು ಏನ್ ಮಾಡ್ತಾರೆ ಕ್ಷಮಿಸ್ತಾರೆ. ಇದೇ ನಮ್ಮ ಕರ್ತನ ದೇಶ ತಂದೆ ಬೆಳೀಲಿ ನಮಗೋಸ್ಕರ ಮಾತಾಡ್ತಾರೆ. ಭಯಂಕರ ವಿಷಯ ಏನಪ್ಪ ಅಂದ್ರೆ ಎಲ್ಲಿವರೆಗೆ ಎಲ್ಲಿವರೆಗೆ ಇದು ಮಾಡ್ತಾರೆ ಎಲ್ಲಿ ತನಕ ಇದು ಮಾತಾಡ್ತಾ ಇರ್ತೀರ ಸೊ ನಮ್ಗೆ ಎಲ್ಲಿವರೆಗೆ ಕ್ಷಮಾಪಣೆ ನಮ್ಗೆ ಸಿಗುತ್ತೆ. ಈ ವಿಷಯವನ್ನು ನಾವು ತುಂಬಾ ಸಸ್ಯವಾಗಿ ಅರ್ಥ ಮಾಡ್ಕೊಂಡು ವಾಕ್ಯವನ್ನು ಓದಿ ಇಲ್ಲಿಯವರೆಗೆ ಹತ್ತನೇ ಅಧ್ಯಾಯ 29ನೇ ವಾಕ್ಯ ಯಾವುದು ದೇವರ ಕುಮಾರನನ್ನು ಕುರಿತು ಒಡಂಬಡಿಕೆಯನ್ನು ಸ್ಥಿರಪಡಿಸಿದ ತನ್ನನ್ನು ಪವಿತ್ರ ಮಾಡಿದಂತಹ ರಕ್ತವನ್ನು ಅಶುದ್ಧವೆಂದೆಣಿಸಿ ದೇವರ ಕೃಪಾವರವಾಗಿರುವ ಆತ್ಮನನ್ನು ತಿರಸ್ಕಾರ ಮಾಡಿದ್ದಾನೋ ಅವನು ಇನ್ನೂ ಎಷ್ಟೋ ಕ್ರೂರವಾದ ದಂಡನೆಗೆ ಪಾತ್ರನಾಗಬೇಕೆಂಬುದನ್ನು ಯೋಚಿಸಿರಿ. ಯಾವನು ದೇವಕುಮಾರನನ್ನು ಕುರಿತು ತನ್ನ ಪವಿತ್ರ ಮಾಡಿದಂತ ಒಡಂಬಡಿಕೆ ರಕ್ತವನ್ನ ಏನ್ ಮಾಡ್ತಾನಂತೆ ಅಶುದ್ಧವೆಂದೆಣಿಸಿ ಯಾರಿಗೆ ಇವತ್ತೇ ಅನ್ವಯವಾಗುತ್ತೆ? ಲೋಕದವರಿಗೆ ಆಗುತ್ತಾ? ಹೆಸರು ಕ್ರೈಸ್ತರಿಗಾಗುತ್ತಾ? ಯಾರಿಗಾಗುತ್ತೆ? ನಮಗೆ. ಯಾಕೆ? ನಾವೇನಾಗಿದ್ದೀವಿ? ಆತನ ರಕ್ತದಿಂದ ಪರಿಶುದ್ಧರಾಗಿದ್ದೀವಿ. ಕರೆಕ್ಟಾ ನಿಜನಾ? ನಮಗೆ ಅನ್ವಯವಾಗುತ್ತೆ. ಆದ್ರೆ ನಾವು ಆ ರಕ್ತವನ್ನ ಅಶುದ್ಧವೆಂದೆನಿಸಿ ಇದ್ರಲ್ಲಿ ನೀವು ಎಷ್ಟು ನಮ್ಮ ರಕ್ತ ಬೆಳೆಕೊಡ್ತೀವಿ ಕಾಲ ಇದ್ರೆ ಸಾಸಿದೆ ಅಂತ ಮನಸ್ಸು ಬರುತ್ತಾ? ಬರೀ ನೀನ್ ಎಲ್ಲ ಮುಟ್ಕೊಂಡು ಹೇಳಿ ನಿಮ್ಗೆ ಏನೋ ಮನಸ್ಸಲ್ಲಿ ಆಗುತ್ತೆ ಆಗುತ್ತೆ ನಿಮ್ಗೆ. ನಮ್ಗೆ ಯಾರ್ಯಾರು ಆಗುತ್ತಾ? ಎಷ್ಟರ ಪ್ರೀತಿ ಅರ್ಥ ಮಾಡ್ಕೊಳ್ಳಿ. ನಾವು ಕೆಲಸ ಮಾಡ್ತೀವಾ? ಖಂಡಿತ ನಾವು ಮಾಡಲ್ಲ. ಯಾಕೆ ಮಾಡಲ್ಲ ಗೊತ್ತಾ? ಅಂದ್ರೆ ಲಾಂಗ್ ಟ್ರಾನ್ಸ್ಲೇಟ್ ಅಲ್ವಾ. ಅಲ್ಲಿ ಬಂದಿರೋ ವಿಷಯ ಏನಲ್ಲ ಅಂದ್ರೆ ಅಶುದ್ಧ ಅನ್ನೋಂಥ ವಿಷಯ ಅಲ್ಲ ಬಂದಾಗ ಬೇರೊಂದು ಪದ ಅಲ್ಲಿ ಬರಬೇಕಾಗಿತ್ತು. ಅಶುದ್ಧ ಅಂದ್ರೆ ಅಲ್ವಾ ಏನಂತ ಅರ್ಥ ಬರುತ್ತೆ? ದೇವರನ್ನ ಪರಿಶುದ್ಧ ಮಾಡಿರೋದನ್ನ ಅಶುದ್ಧ ಅಂದ್ರೆ ಅದನ್ನ ಏನ್ ಮಾಡಿರ್ತೀವಿ? ಇದರಿಂದ ಏನು ಇಲ್ಲ ಅಂತ ನಾವು ತಿಳ್ಕೊಂಡಿರ್ತೀವಿ. ಅದೇ ಮುಖ್ಯವಾಗಿ ಅಲ್ಲಿ ಬಂದಿರುವಂತಹ ಒಂದು ವಾಕ್ಯ ಏನಪ್ಪಾ ಅಂದ್ರೆ ಗ್ರೀಕ್ ವಾಕ್ಯ 2:8-9 ಕೈನೋಸ್ ಅನ್ನೋದು ಒಂದು ವಾಕ್ಯ ಪದ ಆಗಿದೆ. ಕೈನೋಸ್ ಪದದ ಅರ್ಥ ಏನ್ ಗೊತ್ತಾ? ಸಾಧಾರಣವಾಗಿ ಇಂಗ್ಲಿಷ್ ಹೇಳ್ಬೇಕಾದ್ರೆ ಕಾಮನ್ ಆರ್ಡಿನರಿ ಅಂತ ಮಾಡ್ತಾರೆ ಅಲ್ಲ. ಇದೇ ಒಂದು ವಾಕ್ಯನ ನೀವು ಅಪೋಸ್ತಲ ಕೃತಿ 2:44 ವಾಕ್ಯ ಓದಿ. ಅದೇ ಒಂದು ಪದನ ಕೈವಸ ಗ್ರೀಕ್ ಪದ ಯೂಸ್ ಮಾಡಿದ್ರೆ ಇಲ್ಲಿ ಉದಾಹರಣ ಯೂಸ್ ಮಾಡಿ ಅಸಿದ್ಧಾಂತ ಏನ್ ಮಾಡ್ಬಿಟ್ಟಿದ್ದಾರೆ ಯೂಸ್ ಮಾಡ್ಬಿಟ್ಟಿದ್ರೆ ಕೆಲಸ ಮಾಡ್ರಿ. ಇನ್ನೊಂದ್ ಕಡೆ ಅದೇ ಬರ್ತಾ ಇದೆ. ಯೂದ 1ನೇ ಅಧ್ಯಾಯ 3ನೇ ವಾಕ್ಯ ನಮಗೆ ಋತುವಾಗಿರುವ ರಕ್ಷಣೆಯ ಋತುವಾಗಿರುವಂತ ರಕ್ಷಣೆ ಅಲ್ವಾ. ತಮಿಳು ಏನ್ ಬರುತ್ತೆ? ತಮಿಳು ಕಾಮನ್ ಸಾಲ್ವೇಜ್ ಇಂಗ್ಲಿಷ್ ನೋಡ್ರಿ. ತಮಿಳು ನೋಡ್ಬೇಕಾದ್ರೆ ಪೊದುವಾನ ರಕ್ಷಿಪ್ಪು ಪೊದು ಆಗಿದೆ ಕಾಮನ್ ಅಂದ್ರೆ ನಮ್ಗೆ ನಾವು ಪರಿಚಯ ಮಾಡಿದಂತ ಅರ್ಥ ತುಂಬಾ ಕಾಮನ್ ತಿಳ್ಕೊಂಡು ಆರ್ಡಿನರಿ ಸಾಧಾರಣವಾಗಿ ಅಲ್ಲ. ಸಾಧಾರಣವಾಗಿ ನಾವು ತಿಳ್ಕೊತೀವ ಸಾಧ್ಯತೆಯಿಲ್ಲ. ಹೇಗೆ ತಿಳ್ಕೊಳಕ್ಕೆ ಸಾಧ್ಯತೆ ಇದೆ ನೋಡ್ಬೇಕಾದ್ರೆ ಬೇರೆ ಅನುಸರಣೆ ಹೇಳ್ತಾ ಇದೆ. ಇಲ್ಲಿ ನೋಡ್ಬೇಕಾದ್ರೆ ತಾವು ಪರಿಶುದ್ಧವಂತರೆಂದು ಪ್ರತ್ಯೇಕಿಸಲ್ಪಟ್ಟವರೆಂದು ಏನು ಸಭೆಯ ಅಂಗವಾಗಿರೋ ನಮ್ಮನ್ನು ಬಲಿಯಾಗಿರೋದು ಅರ್ಪಣಿಸಲ್ಪಟ್ಟವರೆಂದು ಬಾವಿಗಳನ್ನು ಸ್ವಾತಂತ್ರ್ಯತೆಯನ್ನು ಹಗೆ ಮಾಡುವುದು ಎಂಬ ಆತನ ಪಾತ್ರೆಯಲ್ಲಿ ಸ್ವಾಧೀನ ಹೊಂದಿದವರು
ಪವಿತ್ರ ಆತ್ಮವನ್ನು, ಮನಸ್ಸನ್ನು ಮತ್ತು ಆತ್ಮಿಕ ಪರಗಳನ್ನು, ಅದರ ಮರಗಳನ್ನು ಹೊಂದಿದವರು ಮತ್ತು ಅದರ ಬೆಳವಣಿಗೆಯಲ್ಲಿ ನಾವು ಗಮನಿಸುವುದಾದ್ರೆ ಅವರು ಆತ್ಮದಲ್ಲಿ ಜನಿಸಲ್ಪಟ್ಟವರಾಗಿ ನಾವು ತಿಳಿಯಬಹುದು. ಮುಖ್ಯವಾಗಿ ಯಾರು ತಮ್ಮನ್ನು ಪರಿಶುದ್ಧವಂತರು, ರಕ್ಷಿಸಲ್ಪಟ್ಟವರು, ಮತ್ತೆ ನಾವು ಕ್ರಿಸ್ತನ ಬಾಡಿಗಳಲ್ಲಿ ಪಾಲನ್ನು ಹೊಂದ್ತಾ ಇದ್ವಿ, ಇವರ ಪಾತ್ರೆಯಲ್ಲಿ ಪಾಲನ್ನು ಹೊಂದ್ತಾ ಇದ್ವಿ ಅಂತ ಯಾರೆಲ್ಲ ಹೇಳ್ಕೊಂಡು ಕ್ರಿಸ್ತನ ಧರೆ ನೋಡಿದ್ರು ತಮ್ಮ ಮನಸ್ಸನ್ನ ಬದಲಾವಣೆ ಮಾಡಿ ಹೋಗ್ತಾ ಇರ್ತಾರೋ, ಮೊದಲೇ ಏನಾಗಿದ್ದಾರೆ, ಆತ್ಮದಲ್ಲಿ ಜನಿಸಲ್ಪಟ್ಟವರಾಗಿ ಯಾರವರಲ್ಲ, ನಾವೇ ಸರಿಯಾ. ಈ ರೀತಿ ಇರುವಂತ ನಾವು ಇವರು ನಂತರದಲ್ಲಿ ಒಡಂಬಡಿಕೆ ರಕ್ತವನ್ನು ಅಸಡ್ಡೆ ಮಾಡುವವರಾಗಿ ಮತ್ತು ಕ್ರಿಸ್ತನ ಪಾತ್ರೆಯಲ್ಲಿ ಪಾಲು ಹೊಂದುವುದನ್ನು ಒಂದು ಸಾಧನವಾದದ್ದು ಎನಿಸುವವರಾಗಿ, ಈ ಅವಕಾಶವು ಕೇವಲ ಕ್ರಿಸ್ತನ ಸಭೆಯಾಗಿರುವವರಿಗೆ ಮಾತ್ರ ಪಡೆಯಲಿಲ್ಲ ಎಂದು ಎನಿಸುವವರಾಗಿದ್ದು, ಆತ್ಮದ ಪರಗಳಲ್ಲಿ ಕುಂಠಿತ ಬಂದುವರಾಗಿದ್ದು ಕ್ರಿಸ್ತನ ಹತ್ರ ಬಂದು ತ್ಯಾಗ ಮಾಡಿ ನಮಗೆ ಅರ್ಪಣೆ ಮಾಡಿ ಒಳ್ಳೆ ಗುಣಗಳನ್ನ ಬೆಳೆಸ್ಕೊಂಡು ಬಂದು 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 ಪ್ರೇಮೇನ ಒಂದು ಕೆಲಸ ಸ್ಟಾಪ್ ಮಾಡಿ ಇಲ್ಲ ರಿವರ್ಸ್ ಹೋಗ್ತಾ ಇದ್ದೀವಿ. ಯಾಕೆ ನಮ್ಮಲ್ಲಿ ಅಲ್ವಾ ಆತ್ಮಿಕ ಪದಗಳು ಬೆಳವಣಿಗೆ ಆಗ್ಬೋದು. ಈಗ ದೇವರಿಗೆ ವಿರುದ್ಧವಾದಂತ ಎದುರಾಳಿಯ ಪದಗಳನ್ನ ಏನ್ ಮಾಡ್ತಾ ಇದ್ವಿ, ತೋರಿಸ್ತಾ ಇದ್ವಿ ಅಲ್ವಾ. ಈ ರೀತಿ ತೋರಿಸೋದು ಏನಪ್ಪಾ ಅಂದ್ರೆ ಹೇಗಿರುತ್ತೆ ಈ ತೋರಿಸೋದು ನೋಡ್ಬೇಕ್ರೆ, ಇಂಥವ್ರು ಬಹಿರಂಗವಾಗಿ ಜಗಳ, ಕಳ್ಳತನ, ಕೊಳೆ ಮುಂತಾದ ಮಾಡುವುದಾಗಿರ್ತಾರೆ ಎಂದು ನಾವು ಎದುರು ನೋಡಬಾರ್ದು. ಒಂದ್ವೇಳೆ ಇದನ್ನ ಬಿಟ್ಟು ಹೋಗೋರು ಓಪನ್ ಆಗಿ ಏನ್ ಮಾಡ್ತಾರೆ, ತುಂಬಾ ಕ್ರೂರ್ ಆಗಿದ್ರೆ ಜಗಳ ಮಾಡ್ತಾರೆ, ಅಲ್ಲ ಮಾಡ್ತಾರೆ, ಕೊಲೆ ಮಾಡ್ತಾರೆ. ನನಗೆ ತುಂಬ ಸೆಕೆಂಡ್ ಅದ್ರಲ್ಲಿ ಏನು ತುಂಬಾ ಕೆಟ್ಟದಾಗಿ ಖಂಡಿತವಾಗಿ ಬದಲಾಗಿ ಇವರು ಕೋಪ ಹಾಗೆ ಮಿತ್ತತನ ಹೊಟ್ಟೆ ಕಿಚ್ಚು ಜಗಳದ ಆತ್ಮ ಪ್ರಕಟವಾದ್ರೆ, ಇವರಲ್ಲಿ ಪ್ರಕಟವಾದ್ರೆ ಇದುವೇ ಇವರು ಕ್ರಿಸ್ತನ ಆತ್ಮವನ್ನು ಕಳೆದುಕೊಂಡ್ರೆ ಎಂಬುದಕ್ಕೆ ಆಧಾರವಾಗಿದೆ. ಬದಲಾಗಿ ನಮ್ಮಲ್ಲಿ ಬೇರೊಂದು ಗುಣಗಳು ಬೆಳೀತಾ ಇದೆ ಅಂದ್ರೆ ಏನಾಯ್ತು, ನಮ್ಮಲ್ಲಿ ಬೆಳೀತಾ ಇದೆ ಅಂದ್ರೆ ಏನರ್ಥ, ಅರ್ಥ ಮಾಡ್ಕೋಬೇಕು ತುಂಬಾ ಡಿಫ್ರೆನ್ಸ್ ನೋಡ್ತಿದ್ದಾರೆ ಅಂತಾರೆ ಅಲ್ವಾ. ಬೆಳೀತಾ ಇದೆ ಅಂದ್ರೆ ಕ್ರಿಸ್ತನ ಆತ್ಮ ಏನಾಯ್ತು, ಅದೇ ಮಾಡಿ ರಕ್ತವನ್ನ ಸಾಧನವಾಗಿ ಎನಿಸಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಆ ರಕ್ತಕ್ಕೆ ಏನ್ ಮಾಡ್ತಾ ಇಲ್ಲ, ಬೆಲೆ ಕೊಡ್ತಾ ಇಲ್ಲ ಅಲ್ವಾ. ಇದು ಕೋಪ ಹಾಗೆ ದುಷ್ಟತನ ಹೊಟ್ಟೆ ಕಿಚ್ಚು ಬರತಿರೋದ್ರಲ್ಲಿ 20ನೇ ವಾಕ್ಯ ಓದ್ತೀರಿ ಆಮೇಲೆ ಈಗ ಬೇಡ ಅಲ್ವಾ. ಇದೆಲ್ಲ ಮಾಂಸಿಕ ಪಡಗಳ ಬಗ್ಗೆ ಏನ್ ಮಾಡ್ತಾರೆ ಮಾತಾಡ, ಮಾಂಸಿಕ ಪದ ಲೋಕದಲ್ಲಿ ಇತ್ತು ಕರೆಯಿತು, ಆದ್ರೆ ಆತ್ಮಿಕ ಪದಗಳನ್ನು ಬೆಳೆಸಲಿಕ್ಕೆ ಬಂದ್ರೆ ನಮ್ಮ ಹತ್ರ ಬೆಳೆಸಿ ಬಂದ್ರೆ ನಮ್ಮ ಹತ್ರ ಆತ್ಮಿಕ ಪದಗಳು ಬರೋ ಸಮಯದಲ್ಲಿ ಮತ್ತೆ ಅದೇ ಲೋಕದ ಬಂದ್ರೆ ಕಾಣಿಸ್ಕೊಂಡ್ರೆ ಏನಂತ ಕಾಣಿಸ್ಕೊಂಡ್ರು ಅಲ್ವಾ. ಲೋಕದಲ್ಲಿ ಸರ್ವಸಾಮಾನ್ಯ ಗೊತ್ತಿಲ್ಲ, ಇದೇ ಕಾಣಿಸ್ಕೊಳುತ್ತೆ, ಇದೇ ಮಾನಸಿಕ ಪದಗಳಿರುತ್ತೆ. ಆದ್ರೆ ಆತ್ಮಿಕ ಪದಗಳನ್ನು ಬೆಳೆಸಿ ಬಂದಿರೋ ನಾವು ಅದನ್ನ ಬೆಳೆಸ್ಕೊಂಡು ಹೋಗ್ತಿರೋ ಸಮಯದಲ್ಲಿ ನಮ್ಮ ಹತ್ರ ಈ ಪದಗಳು ಕಾಣಿಸ್ಕೊಳ್ತಾ ಇದೆಯಲ್ಲ ಅಂದ್ರೆ ಅಂದ್ರೆ ಏನಂತ, ನಾವು ಆತ್ಮಿಕ ಪದಗಳನ್ನ ಬೆಳೆಸೋದ್ರಲ್ಲಿ ಏನ್ ಮಾಡ್ತಿದೀವಿ, ಯಾರು ತಗೊಂಡ್ರಲ್ಲ ಯಾರಾದ್ರೂ ಕ್ರಿಸ್ತನ ದೇಹದ ಅಂಗಗಳು ಪರಿಶುದ್ಧ ಮಾಡಲ್ಪಟ್ಟರು ಕೆಲವೊಮ್ಮೆ ಬಲಹೀನತೆಯಿಂದ ಆಲೋಚಿಸಲ್ಪಟ್ಟು ಕೊಬ್ಬರುತ್ತಾರೆ ಎಂಬುದು ನಿಜ. ಆದರೆ ಅದಕ್ಕಾಗಿ ಅವರು ಎಂದಿಗೂ ದುರುದ್ದೇಶ ಮತ್ತು ಕೇಸನ್ನು ಹೊಂದಿರುವುದಿಲ್ಲ ಅಲ್ಲ. ಮುಂದೆ ಭವಿಷ್ಯವನ್ನು ದರ್ಬಡಿಯಿಂದ ವರ್ತಿಸಿದ ಸಂದರ್ಭಗಳನ್ನು ತಕ್ಷಣವೇ ತನ್ನ ಬಲಹೀನತೆಯನ್ನು ಅರಿತುಕೊಳ್ಳುತ್ತಾರೆ ಮತ್ತು ಕ್ಷಮೆಗಾಗಿ ಪರಲೋಕದ ತಂದೆಯ ಕೃಪೆಯ ಸಿಂಹಾಸನಕ್ಕೆ ಹೋಗುವುದು ಮಾತ್ರವಲ್ಲದೆ ಅವರು ತಮ್ಮ ಕ್ರಿಯೆಗಳಿಂದ ಗಾಯಗೊಂಡ ಮತ್ತು ತಾವು ಗಾಯಗೊಳಿಸಿದ ವ್ಯಕ್ತಿಯ ಬಳಿಗೆ ಹೋಗಿ ಅಪರಾಧಕ್ಕಾಗಿ ಕ್ಷಮೆಯನ್ನು ನಮ್ರತೆಯಿಂದ ಹೊಂದಿಕೊಳ್ಳುತ್ತಾರೆ. ಏನಪ್ಪಾ ಅಂದ್ರೆ ಮಾತ್ರ ಬರ್ತೀವಿ ಆಮೇಲೆ ಏನ್ ಮಾಡ್ತೀವಿ ಸರ್ ಕೆಲಸ ಮಾಡ್ತೀವಿ ಕಷ್ಟವಾಗಿ ಏನಪ್ಪಾ ಅಂದ್ರೆ. ಆದ್ರೆ ಇದೇ ಗುಣವನ್ನ ಬೆಳೆಸ್ಕೊಂಡು ಹೋಗೋರು ಮಾತ್ರ ಅಂದ್ರೆ ಅವರು ತಮ್ಮ ಕ್ರಿಯೆಗಳಿಂದ ಅಂದ್ರೆ ಸರಿ ತನ್ನ ಬಲಗೈತೆಯನ್ನು ಅರಿತುಕೊಳ್ಳುತ್ತಾರೆ ಮತ್ತು ಚೆನ್ನಾಗಿ ತೊಡಗುತ್ತಾರೆ ದುಃಖ ಮಾತನಾಡಿ ಹೋಗುವುದು ಮಾತ್ರ ಅಂದ್ರೆ ಅವರು ತಮ್ಮ ಕ್ರಿಯೆಗಳಿಂದ ಗಾಯಗೊಂಡ ಮತ್ತು ತಾವು ಗಾಯಗೊಂಡು ಅಪರಾಧದ ಚಿಹ್ನೆಯನ್ನು ನಮ್ಮನೆಯನ್ನು ಹೊಂದಿದ್ದಾರೆ. ಆದರೆ ತನ್ನ ಆತ್ಮವನ್ನು ದುಷ್ಟತನದ ಆತ್ಮವಾಗಿ ಪರಿವರ್ತಿಸಿದವನು ಅವನು ಈಗಾಗಲೇ ದೇವರ ಆತ್ಮವನ್ನು ಕಳೆದುಕೊಂಡಿದ್ದಾನೆ ತೋರಿಸುತ್ತಾರೆ. ಅವನು ಎರಡು ಬಾರಿ ಸತ್ತನ್ನು ಮಾತನಾಡುತ್ತಾರೆ, ಬೇರೆ ಸಹಿತನು ಅಂತವರು ಬರ್ಣಿಗಳ ಕುಟುಂಬಕ್ಕೆ ಸೇರಿದವರಲ್ಲ, ಮುಗಿದ ಕುಟುಂಬಕ್ಕೆ. ಒಂದೇ ನಾನು ನಾನು ಬದಲಾವಣೆ ಮಾಡ್ಕೊಂಡೆ, ದೇವರ ಹೆಸರು ನೋಡ್ತೀನಿ, ನನಗೆ ಕೋಪ ಇದ್ರೆ ಕೋಪದಲ್ಲೇ ನೋಡ್ತೀನಿ, ನನಗೆ ದ್ವೇಷ ಇದ್ರೆ ದ್ವೇಷನೇ ಬೆಳೆಸ್ಕೊಂಡು ನನಗೆ ತುಂಬ ಇಂಪಾರ್ಟೆನ್ಸ್ ಕೊಡ್ತೀನಿ. ಹಾಗೆ ಹೊಟ್ಟೆ ಕಿಸಿ ಇದೆಯಾ ಇಲ್ಲ ಇಲ್ಲ ಇಪ್ಪ
ಅದರಲ್ಲಿ ಪಾಸ್ವರ್ಡ್ ಆದ್ಮೇಲೆ ಮಾಡಿ ಅಲ್ವಾ, ಯಾವುದೋ ಪಾಸ್ವರ್ಡ್ ನಮ್ಮ ನೇಮ್ ಅಣ್ಣ ವಸಂತ ಪಾಸ್ವರ್ಡ್ ಆಯ್ತು ಮಾಡಿ ಸೆಂಡ್ ಮಾಡ್ತೀನಿ. ನಾವು ಒಂದೊಂದು ಚಿಂತನೆ ಒಂದು ಬೀಜ, ಆ ಬೀಜಕ್ಕೆ ನಾವು ಪ್ರತಿ ಸರಿ ನೀರು ಹಾಕಿ ಬೆಳೆಸ್ಕೊಂಡು ಹೋದ್ರೆ ಮುಂದೆ ಏನಾಗುತ್ತೆ, ಗಿಡವಾಗಿ ಮರವಾಗಿ ಅನ್ಕೊಳುತ್ತೆ. ಬೆಳೆಸ್ಕೊಂಡು ಹೋಗಿ ಗಿಡ ಆಗಿದ್ಯಾ, ಗಿಡ ಬಿಡ್ತಾ ಇಲ್ಲ ಮರ ಆಗ್ಬಿಡ್ತಾ, ಹಣ್ಣು ಕೊಡಕ್ಕೂ ಶುರು ಮಾಡ್ಬಿಡ್ತೀಯಾ, ಆ ರೀತಿ ಬಂದು ಬೆಳೆಸ್ಕೊಂಡ್ಬಿಡ್ತೀನಿ, ಬೆಳೆಸ್ಕೊಂಡ್ಬಿಡ್ತೀನಿ ನಾನು. ಹಣ್ಣಂತ ಬಂದಾಗ ಏನ್ ಗೊತ್ತಾ, ಈಚೆ ಬಂದ್ಬಿಡ್ತಾರೆ ನನಗೆ ಕೇಳಿದ್ರೆ ಏನಾಗುತ್ತೆ, ಓಪನ್ ಆಗಿ ಬೇಕಾದ್ರೆ ಎಲ್ಲರೂ ಗೊತ್ತಾಗುತ್ತೆ ಅದು ಹಣ್ಣು. ಅಲ್ಲಿ ಇವಾಗ ಏನಾದ್ರೆ ಒಡನೆ ಅಂದ್ರೆ ಏನರ್ಥ, ಯಾವುದೇ ದೇವರಿಗಿರುವಂತ ಪಾಪ ತನ್ನ ಮಾತ್ರದಲ್ಲಿ ಬರುವಂತ ಪಾಪ ಕ್ರಮೇಣ ಮಾಡೇ ಬೆಳೆದಂತ. ನಮ್ಗೆ ಒಂದು ಪ್ರಶ್ನೆ ಇರುತ್ತೆ, ಹಾಗೆ ದೇವ್ರ ವಾಕ್ಯ ಎಷ್ಟೋ ಸತಿ ಅಂತ ಕೇಳ್ತಾ ಇರುತ್ತೆ, ಸಮಯಕ್ಕೆ ಬಂದು ದೇವ್ರ ವಾಕ್ಯ ಕೇಳಿದ್ರೆ ನಾವು ಕೆಟ್ಟ ಮೇಲೆ ಬೆಳೆಸಕ್ಕಾಗುತ್ತಾ, ಯಾಕಾಗಲ್ಲ ಉದಾಸ ಇಲ್ಲ. ಫೇಸ್ಬುಕ್ ಮೂರುವರೆ ವರ್ಷ ಆದ್ರು ಫೇಸ್ಬುಕ್ ಒಳ್ಳೆ ಯಾರಿಲ್ಲ ಅವ್ರ ಜೊತೆಗೆ ಇರುತ್ತೆ ಅಂತ ಕೆಟ್ಟ ಬೇಕಾದ್ರೆ ಅಲ್ಲ, ನಾವು ಕೂಡ ದೇವರ ಫಲವನ್ನು ತಗೊಂಡು ದೇವರ ಸತಿನ ತಗೊಂಡು ದೇವ್ರ ವಿರುದ್ಧ ಬಿಡುಗಡೆ ಮಾಡ್ಬೋದು. ಆ ವಿಷಯ ನಮ್ಮ ಕುದುರು ಹೋಗೇ ಇರಲ್ಲ, ಅರ್ಥ ಮಾಡ್ಕೊಂಡೇ ಮತ್ತು ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕು ಅಂತಂದ್ರೆ ಯಾವಾಗ ಇಂಥ ರೋಗಿಗಳ ಬಿಡಿಸ್ಕೊಳ್ತೀನೋ ಆವಾಗ ಅನಿಸ್ತಾನ ರಕ್ತವನ್ನ ಏನ್ ಮಾಡ್ತಾ ಇರ್ಲಿ ಅಂದ್ರೆ ನಾನು ಕ್ಷಮಾಪಣೆ ಇರಲ್ಲ, ನಾನು ಏನೋ ಬದಲಾವಣೆ ಮಾಡ್ತೇನೆ, ನಿಮ್ಮ ತುಪಾಸ ಮಾಡುತ್ತೆ ಬರಲ್ಲ, ನಾನು ಹೀಗೆ ಇರ್ತೀನಿ ಅನ್ನೋ ಒಂದು ಗುಣಗಳ ನಾನು ಬೆಳೆಸ್ಕೊಂಡ್ರೆ ಅದು ತುಂಬಾ ಅಪಾಯವಾಗಿರುತ್ತೆ. ಆ ಸಮಯದಲ್ಲಿ ದಿವಸ ಪಕ್ಷವಾದಿಯಾಗಿ ಮಾತಾಡಲ್ಲ, ಅಡ್ವೊಕೇಟ್ ಆಗಿರಲ್ಲ ಅಲ್ಲ, ಯೋಚನೆ ಮಾಡ್ರಿ ಕಥನ ಏರ್ಸ್ಕೊಂತನ ಒಂದು ಬೇರೆ ಎಷ್ಟು ದೊಡ್ಡದು ಅಲ್ವಾ. ಸೊ ಆ ಸಮಯ ಹೇಗಿರ್ತದೆ, ನಾವು ಇಂಥ ಗುಣಗಳನ್ನ ಬೆಳೆಸ್ಕೊಳ್ಬೇಕಾದ್ರೆ ಮತ್ತೆ ಅವ್ರ ಮೊದಲ ನಾನು ಹೇಳಿದ ಎರಡನೇ ಅಧ್ಯಾಯ 26ನೇ ವಾಕ್ಯ. ಯಾಕೆಂದರೆ ಕಸದ ಪರಿಜ್ಞಾನವನ್ನು ನಾವು ಮುಂದಿದ ಮೇಲೆ ಬೇಕೆಂದು ಮಾಡಿದರೆ ಪಾಪ ಪರಿಹಾರಕ್ಕಾಗಿ ನಾವು ಯಜ್ಞವೂ ಇರುವುದಿಲ್ಲ. ಅತ್ಯಂತ ಭಯದಿಂದ ಎದುರು ನೋಡತಕ್ಕ ನ್ಯಾಯ ತೀರ್ಪು ದೇವರ ವಿರೋಧಿಗಳನ್ನು ಗ್ರಹಿಸುವ ತೀಕ್ಷ್ಣವಾದ ಅಗ್ನಿಯು ಇದೇ ನಮ್ಮ ಮುಂದೆ ಇರುವವು. ಈ ತರ ಒಂದು ಭಯ ನಮ್ಗಿರುತ್ತೆ, ಆದ್ರೆ ಮಕ್ಕಳು ಇವತ್ತು ಕ್ರಿಸ್ತನ ರಕ್ತದ ಬೆಲೆ ಯಾರು ಮಾತ್ರ ಗೊತ್ತಿದೆ ಅಂದ್ರೆ ಯಾರು ಗೊತ್ತಿದೆ ನನಗೋಸ್ಕರ ಸಾಕಿ ನನ್ನ ಪಾಪ ಸಮರ್ಪಣೆ ಮಾಡಿ ಹಾಗೆ ದೇವ್ರ ಬಗ್ಗೆ ನಿಮ್ಗೆ ಕರ್ಕೊಂಡು ಹೋಗ್ಬೇಕಂದ್ರೆ ಅವ್ರು ಮಾಡಿದ ಪ್ರಯಾಸ ಎಷ್ಟು ದೊಡ್ಡದು. ಅದನ್ನೇ ಈ ಪಾಸ್ವರ್ಡ್ ಟೈಮ್ ಎಲ್ಲ ಪಾಠದಲ್ಲಿ ತೆಗೆದುಕೊಂಡ್ವಿ ನಾವು, ಎಷ್ಟೆಲ್ಲ ಕಷ್ಟ ಕೊಡ್ತೀವಿ ಸಿಗುವ ಅದಕ್ಕೆ ಎಲ್ಲ ಸ್ಯಾಕ್ರಿಫೈಸ್ ಮಾಡಿ ಇಷ್ಟೊಂದು ಪಾಠ ಇದೆ, ಒಂದು ದಿನದಲ್ಲಿ ಎರಡು ದಿನದಲ್ಲಿ ಅನುಭವಿಸಿದ ಶುಭ ಮಾಡ ಇನ್ನೂ ಎಷ್ಟು ಎರಡು ಸುತ್ತ ಇರ್ತದೆ ಯಾವಾಗ ಅಷ್ಟು ಕಷ್ಟಗಳು ಪಡ್ಕೊಂಡು ನಮಗೋಸ್ಕರ ಆ ಬೆಲೆ ಯಾರು ಮಾತ್ರ ಗೊತ್ತು. ಸಾಧನೆ ನಾವು ವೇಸ್ಟ್ ಆಗಿ ಸಾಧನವಾಗಿ ಎಣಿಸಿದ್ರೆ ಕೃಷ್ಣ ಸೌರ ಸಮಯ ಮಿಷನ್ ಅರ್ಥ ಮಾಡ್ಕೊಳಕ್ಕೆ ಒಂದು ಸ್ಟೋರಿ ನೆನಪಿಟ್ಕೊಳ್ಳಿ. ಒಂದು ಸ್ಥಳದಲ್ಲಿ ಒಂದು ತಂದೆ ಇರ್ತಾರೆ, ತಂದೆ ಮಗ ಇರ್ತೀನಿ, ತಂದೆ ಏನ್ ಮಾಡ್ತಾರೆ ಅಂದ್ರೆ ತುಂಬಾ ಕಷ್ಟಪಟ್ಟು ಕೆಲಸ ಮಾಡ್ತಾರೆ. ಆ ಮಗ ಹೇಗಿರ್ತಾನಂದ್ರೆ ಶಾಲೆಗೆ ಹೋಗ್ತಾನೆ, ಆದ್ರೆ ಚೆನ್ನಾಗಿ ಏನ್ ಮಾಡಲ್ಲ ಓದಲ್ಲ, ಫ್ರೆಂಡ್ಸ್ ಜೊತೆ ಸ್ವಲ್ಪ ಏನ್ ಮಾಡ್ತಾನೆ ಹಾಳಾಗಿರ್ತಾನೆ. ತಂದೆ ಏನ್ ತಿಕ್ಕು ಅಂದ್ರೆ ಮಗ ಚೆನ್ನಾಗಿ ಓದ್ತಾ ಇದ್ದಾನೆ, ಬೇಗಾದ್ರೂ ಅವ್ನು ಓದಿಸ್ಬೇಕು ಅಂತ ಬೇಜಾರು ಏನ್ ಮಾಡ್ತಾರೆ, ಅವನಿಗೋಸ್ಕರ ಎಷ್ಟೇ ಆದ್ರೂ ಕಷ್ಟಪಟ್ಟು ಅವ್ನು ಓದ್ ಚೆನ್ನಾಗಿ ವ್ಯವಸ್ಥೆ ಆಗ್ತದೆ. ಮತ್ತೆ ಏನ್ ಮಾಡ್ತಾರೆ ತಂದೆ ದುಡ್ಡು ತಗೊಂಡ್ ತಗೊಂಡು ಏನ್ ಮಾಡ್ತಾನೆ ಫ್ರೆಂಡ್ಸ್ ಜೊತೆ ಚೆನ್ನಾಗಿ ಮಾಡೋದು ಅಲ್ಲಿ ಹೋಗೋದಿಂತ ಕೆಲಸ ಮಾಡ್ತಾರೆ. ಒಂದ್ಸರಿ ಫ್ರೆಂಡ್ಸ್ ಎಲ್ಲ ಪ್ಲಾನ್ ಮಾಡ್ತಾರೆ, ನೋಡೋ ನಮ್ಗೆ ಅವ್ನು ಪ್ಲಾನ್ ಮಾಡೋಣ ಹೇಗಾದ್ರು ಮಾಡಿ ಒಂದು 2 ಸಾವಿರ ರೂಪಾಯಿ ನಿಮ್ಮ ಮಗ ಹುಟ್ಟಿದ್ರೆ ಏನಾದ್ರು ತಂದೆ ಕೊಡ್ತಾರ ಏನ್ ಮಾಡ್ತಾರೆ ನಮ್ಗೆ ಅಪ್ಪ ನೋಡಿ ನನ್ಗೆ ತುಂಬಾ ಅರ್ಜೆಂಟ್ ಆಗಿ ಸ್ಕೂಲ್ಗೆ ಫೀಸ್ ತರ್ಬೇಕು, ಒಂದು 2 ಸಾವಿರ ರೂಪಾಯಿ ನನ್ನ ತಂದೆ ಕೊಡ್ತಾರೆ. ಅಂತಂದ್ರೆ ಏನ್ ಮಾಡ್ತಾರೆ ಮಗ ನೀನ್ ಏನ್ ಮಾಡೋದು ಒಂದು ಸರ್ ತಂದೆ ಕೊಡೋದು ಇಲ್ಲ ಎಲ್ಲ ಆಗೋದಿಲ್ಲ ನಾನು ನಾನೇ ಬೇಕು ಇದರಿಂದ ನಾನು ಸ್ಕೂಲ್ಗೆ ಹೋಗ್ತಾರಲ್ಲ ಅಂತ ತಂದೆ ಏನ್ ಮಾಡ್ತಾರೆ ಸರಿ ಆಯ್ತು ಮಾಡ್ರೆ ತಂದೆ ಮಾಡ್ತಾರೆ ಕೆಲಸ ಮಾಡ್ತಾರೆ ಅವ್ರು ಮಾಡೋದು ಕೆಲಸ ಏನಪ್ಪಂದ್ರೆ ಆ ಮರಗಳನ್ನ ಕಟ್ ಮಾಡಿ ಏನ್ ಮಾಡ್ತಾರೆ ಅದನ್ನ ಸಾಕ್ಷಿ ದೇವ್ರೆ ಕೊಡುವಂತ ಕೆಲಸ ಮಾಡ್ತಾರೆ. ತುಂಬಾ ಕಷ್ಟವಾದಂತ ಕೆಲಸ. ಈಗ ಒಂದು ದಿನದ ಅವ್ರ ಕೂಲಿ 1000 ರೂಪಾಯಿ ಅಂದ್ರೆ 1.5 ಸಾವಿರ ರೂಪಾಯಿ ಏನ್ ಮಾಡ್ತಾರೆ ಆದ್ರೆ ತನ್ನ ಮರದ ಮೇಲೆ ಒಂದು ತಿಂಡಿ ವಸ್ತು ಏನ್ ಮಾಡ್ತಾರೆ ಆ ಮರವನ್ನ ಕಟ್ ಮಾಡಿ ಏನ್ ಮಾಡ್ತಾರೆ ಹೋಗಿ ಅದನ್ನ ಕಷ್ಟಪಟ್ಟು ಸೃಷ್ಟಿ ಆಗ್ತಾರೆ. ಸಮಯ ಆಗ್ತಾ ಇರುತ್ತೆ ಆದ್ರೆ ಅವ್ರ ಒಂದು ದಿನದ ಕೆಲಸ ಏನಾಗಿಲ್ಲ ಮುಗ್ದಿಲ್ಲ ಅಲ್ವಾ. ಸೊ ಇನ್ನು ಕೆಲಸ ಮಾಡ್ತಾ ಮಾಡ್ತಾ ಬರ್ತಾರೆ ಮನೆ ಬರ್ತಾರೆ, ಮನೆಗೆ ಬಂದ್ರೆ ಅಪ್ಪ ಇಲ್ಲ ಅಪ್ಪ ಯಾಕೆ ಇಲ್ಲ ಅಂದ್ರೆ ಗೊತ್ತಾಯ್ತು ಅಪ್ಪ ಕೆಲಸದಲ್ಲಿ ಬಂದಂತ ಪತ್ರಗಳನ್ನ ಕೆಲಸ ಮಾಡ್ಕೊಡ್ತಾರೆ. ಮತ್ತೆ ತಂದೆ ಏನ್ ಮಾಡ್ತಾರೆ ಕಷ್ಟಪಟ್ಟು ಕೆಲಸ ಮಾಡಿ ನೋಡ್ತಾ ಇದ್ದೀನಿ ಒಂದು ಕ್ಷಣದಲ್ಲಿ ತಂದೆ ಕೈಲಿ ಆಗಲ್ಲ ಕುತ್ಕೊಂಡಿರ್ತಾರೆ ತಯಾರಾಗಿ ಅದನ್ನು ಗಮನಿಸ್ತಾನೆ
ಇನ್ನೊಂದು ದಿವಸದಲ್ಲಿ ತಂದೆ ಏನ್ ಮಾಡ್ತಾನೆ ಬಹಳ ಹೋಗಿ ಇದೇನಾಗುತ್ತೆ ಇದೋಗ್ತಾರೆ ಅವರು ಸಾಲ ಅವ್ರಿಗೆ ಏನ್ ಬಿಡುತ್ತೆ ಅದನ್ನು ಕೂಡ ಏನ್ ಮಾಡ್ತಾನೆ ಗಮನಿಸ್ತಾನೆ ಎಲ್ಲ ಗಮನಿಸ್ತಾನೆ ಗಮನಿಸ್ತಾ ಹೇಗೆ ತಂದೆ ನಾನು ಹೇಳಿದ ವಿಷಯ ತಂದೆ ಏನ್ ಮಾಡ್ತಾ ಇದಾರೆ ಇಟ್ಕೊಂಡು ಅಲ್ವಾ ಸರ್ ನೋಡಿ ಏನ್ ಮಾಡ್ತಾನೆ ಮನೆಗೆ ಬಂದ್ಬಿಡ್ತಾನೆ ತಂದೆ ಏನ್ ಮಾಡ್ತಾರೆ ಅಂತ ಮನೆಗೆ ಬರ್ತಾರೆ ಅಲ್ಲ ತಂದೆ ಏನು ಬರ್ತಿದ್ದಾರೆ ರೀತಿಯಲ್ಲಿ ಆ ಮನೆಗೆ ಏನ್ ಮಾಡ್ತಾರೆ ಅದ ಮಾಡಿ ಅಂತ ಯೋಚನೆ ಮಾಡಿ ಆ ಹೌದಾ ಅದನ್ನ ಜೋಪಾಲವಾಗಿ ಕಾಪಾಡ್ತೇನೆ ಇಲ್ಲ ಅದನ್ನ ನನ್ನ ಸ್ನೇಹಿತರ ಒತ್ತಡ ಕಳಿಸ್ತೀನಿ ಏನ್ ಮಾಡ್ತೇನೆ ಅಂದ್ರೆ ಅದೇ ಎರಡು ಸಾವಿರದ ತಗೊಂಡೋಗಿ ನನ್ಸಿನ ಜೊತೆ ಅವ್ರು ಎಂತ ಮಾಡಿದ್ರೆ ಅಲ್ವಾ ಸರಿದೆ ಇವತ್ತು ನಾವು ಯಾಕಂದ್ರೆ ತಂದೆಯ ದೇವರ ಒಂದು ಅಗಾಧವಾದ ಪ್ರೀತಿ ಅಂತ ನಮ್ಗೆ ಗೊತ್ತಿದೆ ತನ್ನ ಒಬ್ಬನೇ ಮಗನ ಏನ್ ಮಾಡಿದ್ರೆ ಸ್ಯಾಕ್ರಿಫೈಸ್ ಮಾಡಿದಂತ ಬೆಲೆನ ನಾವ್ ಏನ್ ಮಾಡಿದೀವಿ ಅರ್ಥ ಮಾಡ್ಕೊಂಡಿದ್ವಿ ದೇವರ ಅಗಾಧವಾದ ಪ್ರೀತಿನ ಅರ್ಥ ಮಾಡ್ಕೊಂಡಿದ್ವಿ ಕ್ರಿಸ್ತನ ತ್ಯಾಗವನ್ನ ಅರ್ಥ ಮಾಡ್ಕೊಂಡಿದ್ವಿ ಆ ರಕ್ತವನ್ನ ನಾವು ಹೇಗೆ ಯೂಸ್ ಮಾಡ್ತೀವಿ ಅಲ್ವಾ ಏನೇ ಇದ್ರು ಅದನ್ನ ಇಮೇಲ್ ಯೂಸ್ ಮಾಡಿ ಆ ಪಾತ್ರೆ ತಗೊಳಕ್ಕೆ ಸಮಯ ಅಲ್ಲ ಪಾತ್ರೆ ತಗೊಂಡು ತುಂಬಾ ಜನ ಏನ್ ಮಾಡ್ತಾರೆ ದೇವರೇ ನನ್ನ ಪಾಪ ಸಲ್ಲಿಸ್ತಾರೆ ಅಲ್ಲ ಆ ಪಾತ್ರೆ ಅದಲ್ಲ ಅಲ್ವಾ ಪಾಪ ಕ್ಷಮಾಪಣೆ ಮಾಡಕ್ಕೆ ನಿಮ್ಗೆ ಯಾವಾಗಲೂ ಸಮಯ ಇದೆ ಬೇರೆ ಸನ್ನಿಧಿಗಳಲ್ಲಿ ಯಾವಾಗಲೂ ಅವಕಾಶ ಇದೆ ಅದೆಲ್ಲ ಈಗ ನಿಧಾನ ಅಲ್ವಾ ನಿಮ್ಮ ಹೃದಯದಿಂದ ಆ ವಿಷಯ ಏನ್ ಮಾಡಿ ನಮಗೆ ಹಾಕ್ತೀವಿ ದೇವರ ಪ್ರೀತಿ ತುಂಬಸ್ಕೊಂಡ ಆ ತ್ಯಾಗ ಎಷ್ಟು ಆ ಬೆಲೆ ಅದನ್ನ ಪರಿಗಣನೆ ತಗೋಣ ಒಂದೇ ನಾವು ಅದನ್ನ ತಗೊಂಡು ದೇವರ ಮುಂದೆ ಬರೋದಾಗಿದ್ರೆ ಮತ್ತೊಂದು ಹೋದನ ಉದ್ರಿದವರಿಗೆ 10ನೇ ಅಧ್ಯಾಯ 20ನೇ ವಾಕ್ಯ ಸಹೋದರರೇ ಏಸು ನಮಗೋಸ್ಕರ ಪ್ರತಿಷ್ಠಿಸಿದ ಜೀವವುಳ್ಳ ಹೊಸದಾರಿಯಲ್ಲಿ ಆತನ ರಕ್ತದ ಮೂಲಕ ಆತನ ಶರೀರವೆಂಬ ತೆರೆಯ ಮುಖಾಂತರ ದೇವರ ಸಮಕ್ಷಮದಲ್ಲಿ ಪ್ರವೇಶಿಸುವುದಕ್ಕೆ ನಮಗೆ ಧೈರ್ಯ ನಮಗೆ ಧೈರ್ಯ ಬರುತ್ತೆ ಈ ಪಾತ್ರೆ ಮುಖ್ಯಕ್ಕೆ ಧೈರ್ಯ ಬರುತ್ತೆ ಅಲ್ವಾ ಅದನ್ನ ರಕ್ತದಿಂದ ಅದರ ಬೆಲೆನ ಹಾಕೊಂಡ್ರೆ ಧೈರ್ಯದಿಂದ ಏನ್ ಮಾಡ್ತೀವಿ ನಮ್ಗೆ ಒಂದು ದೊಡ್ಡ ಒಂದು ಅವಕಾಶ ಸಿಗ್ತಾ ಇದೆ ನಮ್ಗೆ ಧೈರ್ಯ ಬರುತ್ತೆ ಅಲ್ವಾ ಧೈರ್ಯವಾಗಿ ಏನ್ ಮಾಡ್ದ ಆತನ ಒಂದು ನಮಗೆ ಬರೋಣ ಯಾವಾಗ ಈ ನಿರ್ಧಾರ ತಗೊಂಡ್ರೆ ದೇವರ ಮುಂದೆ ನಾವು ಇಲ್ಲಿ ನಿರ್ಧಾರ ತಗೊಂಡ್ರೆ ನಾವು ಪಾಪಗಳೆಲ್ಲ ಸಂಪೂರ್ಣ ಬಿಟ್ಟು ದೇವರ ಮುಂದೆ ಬರುವಂತ ದಿನಗಳಲ್ಲಿ ನಿಮಗೋಸ್ಕರ ಏನ್ ಮಾಡ್ತೀನಿ ನಾನು ನಮ್ಗೆ ತುಂಬ ಎಲ್ಲ ವಿಷಯಗಳನ್ನ ಬಿಡ್ತೀನಿ ಈ ದೇಶ ಹಾಗೆ ಅಸಲು ಎಲ್ಲವನ್ನ ಏನ್ ಮಾಡ್ತೀನಿ ಸಂಗತಿ ಅಂತ ಭಾವನೆ ಇದ್ದಾಗ ಖಂಡಿತ ದೇವರು ನಮ್ಗೆ ಒಂದು ದೊಡ್ಡ ಬಲವನ್ನ ಕೊಡ್ತಾರೆ ಇಲ್ಲ ಅಂದ್ರೆ ನಾವು ಅದೇ ಭಾವನೆ ಮುಂದೆ ಏನಾಗುತ್ತೆ ಗೊತ್ತಾ ಮತ್ತೆ ನೋಡಿ ಇದರಲ್ಲಿ 7ನೇ ಅಧ್ಯಾಯ 16ನೇ ವಾಕ್ಯ ಜನರಿಗೋಸ್ಕರ ಬೇಡಿಕೊಳ್ಳಬೇಡ ನಿಮಗಾಗಿ ಮತ್ತು ನೀವಂತೂ ಈ ಜನರಿಗೋಸ್ಕರ ಬೇಡಿಕೊಳ್ಳಬೇಡ ನಿಮಗಾಗಿ ಮೊರೆ ಇಡಬೇಡ ಪ್ರಾರ್ಥಿಸಬೇಡ ನನಗೂ ವಿಜ್ಞಾಪಿಸಲು ಬೇಡ ನಾನು ಕೇಳಲೊಂದೆ ನಮಸ್ಕಾರ ಏನ್ ಮಾಡ್ತಾರೆ ಬೇರೆ ತೊಲೆ ಬೇಡ ನಮಸ್ಕಾರ ಏನ್ ದೇವ್ರೆ ತಡೆಯ ದೇವ್ರು ನೀವೋಸ್ಕರ ಬೇಡ್ಕೊಳ್ತಿದ್ಯಾ ನಿನ್ನ ರಕ್ತದ ಬೆಲೆ ಏನಂತ ಬಂದಿಲ್ಲ ಅವ್ರು ಅದನ್ನ ಸಾಧನವಾಗಿ ಇರಿಸ್ತಾ ಇದ್ರೆ ಅವ್ರಿಗೋಸ್ಕರ ನಮ್ಗೆ ಬೆಳೆ ಬಂದಿದ್ಯಾ ನಾನದೇ ಮಾಡಲ್ಲ ಕೆಲಸ ಮಾಡಿ ಈ ಸನ್ನಿವೇಶಕ್ಕೆ ದೇವ್ರ ಮಕ್ಕಳು ಅವರು ನಮ್ಗೆ ಬೇಕಾದ್ರೆ ಇವತ್ತು ದೇವರ ಸನ್ನಿಧಿ ಏನ್ ಮಾಡೋಣ ಅಲ್ವಾ ಎಲ್ಲವನ್ನ ತೆಗೆದಾಕಿ ದೇವರ ಸನ್ನಿಧಿ ನಾವು ಪ್ರಾರ್ಥನೆ ಮಾಡೋದಾದ್ರೆ ಖಂಡಿತವಾಗಿ ದೇವರ ಮಧ್ಯ ಹೇಗಿದ್ರೆ ಕೃಪೆ ಕೊಡುವಂತ ದೇವರಾಗಿದ್ರೆ ಸಾವೊಂದು ಭಾವನೆಯಲ್ಲಿ ಇವು 4 ವಿಷಯಗಳ ನಮ್ಮ ನೆನಪಲ್ಲಿ ಇಟ್ಕೊಂಡು ನಾವು ಇವನು ಮೊದಲನೇದಾಗಿ ನಮ್ಮ ಕಸದ ಕುರಿ ಮರಿ ಎರಡನೇದಾಗಿ ಆ ಕಸದಲ್ಲಿ ಅದು ಪಾಲಿದೆ ಮೂರನೇದಾಗಿ ಆ ಕಸವನ್ನು ಆಚರಿಸುವ ಮೂಲಕ ಏನಾಗುತ್ತೆ ಈ ಲೋಕಕ್ಕೆ ರಕ್ಷಣೆ ಸಿಗುತ್ತೆ ಆಶೀರ್ವಾದ ಸಿಗುತ್ತೆ ನಾಲ್ಕನೇದು ಆ ಕಸದ ಬೆಲೆ ರಾಮಜೀವನಿಗೆ ಗೊತ್ತಿಲ್ಲ ಅನ್ನುವಂತ ಒಂದು ವಿಚಾರ ಮನಸ್ಸು ಇಟ್ಕೊಂಡು ನಾವು ಈ ಒಂದು ಕಸವನ್ನು ಆಚರಿಸಿದಾಗ ಖಂಡಿತವಾಗಿ ಹಬ್ಬವಾಗಿರುತ್ತೆ ಮಾತಾಡ್ಸೋ ಹೊರ ಇಲ್ಲ ಹೇಗಿರುತ್ತೆ ಸಿದ್ಧರ ಮಕ್ಕಳು ಉದ್ಯೋಗಸ್ ನಾವು ಸಿದ್ಧರಾಗಿ ಇದನ್ನು ಆಚರಣೆ ಮಾಡಬೇಕು ನಮಗೆ ದೇವರು ನಮಗೆ ಮತ್ತೊಂದು ಬಾರಿ ಕೃಪೆಯನ್ನು ಕೊಟ್ಟಿದ್ದಾರೆ ಆ ಕೃಪೆಯನ್ನ ಕೃತಜ್ಞತೆ ಪೂರ್ವಕವಾಗಿ ತಗೊಂಡು ಇದನ್ನು ಆಚರಣೆ ಮಾಡಬೇಕು ದೇವರು ನಮಗೆ ಬರ ಕೊಡಲಿಲ್ಲ ಇವನ್ನ ಈ ಒಂದು ಅವಕಾಶ ಪಡೆದ ತಂದೆಯ ದೇವರಿಗೆ ಕಥನ ಮೂಲಕ ಕೃತಜ್ಞತಾ ನಿಮ್ಮೆಲ್ಲರೂ ಕೃತಜ್ಞತೆ ಒಂದು ಪಾತ್ರವನ್ನ ಸ್ಮರಿಸ್ಕೊಳ್ತಾ ಇದ್ದೇನೆ
ನಿಂತು ನನ್ನ ದೇವರೇ ನನ್ನ ದೇವರೇ ನಿಂತು ಮಾಡಿದ ಕಾಲದ ಕಾಲದ ಸಂಖ್ಯೆ 20. Thank you.
ಎಲ್ಲರೂ ಪ್ರಾರ್ಥನೆ ವಿದ್ಯ ಸಹೋದರ ತಂದೆಯೇ, ನಾವು ಇವಾಗ ಸಮಯದಲ್ಲಿ ಕರ್ತನಾದಂತ ಕೀರ್ತನ ರೊಟ್ಟಿಗೆ ಮಾತ್ರ ಜಾಸ್ತಿ ಹೋಗ್ತಾ ಇದ್ದೀವಿ. ಈ ಒಂದು ಸಮಯದಲ್ಲಿ ರೊಟ್ಟಿಗಾಗಿ ಪ್ರಾರ್ಥನೆ ಮಾಡೋದಕ್ಕೋಸ್ಕರ ಮಾಡುವಂತ ಎಲ್ಲರೂ ಎದುರಿಸ್ಕೊಳ್ಳೋಣ. ನಾನು ನಿಮಗೋಸ್ಕರ ನಿಮ್ಮ ಪರಿಚಯಕ್ಕೋಸ್ಕರ ಉಪದೇಶವನ್ನು ರಕ್ತದಿಂದ ಹೊಂದಿದ್ದೇನೆ. ಅದೇನೆಂದರೆ ರಕ್ತದಲ್ಲಿ ರಕ್ತನಾದ ಕೃಷ್ಣನು ತಾನು ಬಯೋಸಕ್ತ ರಾಜನೆಯಲ್ಲಿ ಭಕ್ತಿಯನ್ನು ತೆಗೆದುಕೊಂಡು ದೇವರ ಶೋಧನ ಮಾಡಿ ಜನತೆ ಇದು ನಿಮಗೋಸ್ಕರವಾಗಿರುವ ನನ್ನ ದೇಹ ನನ್ನನ್ನು ಇರಿಸಿಕೊಳ್ಳುವುದಕ್ಕೋಸ್ಕರ ಬಂದಿದೆ ಮಾಡಿ ಅದನ್ನು ನಿಂತ ಇದೊಂದು ಇಂಥ ನೆನಪವಾದರೆ ಆತನ ಅದೇ ರೀತಿಯಾಗಿ ಪಾತ್ರೆಯನ್ನು ತೆಗೆದುಕೊಂಡು ಪಾತ್ರೆ ಮಾಡಿರುವ ಸರ್ವಶಕ್ತನಾದಂತ ಗೆಳತಿನಲ್ಲಿ ವಾಸ ಮಾಡುವ ನಮ್ಮ ತಂದೆಯಾಗಿದೆ. ಸಂಜಾದ ಮೇಲೆ ಕಾಯ್ದೆ ಕಾಪಾಡಿ ಸಂಜಾದ ಈ ಜನರು ಸೆಪ್ಟೆಂಬರ್ಗೆ ನಮ್ಗೆಲ್ಲರೂ ಮನೆಯಲ್ಲಿ ಸಂಜಾದ್ರೆ ಇದು ಭೋಜನದಲ್ಲಿ ಭಾಗಿ ಆಗಲಾರ ಸಂಜಾದ ಸಂಸ್ಕೃತ ಭಾರಿಯಾಗುವ
That's why dear father said, bring a neighbor to bring to dear father, in a self-made dear father, in the real country, Captain Sound. So that your blessing to your father is your one all of them. Thank you for the best to your father, all your children, for my dear dear. And you are in the direction from dear father to your bring a country to find your children in your tree. We acknowledge your sins to your father and pastor. It's only your father, thy son, the first love your father. In you have helped your father. Continue to help all thy children, brother, and sister. Continue to help the children of your father. So that you are all most of the people of your father. And to allow them to get in there to me, all of our needs and wants, asking to find out the first and last of the name.
ಕೃಷ್ಣನಿಗೆ ಕೃಷ್ಣನು ಈ ಒಂದು ಸಮಯದಲ್ಲಿ ಆ ಒಂದು ಕರ್ತನ ಭೋಜನವನ್ನ ರಾತ್ರಿ ಭೋಜನ ಆಚರಿಸಿದ ಮೇಲೆ ಇನ್ನೇನು ದೀಕ್ಷೆಗೆ ಆತನು ನಾನಾ ತರಹದ ಬಾಲಗಳನ್ನು ಅನುಭವಿಸಲಾಗಿರುತ್ತಾರೆ ಅಲ್ವಾ? ಹೋಗಿ ಅಲ್ಲಿಂದ ಅವರನ್ನ ಹಿಡಿದು ಮಹಾಯಜ್ಞರು ಪುರಾತನ ಬಳಿಗೋ ಪುರಾತನ ಬಳಿಗೋ ಅಲ್ಲಿಂದ ಆ ರಾತ್ರಿ ಪೂರ್ತಿ ಅವರಿಗೆ ನಾನಾ ತರಹದ ಕಷ್ಟಗಳನ್ನು ಕೊಟ್ಟು ಸಿರಿಬೇರಿ ಸುಮಾರು 6 ಗಂಟೆಗಳ ಕಾಲ ಅನೇಕ ಕಷ್ಟಗಳನ್ನು ಅನುಭವಿಸಿದ ವಿಷಯ ಇಲ್ಲಿಂದ ಈಚೆ ನಡೆಯುವಂತಹ ವಿಷಯವಾಗಿದೆ. ಅದರಿಂದ ದೇವರ ಮಕ್ಕಳು ಅದೇ ಒಂದು ಧ್ಯಾನದಲ್ಲಿ ಅದೇ ಒಂದು ನೆನಪಿನಲ್ಲಿ ಕ್ರಿಸ್ತನ ಬಾಧೆಗಳನ್ನ ನಾಳೆವರೆಗೂ ನಾವು ಸ್ಮರಿಸುತ್ತಾ ಯೋಚಿಸ್ತಾ ಮುಂದುವರಿಯೋಣ. ಅದು ಮಾತ್ರವಲ್ಲದೆ ಈ ಒಂದು ಆರಾಧನೆಯ ಅಂತ್ಯದಲ್ಲಿ ಪ್ರಾರ್ಥನೆ ಇರೋದಿಲ್ಲ. ಹಾಗಾಗಿ ನಾವೊಂದು ಹಾಡು ಹಾಡಿದ ನಂತರ ಎಲ್ಲರೂ ಮೌನವಾಗಿ ನೀವು ಒಂದಕ್ಕೆ ಮೌನವಾಗಿ ಅಂದ್ರೆ ಕೃಷ್ಣನ ಪ್ರೀತಿಸಿದರೆ ನಮಗೆ ವೇದನಂತ ಮಾತಿನಿಂದ ಅನಿಸ್ತದೆ. ನಾವೊಂದು ಮಾಡಿಸಿದ ಪ್ರಾಣಿಸಿದ ನಾವು ಮುಂದುವರಿಯುತ್ತೆ ದೇವರಿಗೆ ಸಹಾಯ ಮಾಡಿ ಇದೇ ಭಾವನೆಯಲ್ಲಿ ನಾವು ಮುಂದುವರಿಯೋಣ. ಕೊನೆಯದಾಗಿ ಒಂದು ಹಾಡು ಮಾಡ್ತಾ ಇರುತ್ತೆ ನಾವು ನಿಂತು ಸಿರಿಬೇರಿ ಸುಮಂದ್ರವರು ಎನ್ನುವಂತ ಹಾಡನ್ನು ಹಾಡಿ ಅದರ ನಂತರ ಯಾರಿಗೂ ವಿಸ್ಮರ ತಗೊಳ್ಳಿ ಅಲ್ಲಿ ಅದರಲ್ಲಿ
ಹ್ಞೂ ರೀ ವೇಟ್ ಮಾಡಿ ಒಂದು 5 ಮಿನಿಟ್ಸ್. ಹಾಂ ಬಟ್ ಇಲ್ಲ ತಗೊಂಡು ರೆಡಿ ಆಗಿದೆ ಹೇಳ್ತೀನಿ ನಾನು. ಜೋಶುವಾ ಜೋಶುವಾ ಡ್ರಾಪ್ ಮಾಡಿ.